ನಮಸ್ಕಾರ. ಈಗ ನೀವು ನೋಡಲಿರುವ ವಾಂಟೆಡ್ ಚಿತ್ರದಲ್ಲಿ ಬರುವ ಪಾತ್ರಗಳು, ಹೆಸರುಗಳು, ಸನ್ನಿವೇಶಗಳು ಇವೆಲ್ಲವೂ ನನ್ನ ಸ್ವಂತ ಕಲ್ಪನೆಯಿಂದ ಸೃಷ್ಟಿಯಾದದ್ದು. ದೇಶದಲ್ಲಿ ನಡೆಯುತ್ತಿರುವ ಘಟನೆಗಳಿಂದ ಉತ್ತೇಜಿತನಾಗಿ ಈ ಕಥೆಯನ್ನು ಬರೆದದ್ದೇ ಹೊರತು ಅದೇ ಘಟನೆಗಳನ್ನು ಬಳಸಿಕೊಂಡಿಲ್ಲ. ಈ ಚಿತ್ರ ಯಾವ ಗುಂಪನ್ನಾಗಲಿ, ಯಾವ ಸಂಘ ಸಂಸ್ಥೆಗಳನ್ನಾಗಲಿ ಅಥವಾ ಯಾವ ರಾಜಕೀಯ ವ್ಯಕ್ತಿಗಳ ವೈಯಕ್ತಿಕ ವಿಷಯವನ್ನು ಬಳಸಿಕೊಂಡು ಚಿತ್ರ ಮಾಡಿಲ್ಲವೆಂದು ಈ ಚಿತ್ರದ ಕತೆ, ಚಿತ್ರಕತೆ, ಸಂಭಾಷಣೆಯನ್ನು ಬರೆದು ನಿರ್ದೇಶನ ಮಾಡಿರುವ ನಾನು, ಅಂದರೆ ನಿಮ್ಮ ಜೋ ಸೈಮನ್ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರವನ್ನು ತಿಳಿಸಿ ಚಿತ್ರ ಪ್ರಾರಂಭ ಮಾಡೋಣ. ರವಿ ಬಾಬು ರೆಡಿನಾ? ರೆಡಿ ಸರ್. ಆನಂದ್ ರಾಜ್? ಓಕೆ ಸರ್. ಓಕೆ, ರೆಡಿ, ಸ್ಟಾರ್ಟ್. ಅಶೋಕ್ ಪಾಂಡೆ. ರಘುವರನ್, ತುಂಬಾ ಹೊತ್ತಿನಿಂದ ವೇಟ್ ಮಾಡ್ತಾ ಇದ್ರ? ಇಟ್ಸ್ ಮೈ ಡ್ಯೂಟಿ, ಕಾಯ್ಲೇಬೇಕಲ್ಲ. ಎಲ್ಲರ ಕಣ್ ತಪ್ಪಿಸಿ ಹೊರಡೋಕೆ ಸ್ವಲ್ಪ ಲೇಟ್ ಆಯ್ತು. ವಿಷಯಕ್ಕೆ ಬರೋಣ, ಇನ್ ಲೇಟ್ ಮಾಡೋದು ಬೇಡ. ಆ ಜೆ ಆರ್ ಬಿ ಕೆರೋಡ್ ಹಳ್ಳಿ ಹತ್ರ ಒಂದು ದೊಡ್ಡ ಡಿಸ್ಟಿಲರಿ ಫ್ಯಾಕ್ಟರಿ ಕಟ್ಟೋಕ್ ಪ್ಲಾನ್ ಮಾಡಿದ್ದಾನೆ. ಮೆಷಿನರಿ ಎಲ್ಲ ಫಾರಿನ್ ಇಂದ ಆಗ್ಲೇ ಬಂದಿದೆ. ಮುಂದಿನ ತಿಂಗಳು ಮಿನಿಸ್ಟರ್ ಕೈಯಿಂದ ಗುದ್ಲಿ ಪೂಜೆ ಇಟ್ಕೊಂಡಿದ್ದಾನೆ. ಆ ಗುದ್ಲಿ ಪೂಜೆಲಿ ನನಗೇನ್ ಕೆಲಸ, ನಿಮಗೇನ್ ಲಾಭ? ಆ ಜೆ ಆರ್ ಬಿ ಡಿಸ್ಟಿಲರಿ ಏನಾದ್ರೂ ಶುರು ಆದ್ರೆ ಬಿಯರು, ರಮ್ಮು, ಬ್ರ್ಯಾಂಡಿನೆಲ್ಲ ಲೋಯೆಸ್ಟ್ ಪ್ರೈಸ್ ನಲ್ಲಿ ಮಾರ್ತಾನೆ. ಆ ಪ್ರೈಸ್ಗೆ ನಾನ್ ಸೇಲ್ ಮಾಡಕ್ ಆಗೋದಿಲ್ಲ, ನನ್ ಫ್ಯಾಕ್ಟ್ರಿ ಮುಚ್ಚಬೇಕಾಗತ್ತೆ. ನನ್ ಫ್ಯಾಕ್ಟ್ರಿ ಮುಚ್ಚಿದ್ರೆ ನಾನು ಬೀದಿಗೆ ಬರ್ಬೇಕಾಗತ್ತೆ. ಅಂದ್ರೆ ಈ ಗುದ್ಲಿ ಪೂಜೆ ನಡಿಬಾರ್ದು. ನಡಿಬಾರ್ದು ಅಲ್ಲ, ನಿರಂತರವಾಗಿ ನಿಂತು ಹೋಗ್ಬೇಕು. ಹ್ಮ್, ಮುಂದಕ್ಕೆ ಹೇಳಿ. ಇದಕ್ಕೆ ಮೂಲ ಸ್ತಂಭವಾಗಿರೋ ಆ ಜೆ ಆರ್ ಬಿ ಈ ಭೂಮಿ ಮೇಲೆ ಇರಬಾರ್ದು. ಓ, ಕಿಲಿಂಗ್ ಎ ಕರೋಡ್ಪತಿ, ಎ ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್. ಓಕೆ, ಬಟ್ ನಾನ್ ಹೇಳಿದ ರೇಟ್ಗೆ ಒಪ್ಪಿದ್ರೆ ಮಾತ್ರ. ಹೇಳಿ, ನಿಮ್ ರೇಟ್ ಎಷ್ಟು? 1 ಕ್ರೋರ್. 1 ಕೋಟಿಗೆ 1 ರೂಪಾಯಿ ಕಡಿಮೆ ಆಗಬಾರ್ದು. 1 ಕ್ರೋರ್ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ, ಬಂದಾರಿಲಿ ವಾಪಸ್ ಹೋಗ್ಬೇಕಾಗತ್ತೆ. ನೋನು, ನಿಮ್ಗೆ 1 ಕೋಟಿ ರೂಪಾಯಿ ಕೊಡೋದಕ್ಕೆ ನಾನ್ ಸಿದ್ಧ, ಬಟ್ ಮಾಡೋ ಕೆಲಸದಲ್ಲಿ ನೀವಾಗ್ಲಿ ನಿಮ್ ಹೆಸರಾಗ್ಲಿ ಎಲ್ಲೂ ಕಾಣಿಸಲ್ಲ, ಎಲ್ಲೂ ಕೇಳಿಸಲ್ಲ. ಗುಡ್. ಮಿಸ್ಟರ್ ಅಶೋಕ್ ಪಾಂಡೆ, ನಾನು ಕೆಲಸ ಒಪ್ಕೊಂಡ ಮೇಲೆ ಅದು ನೀಟ್ ಆಗಿರುತ್ತೆ, ನಿಯತ್ತಾಗಿರುತ್ತೆ. ರಘುವರನ್, ಜಸ್ಟ್ 1 ಕ್ಲಾರಿಫಿಕೇಶನ್, ಈ ಕೆಲಸ ಹೇಗ್ ಮಾಡ್ತೀರಾ? ಅದನ್ನ ನಾನು ಹೇಳಲೂಬಾರ್ದು, ನೀವು ಕೇಳಲೂಬಾರ್ದು. ಆ ದಿನ ಗುದ್ಲಿ ಪೂಜೆ ನಡೆಯೋದು ಡಿಸ್ಟಿಲರಿಗಲ್ಲ, ಜೆ ಆರ್ ಬಿ ಸಮಾಧಿ ಕಟ್ಟಕ್ಕೆ. ಗುಡ್, ದಟ್ ಈಸ್ ಆಲ್ ಐ ವಾಂಟ್.
ಸ್ಟಾರ್ ಹತ್ರ ಬನ್ನಿ ಅಡ್ವಾನ್ಸ್ ಕೊಡ್ತೇನೆ ಓಕೆ ಜೆಆರ್ವಿ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ತಮ್ಮ ದಯೆಯಿಂದ ಚೆನ್ನಾಗಿದ್ದೀನಿ ಸರ್ ಹೌದಾ ತಾವು ಡೆಲ್ಲಿಯಿಂದ ಬೆಂಗಳೂರು ಬಂದು ಸಕಲೇಶ್ಪುರ ಸೇರೋವರೆಗೂ ನಾನು ತುಂಬಾ ಯೋಚನೆ ಆಗಿಬಿಟ್ಟಿತ್ತು ಸರ್ ಯೋಚನೆ ಮಾಡೋದು ಏನಿದೆ ಜೆಆರ್ವಿ ನಾನೊಂದು ಸಲ ಮಾತು ಕೊಟ್ಟಮೇಲೆ ಮುಗಿದು ಹೋಯ್ತು ಅದು ನನ್ನ ಭಾಗ್ಯ ಸರ್ ನಮಸ್ಕಾರ ಸರ್ ನಮಸ್ಕಾರಮ್ಮ ನಾನು ಜಗದೀಶ್ ಅವರ ಮಗಳು ಹೌದಮ್ಮ
ಮಿಸ್ಟರ್ ಜೆ ಆರ್ ಬಿ ಸರ್, ಈ ಹುಡುಗಿ ನನ್ನ ಹಳೆ ಸ್ನೇಹಿತನ ಮಗಳು, ನಿಮ್ಮ ಕಂಪನಿಗೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದಳೆ, ಅದೇನ್ ಸ್ವಲ್ಪ ನೋಡಪ್ಪ. ತಾವ್ ಹೇಳಿದ್ರೆ ಇನ್ನೇನ್ ಸರ್, ಮಾಮೂಲಿ ಇಂಟರ್ವ್ಯೂ ನಡೆಯೋದು ನಡೆದೋಗ್ಲಿ, ಆ ಕೆಲಸನ ಈ ಹುಡುಗಿಗೆ ಪಕ್ಕ ಮಾಡ್ತೀನಿ. ನೋಡಮ್ಮ, ಫಂಕ್ಷನ್ ಮುಗಿದ ಮೇಲೆ ಡೀಟೇಲ್ಸ್ ತಂದು ಕೊಡು, ನಾ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ನನಗಲ್ಲಮ್ಮ, ಮಂತ್ರಿಗಳಿಗೆ. ನಿಮ್ ತಂದೆ ಜಗದೀಶ್ಗೆ ನಾನು ಕೇಳಿದೆ ಅಂತ ಹೇಳಮ್ಮ. ಬನ್ನಿ. Thank you.
ಹಾಯ್ ಮಾಮ್. ಹಾಯ್ ಹಾಯ್ ಮಾಮ್. ಮಾಮ್ ಮದ್ವೆ ಫಿಕ್ಸ್ ಆಯ್ತಂತೆ. ಎಂಗೇಜ್ಮೆಂಟ್ ಯಾರನ್ನು ಕರೆದೆ? ನೀನೆ ಮದ್ವೆ ಫಿಕ್ಸ್ ಮಾಡ್ಕೊಂಬಿಟ್ಟ. ನಮ್ಮನ್ನೆಲ್ಲ ಊಟಕ್ಕೆ ಕರೆದ್ರೆ ಖರ್ಚಾಗ್ಬಿಡುತ್ತೆ ಅಂತ ಕಣ. ವಿಷಯ ಅದಲ್ಲಮ್ಮ, ಅವನ್ಗೆ ಊಟ ಹಾಕ್ಸಕ್ಕೇನಿಲ್ಲ. ಮದ್ವೆ ಕರೆದ್ರೆ ಅವನ್ ಮದ್ವೆ ಆಗ್ತಾನಲ್ಲ ಸುಂದ್ರಿ, ಅವಳ ಮೇಲೆ ನಮ್ ದೃಷ್ಟಿ ಬೀಳುತ್ತೆ ಅಂತ ಭಯ ಮಂಡೆ ಮಾರ್ನಿಂಗ್ ಎಂಗೇಜ್ಮೆಂಟ್ ಅಂತ. ನಾನ್ ಯಾರಿಗೆ ಅಂತ ಹೇಳಿ ನಿಮ್ಮನ್ನ ಎಲ್ಲಿ ಅಂತ ಹುಡುಕ್ಲಿ? ಆದ್ರೂ ನೀನ್ ಒಪ್ಕೋಬಾರ್ದಾಗಿತ್ತು ಕಡೆ. ನಾನ್ ಬಿಡ್ಲಿಲ್ಲ ಸರ್, ಕೇಳ್ದೆ. ಅಲ್ಲಮ್ಮ, ನಾನ್ ಹುಡುಗಿ ನೋಡಿಲ್ಲ, ನೀ ದಿಢೀರ್ ಅಂತ ಮದುವೆ ಫಿಕ್ಸ್ ಮಾಡ್ಬಿಟ್ರೆ ಹೇಗೆ ಅಂತ. ಅದಕ್ಕೆ ಅವ್ರೇನ್ ಹೇಳಿದ್ರು? ಅದಕ್ಕೆ ಮಗನೇ, ಅಲ್ಲ ಅಮ್ಮ ನನಗೆ ನಾಳೆ ಬೆಳಿಗ್ಗೆ ನೀನ್ ಹುಡುಗಿ ನೋಡು, ನಿನಗೆ ಇಷ್ಟ ಆದ್ರೆ ಮಾಡ್ಕೋ, ಇಲ್ಲ ಆದ್ರೆ ಬೇಡ ಅಂದ್ರು. ಅದಕ್ಕೆ ಏನ್ ಹೇಳ್ದೆ? ನಾನ್ ಕೇಳ್ದೆ ಸರ್. ಅಲ್ಲಮ್ಮ, ನಮ್ಮ ಆಫೀಸಲ್ಲಿ ಬಾಸ್ ಇದಾರೆ, ಸ್ಟಾಫ್ ಇದಾರೆ, ಅವ್ರಿಗೆಲ್ಲ ವಿಷಯ ಹೇಳಿದ್ರೆ ತುಂಬಾ ಕೋಪಿಸ್ಕೋತಾರೆ ಅಂತ. ಅಟ್ಲೀಸ್ಟ್ ಒಂದು ವಾರ ಪೋಸ್ಟ್ಪೋನ್ ಮಾಡು ಅಂತ ಕೇಳ್ದೆ ಸರ್. ಕರೆಕ್ಟ್ ಆಗಿ ಹೇಳ್ದೆ. ಅದಕ್ಕೆ ಅವ್ರೇನ್ ಹೇಳಿದ್ರು? ಅದಕ್ಕೆ ಅವರು ಓಕೆ, ನೀವ್ ಇಷ್ಟಂತಾನೆ ಆಗ್ಲಿ, ಮುಂದಿನ ವಾರ ನಿನ್ ಮದುವೆನೆ ಫಿಕ್ಸ್ ಮಾಡಿದೀನಿ, ಎಲ್ರು ಕರೆದು ಬಿಡು ಅಂದ್ರು. ನನಗೂ ಬಿದ್ದಿಲ್ಲ, ಸೈಲೆಂಟ್ ಆಗೋದೆ. ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟೆ. ಒಂದ್ ಕಡೆ ಅಮ್ಮ, ಇನ್ನೊಂದ್ ಕಡೆ ಬಾಸು, ಸ್ಟಾಫು. ನನ್ ಕ್ಷಮಿಸ್ಬಿಡಿ ಸಾರ್. ಮಿಸ್ಟರ್ ಕುಮಾರ್, ಎಂತ ಸೆಂಟಿಮೆಂಟಲ್ ಸಿಕ್ಕಾಕೊಂಬಿಟ್ರಿ. ಇಟ್ಸ್ ಆಲ್ ರೈಟ್. ಈ ತಾಯಿ ಮಗನ್ ಸೆಂಟಿಮೆಂಟ್ ಕೇಳ್ತಾ ಇದ್ರೆ ನನ್ನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇದೆ ಕಣಯ್ಯ. ನೀವ್ ಮಾತ್ರ ಅಳ್ಬೇಡಿ, ನನ್ ಕೈ ತಡ್ಕೊಳಕ್ ಆಗಲ್ಲ. ನೀವ್ ನನ್ನ ಮೇಲೆ ಇಟ್ಟಿದ್ರ ಅನುಕಂಪ, ಅಷ್ಟೇ ಸಾಕು. ಈಗ ನನ್ ಮದುವೆಗೆ ಲೀವ್ ಕೊಡ್ತಿರೋ ಇಲ್ಲ ಕ್ಯಾನ್ಸಲ್ ಮಾಡ್ತಿರೋ ಎರಡು ನಿಮ್ ಕೈಲೇ ಇದೆ. ಮದುವೆಗೆ ಲೀವ್ ಕೇಳ್ತಾ ಇದ್ಯಾ? ಕ್ಯಾನ್ಸಲ್ ಮಾತೇ ಎತ್ಬೇಡ. 20 ಡೇಸ್ ಏನಿಯ, ಒಂದು ತಿಂಗಳು ಕೊಡ್ತೀನಿ. ಯು ಮೇ ಗೋ ಸರ್. ನಾನ್ ಬಂದಿದ್ದು ಲೀವ್ ಕೇಳಕಲ್ಲ. ಮತ್ತೆ ಸ್ವಲ್ಪ ಸೀರಿಯಸ್ ಆಗಿ ಕೇಳಿ. ಎಸ್ ಎಸ್. ಸಕಲೇಶ್ಪುರದಲ್ಲಿ ನಡೆದ ಜೆಆರ್ಬಿ ಮರ್ಡರ್ ಕೇಸ್ ನೀವು ನನಗೆ ಕೊಟ್ರೆ, ನನ್ನ ಮದುವೆನ ಮುಂದಕ್ಕೆ ಹಾಕಿ, ನನ್ನ ಆಸೆಗಳನ್ನೆಲ್ಲ ಹಿಂದಕ್ಕೆ ಹಾಕಿ, ಡ್ಯೂಟಿ ಕಾನ್ಶಿಯಸ್ ಆಗಿ ಆ ಕೇಸ್ನ ಕಂಡಿಡಿದು ಒಳ್ಳೆ ಹೆಸರು ತಗೊಂಡು ಆಮೇಲೆ ನೀವೆಲ್ಲರೂ ಸಮ್ಮುಖದಲ್ಲಿ ನನ್ನ ಮದುವೆ ಆದ್ರೆ ಹೇಗಿರ್ತೇಳಿ ಸರ್? ವೆರಿ ಗುಡ್, ವೆರಿ ಗುಡ್. ಅದನ್ನ ನಾನು ಹೇಳಬೇಕು. ವೆರಿ ಗುಡ್, ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್. ಹಾಯ್ ಫ್ರೆಂಡ್ಸ್, ಮಾಮ್ಸ್ ಅಂಡ್ ಮಾಮೀಸ್, ಮ್ಯಾರೇಜ್ ಫಿಕ್ಸ್ ಆಗಿದೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹುಡುಗಿ ಹೇಗಿದ್ದಾಳೆ? ಮಾಮ್, ಹೇ ಮಾಮ್, ಮಾಮ್, ಹೇ ಮಾಮ್. ನಿನ್ನ ಹೆಗಲಿಗೆ ನಾನ್ ಮಾಮ್, ನನ್ನ ಹೆಗಲಿಗೆ ನೀನ್ ಮಾಮ್. ನನ್ನ ಹೆಗಲಿಗೆ ನೀನ್ ಮಾಮ್, ನಿನ್ನ ಹೆಗಲಿಗೆ ನಾನ್ ಮಾಮ್. ದೋಸ್ತಿ ಹೆಗಲಿಗೆ ನಾನ್ ಮಾಮ್, ನನ್ನ ಹೆಗಲಿಗೆ ನೀನ್ ಮಾಮ್. ದೋಸ್ತಿ ಹೆಗಲಿಗೆ ನೀನ್ ಮಾಮ್, ನನ್ ಹೆಗಲಿಗೆ ನೀನ್ ಮಾಮ್.
ಪಾಸ್ಪೋರ್ಟ್ ಮಾಡಿಸ್ಕೊಂಡ್ಬರ್ಲಿಕ್ಕೆ ಬೆಂಗಳೂರು ಹೋಗಿದ್ದಾಳೆ. ಯಾವ ದೇಶಕ್ಕೆ, ಯಾತಕ್ಕೆ? ಅವಳಿಗೆ ಬ್ಲಡ್ ಕ್ಯಾನ್ಸರ್ ಇದೆ. ಯಾರೋ ಪುಣ್ಯಾತ್ಮರು ಧನ ಸಹಾಯ ಮಾಡಿದ್ರು, ಟ್ರೀಟ್ಮೆಂಟ್ಗೆ ಅಂತ ಅಮೆರಿಕಾಗೆ ಹೋಗ್ತಿದ್ದಾಳೆ. ನಿಮಗೆ ಹಣ ಕೊಟ್ಟ ಪುಣ್ಯಾತ್ಮ ಯಾರು? ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಸರ್. ನೀವು ನಿಮ್ಮ ಮಗಳನ್ನ ಕೇಳಲಿಲ್ವಾ? ಕೇಳಿದ್ದಕ್ಕೆ ಅದೆಲ್ಲ ನಿಮಗೆ ಬೇಡ, ಹಣ ಬಂದಿದೆಯಲ್ಲ ಅದಕ್ಕಾಗಿ ನೀವು ಸಂತೋಷ ಪಡಿ ಅಂತ ನನ್ನ ಮಗಳು ಹೇಳ್ಬಿಟ್ಲು ಸರ್. ಹೋಗ್ಲಿ ಬಿಡಿ, ನಿಮ್ಮ ಮಗಳು ಅಮೆರಿಕಾಗೆ ಹೋಗೋದ್ರ ಬಗ್ಗೆ, ಹಣ ಕೊಡೋದ್ರ ಬಗ್ಗೆ ಯಾರು ಬಂದಿದ್ರು ಹೇಳಿ? ಅಲ್ಲ, ಇದೆಲ್ಲ ನೀವು ಯಾತಕ್ಕೆ ಕೇಳ್ತಿದ್ರಿ ಅಂತ ನಮ್ಗೆ ಗೊತ್ತಾಗ್ತಾನೆ ಇಲ್ವಲ್ಲ. ಏನಿಲ್ಲ, ಹೊರದೇಶಕ್ಕೆ ಹೋಗೋ ಸಮಾಚಾರ ಅಲ್ವಾ, ಅದಕ್ಕೆ ಕೇಳಿದ್ವಿ. ಓ ಹಾಗ, ಆ ವಿಷಯ ಎಲ್ಲ ನನ್ನ ಹೆಂಡತಿ ಗೊತ್ತು. ಧನಲಕ್ಷ್ಮಿ ಜೊತೆ ಒಂದು ಹುಡುಗಿ ಬರ್ತಾ ಇದ್ಲಲ್ಲ, ಆ ಹುಡುಗಿ ಹೆಸರೇನು? ಆ ಹುಡುಗಿ ಹೆಸರು ರಾಗಿಣಿ. ಅವರೆಲ್ಲಮ್ಮ ಇರೋದು? ಅವಳಿರೋದು ಕುಮ್ರಹಳ್ಳಿಲಿ, ಸಕಲೇಶ್ಪುರದ ಆಸ್ಪತ್ರೆಯಲ್ಲಿ ನರ್ಸ್ ಕೆಲಸ ಮಾಡ್ತಿದ್ದಾಳೆ. ಬಹಳ ಸಂತೋಷ. ನೀವಿಬ್ರು ಸ್ವಲ್ಪ ಧೈರ್ಯ ತಗೊಳ್ಬೇಕು. ಯಾಕೆ? ಏನ್ ವಿಷಯ? ಮೊನ್ನೆ ಕೆರೋಡಿ ಫಂಕ್ಷನ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಜೆ ಆರ್ ಬಿ ಸಾವು ಕಾರಣ ಆದ್ಲಲ್ಲ, ಅವಳೇ ನಿಮ್ಮ ಮಗಳು. ಬಾಗಿಲು ತೆಗೆ, ಬಾಗಿಲು ತೆಗೆ.
ಬಾಗಿಲು ತೆಗೆಯಮ್ಮ. ತೆಗೆ ಬಾಗಿಲು. ಐ ಸೇ ಓಪನ್ ದ ಡೋರ್. ಬಾಗಿಲು ತೆಗೆ. ಒಳ್ಳೆ ಮಾತನ್ನ ಹೇಳ್ತಿದ್ದೀನಿ, ಬಾಗಿಲು ತೆಗೆ ನೀನು. ಓಪನ್ ದ ಡೋರ್. ಬಾಗಿಲೆಲ್ಲ ಮುರ್ತಕ್ರೆ ಹೊಡಿರಿ ಹೊಡಿರಿ ಹೊಡಿರಿ. ಓಪನ್. ನಿಮ್ಮ ಆಪರೇಷನ್ ಯಾರೋ ನೋಟಿಸ್ ಮಾಡಿದ್ದಾರೆ, ವಿಷಯ ಲೀಕ್ ಔಟ್ ಆಗಿದೆ. ನಿಮ್ಮ ಅಸೋಸಿಯೇಟ್ ನ ಪೊಲೀಸ್ನವ್ರು ಫಾಲೋ ಮಾಡಿ ಆಕೆ ಸುಯಿಸೈಡ್ ಮಾಡ್ಕೊಂಡು ಸತ್ತಿದ್ದಾಳೆ. ಸಾಯೋದಕ್ಕೆ ಮುಂಚೆ ನನ್ನ ಬಗ್ಗೆ ಅವಳು ಏನಾದರೂ ಹೇಳಿದ್ರೆ? ವಾಟ್ ಇಸ್ ಮೈ ಪೊಸಿಷನ್ ಮಿಸ್ಟರ್ ರಾಘವರನ್? ನೋ ಸರ್, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಟೀಮಿನ ಪ್ರಿನ್ಸಿಪಲ್ಲೇ ಇದು. ನಮ್ಮಲ್ಲಿ ಯಾರಾದರೂ ಪೊಲೀಸ್ನವ್ರ ಕೈಗೆ ಅಥವಾ ಸಿಬಿಐನವ್ರ ಕೈ ಸಿಕ್ಕಾಕೊಂಡ್ರೆ ಪ್ರಾಣ ಬಿಡ್ತಾರೆ ಹೊರತು ವಿಷಯ ನಿಂದಿಗೂ ಲೀಕ್ ಔಟ್ ಮಾಡಲ್ಲ ಸರ್. ಸರ್, ನಾನೊಂದು ಹುಡುಗಿನ ತೋರಿಸಿದ್ದಲ್ಲ, ಆಕೆ ಮೇಲೆ ನನಗೆ ಡೌಟ್. ಅವಳು ಯಾಕೆ ಹೇಳಿರಬಾರ್ದು? ಇವತ್ತು ರಾಗಿಣಿನ ಫಾಲೋ ಮಾಡ್ಕೊಂಡು ಬಂದವರು ನಾಳೆ ನಿಮ್ಮನ್ನು ಫಾಲೋ ಮಾಡಿ ನನ್ನ ಗೆಸ್ಟ್ ಹೌಸ್ಗೆ ಬರ್ಬೋದು. ಆಗ ನಾನು ಸಿಕ್ಕಾಕೋತೀನಿ. 1 ಕೋಟಿ ರೂಪಾಯಿಲಿ 1 ರೂಪಾಯಿ ಕಡಿಮೆ ಆದರೂ ಸಾಧ್ಯ ಇಲ್ಲ ಅಂದವ್ರು ನೀವು. ಇವತ್ತು ಏನಾಯ್ತು? 1 ಕೋಟಿ ರೂಪಾಯಿ ನಿಮ್ಮ ಕೈ ಕೊಟ್ಟು ನಾನು ಕೋತೆ ಆಗಿದ್ದೀನಿ. ಸರ್, ದಯವಿಟ್ಟು ಆ ಮಾತು ವಾಪಸ್ ತಗೊಳ್ಳಿ. ನನ್ನ ಮಾತು ಮಾತೆ, ನೀವು ಯಾವುದೇ ಕಾರಣಕ್ಕೂ ಹೆದರ್ಬೇಕಾಗಿಲ್ಲ. ನಾನು ಅವಾಗಲೇ ಹೇಳದ್ನಲ್ಲ, ನಾವು ಪ್ರಾಣ ಕೊಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ನಿಮ್ಮ ವಿಷಯ ಬಾಯಿ ಬಿಡೋದಿಲ್ಲ. ಬಿಲೀವ್ ಮೀ. ನೀವು ಕೊಡ್ತಾ ಇರೋ ಎಕ್ಸ್ಪ್ಲನೇಷನ್ಸ್ನಿಂದ ನನಗೇನು ತೃಪ್ತಿ ಆಗ್ತಾ ಇಲ್ಲ. ಈ ಕ್ಷಣದಿಂದ ನೀವು ನನ್ನ ಗೆಸ್ಟ್ ಹೌಸ್ ಖಾಲಿ ಮಾಡಬೇಕು. ನಿಮ್ಗೆ ಎಷ್ಟು ಹಣ ಬೇಕು ಹೇಳಿ, ನಾನು ಕೊಡ್ತೀನಿ. ನೀವೆಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ, ದಟ್ಸ್ ಯುವರ್ ಪ್ರಾಬ್ಲಮ್, ಐ ಡೋಂಟ್ ಕೇರ್. ಏನಾದ್ರು ಎಮರ್ಜೆನ್ಸಿ ಇದ್ರೆ ಮಾತ್ರ ಇದನ್ನು ಯೂಸ್ ಮಾಡಿ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನೋ ಪರ್ಸ್ನಲ್ ಕಾಂಟ್ಯಾಕ್ಟ್. ಆಯ್ ಸುನೀಲ್, ಯಾವ ಬಂದ್ಯಾ? ನಿನ್ನ ಮದುವೆ ಸದ್ಯ ಕೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸದ್ಯ ಬಂದಿಲ್ಲ, ಎಲ್ಲಿ ನೀನೇ ಬರಲ್ಲ ಅಂತ ಅನ್ಕೊಂಡಿದ್ದೆ. ಕುಮಾರ್, ತಬ್ಬಲಿ ಆಗಿದೆ ನನಗೆ ಆಶ್ರಯ ಕೊಟ್ಟು ಕಾಪಾಡಿದೆ ನಿನ್ನ. ನನ್ನ ಸ್ನೇಹಿತ ಅಂತ ಅಲ್ಲ ಕಣೋ, ನನ್ನ ಸ್ವಂತ ಅಣ್ಣ ಅಂತ ಅನ್ಕೊಂಡಿದ್ದೀನಿ. ಏನು ಬಹಳ ಸೆಂಟಿಮೆಂಟ್ ಡೈಲಾಗ್ ಹೊಡಿತಾ ಇದೆಯಾ? ನಿನ್ನಿಂದ ಒಂದು ಸಹಾಯ ಆಗ್ಬೇಕಲ್ಲ. ನನ್ನ ಮಗನೇ, ನೀನು ಕೇಳಿದೆ ನಾನು ಯಾವಾಗ ಇಲ್ಲ ಅಂತ ಹೇಳಿದ್ದೀನಿ, ಏನಾಗ್ಬೇಕು ಅಂತ ಹೇಳು, ತಕ್ಷಣ ಮಾಡ್ಕೊಡ್ತೀನಿ. ಕುಮಾರ್, ನೀಲಾಂಬರಿ ಅನ್ನೋ ಹುಡುಗಿ ನಾನು ಲವ್ ಮಾಡ್ತಾ ಇರೋದು ನಿನಗೆ ಗೊತ್ತು ತಾನೆ? ಹೌದು, ಅವಳಿಗೇನಾಯ್ತೀಗ? ಅವ್ರ ತಂದೆ ತಾಯಿ ಅವಳಿಗೆ ಬೇರೆ ಕಡೆ ಮದುವೆ ಮಾಡೋದಕ್ಕೆ ಏರ್ಪಾಡು ಮಾಡ್ತಾ ಇದ್ದಾರೆ. ಅವಳಿಗೆ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ನನ್ನ ತಲೆನೋ ಕೆಟ್ಟೋಗ್ತಾ ಇದೆ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೆಯಾ? ಪ್ರೀತಿ ಮಾಡಿದ್ಮೇಲೆ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರ್ಬೇಕು. ಒಂದು ಕೆಲಸ ಮಾಡು, ಆ ಹುಡುಗಿಗೆ ಒಂದು ಫೋನ್ ಮಾಡಿ ಕಿಟ್ ರೆಡಿ ಮಾಡ್ಕೊಂಡು ರಸ್ತೆಲಿ ನಿಂತ್ಕೊಳಕ್ಕೆ ಹೇಳು. ನೀನು ಬೈಕ್ ತೊಗೊಂಡು ಕರ್ಕೊಂಬಂದ್ಬಿಡು. ಮುಂದಿನ ವಾರ ನಾನು ಮದುವೆ ಇದೆಯಲ್ಲೋ, ಅದೇ ಮುಹೂರ್ತದಲ್ಲಿ ನಿನಗೊಂದು ತಾಳಿ ರೆಡಿ ಮಾಡಿಸಿರ್ತೀನಿ, ಕಟ್ಬಿಡು. ಈಸ್ ಇಟ್? ಎಸ್. ಇವತ್ತೇ ಹೋಗ್ತಾ ಇದೆಯಾ, ನಾಳೆನೇ ಅವಳು ಇಲ್ಲಿ ಕರ್ಕೊಂಬರ್ತಾ ಇದೆಯಾ? ಕುಮಾರ್, ತಿರ್ಗಾ ಸೆಂಟಿಮೀಟರ್ ಡೈಲಾಗ್ ಎಲ್ಲ ಹೊಡಿಬೇಡ, ಬೇಗ ಹೊಡ್ಬಾ. ಮೈ ಗಾಡ್, ಸರಿ. ಅಯ್ಯೋ, ವೀಲ್ ಪಂಚರ್ ಆಗ್ಬಿಟ್ಟಿದೆ, ಈಗ ಏನ್ ಮಾಡೋದು? ಮಾಡೋದೇನು, ಪಂಚರ್ ಆದ್ರೆ ಪಂಚರ್ ಅಂಗಡಿ ಹುಡುಕೊಂಡು ಹೋಗೋಣ. ಸರಿ, ಇಲ್ಲಿ ಯಾರನ್ನಾದ್ರೂ ಕೇಳೋಣ. ಏನಾಯ್ತು ನೋಡು, ವೀಲ್ ಪಂಚರ್ ಆಗಿದೆ ಅಂತ ಕಾಣಿಸುತ್ತೆ ಸರ್. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಪಂಚರ್ ಹಾಕೋ ಅಂಗಡಿ ಇದೆಯಾ? ಇಲ್ಲಿ ಎಲ್ಲೂ ಇಲ್ಲಮ್ಮ, ಕೊಡ್ಲಿಪೇಟೆ ಹೋಗ್ಬೇಕು. ಇಲ್ಲಿಂದ ಎಷ್ಟು ದೂರ ಆಗುತ್ತೆ? 7 ಕಿಲೋಮೀಟರ್ ಆಗುತ್ತೆ. ಏನ್ ಮಾಡೋದೀಗ? ಇಲ್ಲಿ ಎಲ್ಲಾದ್ರೂ ತಂಗೋದಕ್ಕೆ ಜಾಗ ಇದೆಯಾ? ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಪ್ರವಾಸಿ ಮಂದಿರ ಇದೆ, ಅಲ್ಲಿ ಹೋಗಿ. ಇವತ್ ರಾತ್ರಿ ಅವಳೆಲ್ಲೇ ಇರ್ಲಿ, ಏನೇ ಮಾಡ್ಲಿ, ಅವಳನ್ನ ಜೀವ ಸಹಿತ ಕರ್ಕೊಂಬನ್ನಿ. ಆಗ್ಲಿಲ್ಲ ಹೆಣವಾಗಾದ್ರೂ ಹೊತ್ಕೊಂಬನ್ನಿ, ಅದನ್ನ ನೋಡ್ಬೇಕು. ಓಕೆ ಸರ್. ಬನ್ನಿ 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 ಬನ್ನಿ. ನೀವೇನು ಬೆಂಗಳೂರಿಂದ ಬರ್ತಾ ಇದ್ದೀರಾ, ಮಂಗಳೂರಿಂದ ಬರ್ತಾ ಇದ್ದೀರಾ? ಜೊತೆಲಿ ಪರ್ಮಿಷನ್ ತಂದಿದ್ದೀರಾ ತಾನೆ? ನಮಗ್ ರೂಮ್ ಬೇಡಪ್ಪ. ಇಲ್ಲಿಗೆ ಬಂದು ರೂಮ್ ಬೇಡ ಅಂತ ಹೇಳ್ತಿದ್ರಲ್ಲ, ಬೇರೆ ಏನ್ ಬೇಕು ನಿಮಗೆ? ವೀಲ್ ಪಂಚರ್ ಆಗಿದೆ. ಇದೊಂದೇ ನೋಡಿ ನಮ್ಮ ಹಳ್ಳಿಲಿ ನಡೆಯೋ ದುರಂತ. ಪಂಚರ್ ಆದ್ರೂ ಕಷ್ಟ, ಪೆಟ್ರೋಲ್ ಮುಗ್ದೋದ್ರೂ ಕಷ್ಟ. ಪಂಚರ್ ಆದ್ರೆ ಪಂಚರ್ ಹಾಕ್ಸಕ್ಕೆ ಕೊಡ್ಲಿಪೇಟೆಗೆ ಹೋಗ್ಬೇಕು, ಪೆಟ್ರೋಲ್ ಹಾಕ್ಸ್ಬೇಕು ಅಂದ್ರೆ ಸುಮಾರು ಪೇಟೆಗೆ ಹೋಗ್ಬೇಕು. ಪೆಟ್ರೋಲ್ ಆದ್ರೆ ಬಸ್ ನಲ್ಲಿ ಹೋಗಿ ತಗೊಂಡ್ ಬರ್ಬೋದು, ಪಂಚರ್ ಆದ್ರೆ ಬಸ್ ನಲ್ಲಿ ಹೇಗ್ ತಗೊಂಡ್ ಹೋಗಕ್ಕಾಗುತ್ತೆ? ತಾಯಿ, ಮೋಟರ್ ಸೈಕಲ್ ನ ನೀವು ಬಸ್ ನಾಗ ತಗೊಂಡ್ ಹೋಗಕ್ ಆಯ್ಕಿಲ್ಲ. ಈ ಲೈನ್ ಆಗಿರೋದು ಒಂದೇ ಒಂದು ಬಸ್, ಅದು ಕೆಟ್ಟ ನಿಂತು 2 ದಿನ ಆಗೈತಂತೆ, ನಾಳೆ ಬಸ್ ಬರ್ತದಂತೆ. ಅಯ್ಯೋ ದೇವ್ರೆ, ಸುನಿ ಈಗ ಏನ್ ಮಾಡೋದು? ಏನ್ ಮಾಡೋದು, ಇವತ್ ರಾತ್ರಿ ಇಲ್ಲೇ ಇದ್ದು ನಾಳೆ ಹೋದ್ರಾಯ್ತು. ನನಗ್ ಭಯ ಆಗುತ್ತೆ ಸುನಿ. ಮನೆ ಬಿಟ್ಟು ಓಡ್ ಬಂದಾಯ್ತು, ಭಯ ಯಾಕೆ? ಎಲ್ಲಿದ್ರೇನಂತೆ, ನಾನ್ ನಿನ್ ಜೊತೆಗಿರಲ್ವಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಬಸ್ ಬೇರೆ ಇಲ್ಲ ಅಂತಿದ್ದೀರಾ, ಬೆಳಗ್ಗೆವರೆಗೂ ಎಲ್ಲಿರೋದು ಹೇಗಿರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಡೋಂಟ್ ವರಿ ಮಾಡ್ಕೋಬೇಡಿ, ಈ ರಂಗಪ್ಪನಿಗೆ ಏನು ಮನಸ್ಸತ್ವ ಇಲ್ಲ ಅಂತ ತಿಳ್ಕೊಂಬಿಟ್ರ?
ಇವತ್ತು ರಾತ್ರಿ ಇಲ್ಲೇ ಮಲಗಿದ್ದು ಬೆಳಗ್ಗೆ ಹೋಗಿ. ಈ ರೂಮ್ ಒಂದು ಪರ್ಮಿಷನ್ದು ನಾನು ನೋಡ್ಕೊಂತೀನಿ, ನೀವು ನನ್ನನ್ನು ನೋಡ್ಕೊಳ್ಳಿ. ಅಷ್ಟು ಮಾಡಿ ಮತ್ತೆ ನಡೀರಿ, ಮತ್ತೆ ಒಳಗೆ ಸೇರ್ಕೊಳ್ಳಿ ಬನ್ನಿ. ಇದೆ ರೂಮ್ ನಂಬರ್ 8. ಡೋಂಟ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೀರಾ, ಮಾಮೂಲಿ ಕೊಡೋದು ಕೊಟ್ಬಿಟ್ರೆ ಆಮೇಕಿಂದ ಬಂದು ಬಾಗಿಲು ತಟ್ಟಿದ್ರೆ ಸರಿ ಇರಕ್ಕಿಲ್ಲ. ಆಮೇಲೆ ರಾತ್ರಿಗೆ ಊಟ ಏನು ಬೇಕು ಅಂತ ಹೇಳ್ಬಿಟ್ರೆ ಬಿಸಿ ಬಿಸಿಯಾಗಿ ಮಾಡಿ ತಂದು ಕೊಟ್ಬಿಡ್ತೀನಿ, ಅದಕ್ಕೆ ಬೇರೆ ಕಾಸು ಆಯ್ತದೆ. ಕೋಳಿ ಊಟ 100 ರೂಪಾಯಿ, ಬೇಳೆ ಊಟ 50 ರೂಪಾಯಿ. ಯಾವ ಊಟ ಬೇಕು ನಿನ್ಗೆ? ಯಾವ ಊಟ ಬೇಕೆ? ಕೋಳಿ ಊಟ ತತ್ತನಿ, ಕೋಳಿ ಊಟ 100 ರೂಪಾಯಿ. ಈಗ ನೀವು ಆರಾಮಾಗಿ ರೂಮ್ ಆಗಿರಿ, ನಾನು ಹೋಗಿ ಕೋಳಿ ತಕ್ಕಂಬಂದು ಅದನ್ನ ಕೂದು ಸಾರ್ ಮಾಡಿ ಫ್ರೈ ಮಾಡಿ ಅನ್ನ ಮಾಡಿ ಚಾಪ್ಸ್ ಮಾಡಿ ಆಮೇಕಿಂದ ಬಂದು ರೂಮ್ ಬಾಗ ತಟ್ತೀನಿ. ಅಷ್ಟೇನಾ, ಇನ್ನೂ ಏನಾದ್ರೂ ಇದೆಯಾ? ಈಗ ಕೋಳಿ ಕುಯ್ಬೇಕಲ್ಲ, ನೀವು ಹೋಗಿ, ನೀವು ಒಳಗ ಹೋಗಿ. ನೀನು ಬಾರೆ. ಈ ರೂಮ್ನಾಗೆ ಬೇರೆ ಕಸ್ಟಮರ್ ಅವ್ರೆ, ನಿಮಗೆ 9ನೇ ರೂಮ್ ಕೊಡ್ತೀನಿ. ಏನು ಈ ಕಡೆ ಬಹಳ ಅಪರೂಪ ಆಗ್ಬಿಟ್ರಿ. ಮಳೆ ಬರ್ತಾ ಇದೆ, ಚಳಿ ತಡಿಯಕ್ಕಾಗಲ್ಲ. ನೀನು ಹೋಗಿ ಗುಂಡು ತಗೊಂಡ್ ಬಾ. ಇದು ಗುಂಡುಗಾಯ್ತು, ಕೋಳಿಗೆ ರೂಮ್ ಬಾಗಿಲು ತೆಗೆದೈತೆ, ಆರಾಮಾಗಿರಿ. ಡೋಂಟ್ ವರಿ, ಮಾಡ್ಕೋಬೇಡಿ. ಹಿಂಗ್ ಹೋದ ಹಿಂಗ್ ಬಂದ, ನೀವು ನಡೀರಿ. ಶಿವ ಶಿವ, ಬೆಳಗಿನಿಂದ ಕೈ ಕಡಿತಾಯ್ತು, ಸರಾಯ್ತು. 8, 9 ರಂಗಪ್ಪ ನೀನ್ 10. ನೋಡ್ತಾ ಇದೀಯ? ಒಂದ್ ನಿಮಿಷ ಇರೆ. ಕ್ಯಾಮ್ರಾ ಯಾಕೆ? ಮೊದ್ಲು ಹೋಗಿ ಸ್ನಾನ ಮಾಡು. ನಿನ್ನ ಈ ನೈಟಿನಲ್ಲಿರೋ ಬ್ಯೂಟಿನ ಮೊದಲು ಫೋಟೋ ತೆಗಿಬೇಕು, ಆಮೇಲೆ ನನ್ನ ಸ್ನಾನ ಮಿಕ್ಕಿದೆಲ್ಲ. ನನ್ನೊಬ್ಳಿಗೆ ತೆಗೆದ್ರೆ ಏನ್ ಪ್ರಯೋಜನ? ನಾವಿಬ್ರು ಸೇರ್ ಫೋಟೋ ತೆಗೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೇನಂತೆ, ಈಗ್ಲೇ ಒಬ್ರನ್ನೊಬ್ರು ತಪ್ಕೊಂಡು ಫೋಟೋ ತೆಗೆದ್ರೆ ಆಯ್ತು. ನಾವಿಬ್ರು ತಪ್ಕೊಂಡ್ರೆ ಫೋಟೋ ತೆಗಿಯೋರು ಯಾರು? ನೀಲು, ಇದು ಆರ್ಡಿನರಿ ಕ್ಯಾಮ್ರಾ ಅಲ್ಲ, ಆಟೋಮೆಟಿಕ್. ಒಂದು ಸಲ ಟೈಮ್ ಸೆಟ್ ಮಾಡಿ ಬಿಟ್ಬಿಟ್ರೆ ನಾವು ಮುದ್ದಾಡೋದು ಒದ್ದಾಡೋದು ಏನೇ ಮಾಡ್ತಾ ಇದ್ರು ಅದ್ರ ಪಾಡ್ಗ ತಕೊಂಡು ಹೋಗ್ತಾ ಇರುತ್ತೆ. ಹಾಗೆ ವೆರಿ ಫೈನ್, ಬಟ್ ನನಗೆ ಮುದ್ದಾಡೋದಕ್ಕಿಂತ ಗೊತ್ತಾಡೋದೇ ತುಂಬಾ ಇಷ್ಟ. ಅಯ್ಯೋ, ಮುದ್ದಾಡೋದು ಕಾಮನ್, ಗುದ್ದಾಡೋದು ವೆರಿ ಇಂಟ್ರೆಸ್ಟಿಂಗ್. ಅದನ್ನ ಯಾರು ಫೋಟೋ ತೆಗೆಯೋದಿಲ್ಲ. ಈಗ ನಾ ತೆಗೆಯೋಣ? ವಿಚಿತ್ರದ ಹುಡುಗಿ ನನ್ನ ಕರ್ಮ. ಮುದ್ದಾಡೋಣ ಅಂತಂದ್ರೆ ಗುದ್ದಾಡೋಣ ಅಂತಳೆ, ಗುದ್ದಾಡೋಣ ಯಾವ್ದೋ ಒಂದು. ರೆಡಿನಾ? ರೆಡಿ. ರೆಡಿನಾ? ರೆಡಿ. ಓಕೆ, ಮುದ್ದಾಡೋಣ. ಗುದ್ದಾಡೋಣ. ಮುದ್ದಾಡೋಣ. ಗುದ್ದಾಡ್ಬೇಕು. ಅಯ್ಯೋ, ಕ್ಲಿಕ್ ಆಗ್ಬಿಡುತ್ತೆ ಬೇಗ. ಹೌದು, ನಾವೇ ಕಡೆ. ಅವತ್ತು ಫಂಕ್ಷನ್ ಅಲ್ಲಿ ನೀನ್ ನಮ್ಮನ್ ನೋಡ್ದೆ ಅಲ್ಲ, ಅದಕ್ಕೆ ನಿನ್ನ ನೋಡ್ಕೊಂಡು ನಾವ್ ಇಲ್ಲಿಗೆ ಬಂದಿರೋದು. ಏಯ್, ಯಾಕಂಬಂದ್ರ ನೀನು ನಮ್ಮನ್ನ ಪೊಲೀಸ್ ಗಿಡ್ಕೊಡ್ತೀನಲ್ಲ.
ನಾವಿಬ್ರು ಫ್ರೀ ಆಗಿ ಸಂತೋಷವಾಗಿ ಕಳೆಯಕ್ಕಾಗಲ್ಲ ಅಂತ, ಅದಕ್ಕೆ ನಿನ್ ಕೋಆಪರೇಷನ್ ನನಗೆ ಬೇಕು. ಭಾರತಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಈ ಮೊದಲನೇ ರಾತ್ರಿ ಇರೋದೆ ಒಬ್ರಿಗೊಬ್ರು ಮನಸ್ಸು ಬಿಚ್ಚಿ ಮಾತಾಡ್ಕೋಬೇಕು, ಕಷ್ಟ ಸುಖನ ಹಂಚ್ಕೋಬೇಕು, ಪ್ರೀತಿನ ಬೆಳೆಸ್ಕೋಬೇಕು ಅಂತಾನೆ ಹಿರಿಯರು ಮಾಡಿರೋದು. ಅದಕ್ಕೆ ನನ್ನ ಮನಸ್ಸಲ್ಲಿರೋ ವೇದನೆನ ನಿನ್ನ ಹತ್ರ ಬಿಚ್ಚಿ ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ.
ನೀವು ನನ್ನ ಕೊರಳಿಗೆ ತಾಳಿ ಕಟ್ಟ ಆ ಗಳಿಗೆಯಿಂದ ನಾನು ನಿಮ್ಮೋಳೆ. ನೀವೇನ್ ಹೇಳಿದ್ರು ನಾನು ಕೇಳೋಕ್ ಸಿದ್ಧ. ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಭಾರತಿ. ಭಾರತಿ, ಭಾರತಿ, ಯಾಕಮ್ಮ ಅಳ್ತಿದ್ಯಾ? ಇವನ್ಯಾ ಕಿಲ್ ಮಲಗಿದ್ದಾನೆ? ಹೌದಾ, ಇಷ್ಟೆಲ್ಲ ಆಯ್ತು ಅಂತೀಯ? ವಿಚಾರಿಸ್ತೀನಿ ತಾಳು. ಏ ಕುಮಾರ, ಒಂದ್ ನಿಮಿಷ ಬರೋ ಇಲ್ಲಿ ಕೂತ್ಕೋ ಬಾ. ಅಲ್ವೋ, ಒಬ್ಬನೇ ಮಗ ಅಂತ ಮುದ್ದ ಬೆಳೆಸಿದ್ದಕ್ಕೆ ಪೆದ್ ಪೆದ್ದಾಗ ಆಡ್ತೀಯಲ್ಲೋ. ಪೆದ್ ಪೆದ್ದಾಗ ಏನಮ್ಮ ಅಪ್ಪ ಹೇಳ್ತಾರದು? ಅಲ್ವೋ, ಬೆಳಿಗ್ಗೆ ಬೆಡ್ ಕಾಫಿ ಕೊಡೋಣ ಅಂತ ರೂಮ್ ಹತ್ರ ಬಂದಾಗ ನೀನ್ ಬೇರೆ ಹಾಸಿಗೆ ಹಾಸ್ಕೊಂಡ್ ಮಲಗಿದ್ದೆ. ಆ ಹುಡುಗಿ ಬಾತಿ ನೋಡಿದ್ರೆ ಕಣ್ಣಿ ಹಾಕೊಂಡು ಹೊರಗಡೆ ಬಂದ್ಲು. ಏನ್ ನಡೀತಿದ್ಯೋ ನಿಮ್ಮಿಬ್ರು ಮಧ್ಯೆ? ಚೇಚೆ, ಹಾಗೇನಿಲ್ಲಮ್ಮ, ಯಾಕೋ ಮನ್ಸಿಗೆ ಸ್ವಲ್ಪ ಬೇಸರವಾಗಿತ್ತು. ಲೇ, ಆ ಹುಡುಗಿ ನಿನ್ ಮನ್ಸಿಗೆ ಬೇಜಾರ ಹಾಕೋಕ್ ನಡ್ಕೊಂಡ್ಲೇನೋ? ಚೇಚೆ, ಆತರ ಏನಿಲ್ಲಪ್ಪ, ನಾನೇ ನನ್ನ ಫ್ರೆಂಡ್ ಸುನಿಲ್ ನೆನೆಸ್ಕೊಂಡು. ಫ್ರೆಂಡು ಫ್ರೆಂಡು, ಮೂರತ್ತು ಫ್ರೆಂಡೇ ಆಗೋಯ್ತು ನಿನಗೆ. ಯಾರನ್ನ ಯಾವಾಗ ನೆನೆಸ್ಕೋಬೇಕು ಅನ್ನೋ ಪರಿಜ್ಞಾನ ಬಿಡೋಣ ನಿನ್ಗೆ. ಅಲ್ವೋ, ಫ್ರೆಂಡ್ನ ನೆನೆಸ್ಕೊಂಡು ಹೆಂಡತಿನ ದೂರ ಮಾಡಕ್ಕಾಗತ್ತೇನೋ? ಆ ಹುಡುಗಿ ಮನ್ಸಿಗೆ ಎಷ್ಟು ನೋವಾಗಿರ್ಬೇಕು, ಯಾವ್ದಕ್ಕೂ ಇತಿಮಿತಿ ಬೇಡ್ವಾ? ಹಾಗಲ್ಲಮ್ಮ, ನನ್ನ ಮದುವೆ ದಿನನೇ ಅವನ ಮದುವೆನೂ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಹುಡುಗಿನ ಕರ್ಕೊಂಡ್ಬರ್ತೀನಿ ಅಂತ ಹೋದವನು ಇವತ್ತಿನವರೆಗೂ ವಾಪಸ್ ಬರಲೇ ಇಲ್ಲ. ಅವನು ಎಲ್ಲಿ ಹೋದ ಏನಾದ ಅಂತ ಒಂದು ಅರ್ಥನೇ ಆಗ್ತಾಯಿಲ್ಲ. ಅವನಿಗೋಸ್ಕರ ತಾಳಿ ಕೂಡ ರೆಡಿ ಮಾಡಿಟ್ಟಿದ್ನಮ್ಮ. ಅದನ್ನ ನೆನೆಸ್ಕೊಂಡಾಗ್ಲೆಲ್ಲ ಮನಸ್ಸಿಗೆ ಬೇಜಾರಾಗುತ್ತೆ. ಕುಮಾರ, ಆ ಹುಡುಗಿ ಅವರ ಅಪ್ಪ ಅಮ್ಮ ಬಂದು ಎಲ್ಲಾರನ್ನೂ ಬಿಟ್ಟು ನಮ್ಮನೆ ಬಂದು ಸೇರ್ಕೊಂಡಿದೆ. ಅವರೆಲ್ಲರ ಪ್ರೀತಿನೂ ನಿನ್ನಲ್ಲಿ ತಾನೇ ಕಾಣಬೇಕು. ಈಗಿರೋವಾಗ ನಿನ್ ಫ್ರೆಂಡ್ ಜ್ಞಾಪಿಸ್ಕೋತಾ ಕೂತಿದ್ರೆ ಹೇಗೋ ಅದು. ಒಂದ್ ಕೆಲಸ ಮಾಡ್ಲಿರಿ, ಇವರಿಬ್ರು 15 ದಿನ ಹೊರಗಡೆ ಹೋಗಿ ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರ್ಲಿ. ಜಾಗ ಬದಲಾದ್ರೆ ಮನ್ಸು ಬದಲಾಗತ್ತೆ. ಕರೆಕ್ಟ್, ನೀ ಹೇಳೋದು ಸರಿ ಕಣೆ. ಕುಮಾರ, ನೀನ್ ಹೆಂಡತಿನ ಕರ್ಕೊಂಡು ಮಂಗಳೂರು, ಮಡಿಕೇರಿ, ಕೆಮ್ಮಣ್ಗುಂಡಿ ಹೀಗೆ ನಾಲ್ಕು ಜಾಗ ಸುತ್ಕೊಂಡು ಹಾಯಾಗಿ ವಾಪಸ್ ಬರೋ. ಅಷ್ಟ ನಿನ್ ಫ್ರೆಂಡ್ ಆ ಹುಡುಗಿನ ಕರ್ಕೊಂಡ್ ಬಂದ್ರೆ ನಾವಿಬ್ರು ಇದೀವಿ, ನೋಡ್ಕೋತೀವಿ. ನೀ ಹೋಗ್ ಬಾರೋ. ಅಲ್ಲಪ್ಪದು ನೀನ್ ಮಾತಾಡ್ಬೇಡ ಸುಮ್ನಿರಯ್ಯ. ಲೇ, ನೀ ಹೋಗಿ ಭಾರತೀಯ ಸಿದ್ಧವಾಗೋನು ಹೋಗೆ ಹೋಗೆ. ಆಯ್ತರಿ ಅಯ್ಯ. ಕುಮಾರ, ನೀನು ಹೇಳೆ ಸಿದ್ಧವಾಗೋ. ನೋಡು, ಆ ಹುಡುಗಿ ಮನಸ್ಸಿಗೆ ಮಾತ್ರ ಬೇಜಾರು ಮಾಡ್ಬೇಡ. ಚಂದ್ರ ಮಂಚಕ್ಕೆ ಬಾ, ಮಧುರ ಮಿಲನಕ್ಕೆ ಬಾ, ಪ್ರಣಯ ದೂರಲಿ ಬಿರಸವೇ, ಸರಸ ದೂರಲಿ ಬಿರಸವೇ, ರಮಿಸುಬ 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 ಚಂಚಲೆ. ಚಂದ್ರ ಮಂಚಕ್ಕೆ ಬಾ, ಮಧುರ ಮಿಲನಕ್ಕೆ ಬಾ, ಪ್ರಣಯ ದೂರಲಿ ವಿರಹವೇ, ಸರಸ ದೂರಲಿ ವಿರಸವೇ, ರಮಿಸುಬ 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 ಚಂಚಲೆ. ಮೈತ್ರಿ ಬಯಸೆಯ ಜಾಣೆ, ಚೆಲುವಿನ ಸೋನೆ, ವಿಲಾಸಗಳಿಗೆ ಒಳ್ಳೆ ಗಳಿಗೆ ಸಬಿಯುವ ಬಾರೆ, ಹೊನಲಿನ ತಾರೆ, ಕರಗು ರಾತ್ರಿ ಸವಿಯು ಗಳಿಗೆ ಶಕುನ ಕಾಯುವುದೇ ಚಂದ್ರಮಂಚಕ್ಕೆ ಬಾ, ಮಧುರ ಮಿಲನಕ್ಕೆ ಬಾ, ಪ್ರಣಯ ದೂರಲಿ ಬಿರಹವೇ, ಸರಸ ದೂರಲಿ ಬಿರಸವೇ, ರಮಿಸುಬ 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 ಚಂಚಲೆ. ಲತಾಂಗಿಯಾಗಿ ಬಾಹುಗಳಿಗೆ ಬಡಸಿಕೊಬ್ಬಾರೆ, ಬಡುತುವ ನೀರೇ
ತಂಗಾಳಿಯಾಗಿ ಬಾಳಿನಲ್ಲಿ ಬೆರೆತುಕೋ ಪಾರೆ ಒಲವಿನ ಧಾರೆ ಪ್ರೇಮದೆದೆಯ ನಿಡಿವ ಹೃದಯ ಹುಸಿಯ ನುಡಿಯುವುದೇ ಚಂದ್ರಮಂಚಕ್ಕೆ ಬಾಬಾ ಮಧುರ ಮಿಲನಕ್ಕೆ ಬಾಬಾ ಪ್ರಣಯ ದೂರಲಿ ವಿರಸವೇ ಸರಸ ದೂರಲಿ ವಿರಸವೇ ರಮಿಸುಬ 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 ಚಂಚಲ ಚಂದ್ರಮಂಚಕ್ಕೆ ಬಾ ಮಧುರ ಮಿಲನಕ್ಕೆ ಬಾ ಪ್ರಣಯ ದೂರಲಿ ವಿರಹವೇ ಸರಸ ದೂರಲಿ ವಿರಸವೇ ರಮಿಸುಬ 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 ಚಂಚಲ ಸರ್ 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 ನನ್ನ ಅಚ್ಕೊಂಡ್ಬರ್ತಾ ಇದ್ದಾರೆ ಸರ್ ದಯವಿಟ್ಟು ನನ್ನ ಕಾಪಾಡಿ ಸರ್ ಈ ಲಾಟಿ ನಾರಾಯಣನ ಆಶ್ರಯ ಕೇಳ್ಕೊಂಡು ಬಂದ ಮೇಲೆ ಅನುಮಾನವೇ ಬೇಡ ಧೈರ್ಯವಾಗಿ ನನ್ನ ಬೆನ್ನಿಂದ ನಿಂತ್ಕೋ ಆ ಯಾ ನನ್ನ ಮಕ್ಕಳು ಬರ್ತಾರೋ ನಾನು ನೋಡೇ ಬಿಡ್ತೀನಿ ಆಯ್ತು ಸರ್ ಸತ್ಯವಾಗಲು ಕಾಪಾಡ್ತೀರಾ ಸರ್ ಸತ್ಯವಾಗಲು ದೇವರಾಣಿಗೂ ಏಯ್ ನನ್ನ ಮೇಲೆ ಅನುಮಾನ ಪಡ್ತಾ ಇದೀಯೇನೋ ತಿರುಪತಿ ತಿಮ್ಮಪ್ಪನ ಮೇಲೆ ಆಣೆ ಈ ಲಾಟಿ ನಾರಾಯಣಪ್ಪ ಏನು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ಆ ಯಾ ರೌಡಿ ನನ್ನ ಮಕ್ಕಳು ಬರ್ತಾರೋ ಬರಲಿ ತಿಗಣೆ ತಿಗಣೆ ಹೊಸದಂಗ್ ಹೊಸ್ಕಾಕ್ಬಿಡ್ತೀನಿ ಸಾರ್ ಬರ್ತಾ ಇದಾರೆ ನೀನ್ ಧೈರ್ಯವಾಗಿರ ಸಾರ್ ಸಾರ್ ಬರ್ತಾ ಇದಾರೆ ಸರ್ ಅಲ್ಲಿ ಅಲ್ಲಿ ಲೇ ಪಾಪಿ ನಿನ್ನನ್ ಯಾರು ಒಟ್ಟಿಸ್ಕೊಂಡ್ ಬರ್ತಾರೆ ಅಂತ ಹೇಳದಿಯಲ್ಲ ಈ ಪೊಲೀಸ್ನವ್ರೇನಾ ಹೌದು ಸರ್ ದಯವಿಟ್ಟು ನನಗೆ ಕ್ಷಮಿಸ್ಬೇಕು ಸರ್ ನನ್ನ ಮಗನೇ ನಿನಗೆ ಎಷ್ಟೋ ಧೈರ್ಯ ಪೊಲೀಸ್ನವ್ರು ನೀನ್ ಒಟ್ಟಿಸ್ಕೊಂಡ್ ಬರ್ತಾ ಇದ್ರೆ ಈ ಇನ್ಸ್ಪೆಕ್ಟರ್ ಲಾಟಿ ನಾರಾಯಣಪ್ಪನ ಹತ್ರ ರಕ್ಷಣೆ ಕೇಳ್ತಾ ಇದ್ದೆ ಡ್ರಮ್ ತಿಮ್ಮಪ್ಪ ತಿಮ್ಮಪ್ಪನ ಮೇಲೆ ಆಣೆ ಇಟ್ಟಿದ್ರ ಸರ್ ಆಣೆ ಇಟ್ಟು ಮಾತಪ್ಪಿದ್ರೆ ತಿಮ್ಮಪ್ಪ ಏನ್ ಮಾಡ್ತಾನೆ ಗೊತ್ತಾ ಸರ್ ಏನ್ ಮಾಡ್ತಾನೆ ತಲೆ ಬೋಳಿಸ್ತಾನೆ ಆಣೆ ಮೇಲೆ ಮೂರು ನಾಮ ಇಡ್ತಾನೆ ಕೈಗೊಂದು ಚಂಪ್ ಕೊಟ್ಟು ಗೋವಿಂದ 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 ಶ್ರೀಮದ್ ರಮಣ ಗೋವಿಂದ 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 ತಿರ್ಪಿ ಹತ್ತಾ ಇದ್ರ ಏಯ್ ದೇವ್ರ ಮೇಲೆ ಆಣೆ ಮಡಗಿಸ್ಬಿಟ್ಟು ನನ್ಗೆ ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟಲ್ಲೋ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಏನೋ ಮಾಡ್ಕೊಳಕಾಗುತ್ತೆ ಪಾರ್ಟ್ ಪಾರ್ಟ್ ಪೇಮೆಂಟ್ ಕೊಡ್ತೀನಿ ಒಂದು ಅಪಾರ್ಟ್ಮೆಂಟ್ ತೊಗೊಳ್ಳಿ ಈ ಡಿಪಾರ್ಟ್ಮೆಂಟ್ ಯಾಕೆ ಎದುರ್ಕೋತೀರಾ ಲಂಚ ಕೊಡಕ್ ಬರ್ತೀಯೇನೋ ನನಗೆ ಅಯ್ಯೋ ಇದನ್ನೆಲ್ಲ ಲಂಚ ಗಿಂಚ ಅಂತ ತಿಳ್ಕೊಬೇಡಿ ಇದ್ರಲ್ಲಿ ಇರೋದನ್ನ 100 ರೂಪಾಯಿ ತಿರುಪತಿ ತಿಮ್ಮಪ್ಪನ ಉಂಡಿಗೆ ಹಾಕ್ಬಿಡಿ ಮಿಕ್ಕಿದ್ರಲ್ಲಿ ನಿಮ್ ಹೆಂಡತಿಗೆ ಒಂದ್ ಸರ ತಗೊಂಡು ಕೊಡಿ ಖುಷಿ ತಗೊಳ್ಳಿ ಒಳಗೆ ಹಾಕು ಬೇಗ ಸರಿ ಹಿಂದಕ್ಕೆ ನಿಂತ್ಕ ಏನ್ ರೋದು ಏನ್ ರೋದು ಏಯ್ ಏನ್ರೋ ಇಲ್ಲಿ ಬಂದಿದ್ದೀರಾ ಸರ್ ಇಲ್ಲ ಕಳ್ಳ ಬಂದ ಸರ್ ಓ ಇಲ್ಲಿ ನೋಡ್ ಬಂದ್ರು ಕಳ್ಳನಾ ನನ್ನ ಮಗ ಕಳ್ಳ ಅಂತ ನಮ್ಗೆ ಗೊತ್ತೇ ಆಗ್ಲಿಲ್ವೇ ಬಟ್ಟಿ ಮಗ ಹೇಳ್ದಿನಿ ಹೋಗ್ಬಿಡ್ದಲ್ಲ ನಮ್ಮಿಬ್ರು ಏಮಾರಿಸ್ಬಿಟ್ಟು ಈ ಕಡೆ ಬಂದ ಸರ್ ಮಹಾಲಪ್ಪಳನ್ನ ಸರ್ ನೀವ್ ಏಮಾರ್ಲಿಲ್ಲ ತಾನೆ ಸರಿ ಸರ್ ಆ ಕಳ್ಳನ ಮಗ ನನ್ನ ಕೈಗೆ ಸಿಕ್ಕಿದ್ರೆ ಸ್ವಂಟ ಬರ್ದ ಹಾಕ್ಬಿಡ್ತಿದ್ದೆ ನನ್ನ ಮುಖ ನೋಡ್ತಾ ಇದ್ರೆ ಆ ಕಳ್ಳ ಸಿಗ್ತಾನೇನ್ರು ಲೆಫ್ಟ್ ಆರ್ಮ್ ಪೆನ್ ಫೋರ್ ದೊಮ್ಮನ ಮಗನೇ ನೀನ್ ಇಲ್ಲಿದ್ದೀಯಾ ಅವಾಗವಾಗ ಬರ್ತಾ ಇರೋ ಅವಾಗವಾಗ ಬಂದು ಕೊಡ್ತಾ ಇಲ್ಲ ಸರ್ ನಿಮ್ಮಂತ ಗುರು ಸಿಗ್ಲಿ ಅಂತ ಬಹಳ ದಿವಸದಿಂದ ಹುಡುಕ್ತಾ ಇದ್ದೆ ಸರ್ ಸಿಕ್ಬಿಟ್ರಿ ಸರ್ ನಮಸ್ಕಾರ ಸರ್ ಈ ಬೀದಿನಲ್ಲಿ ಲಂಚಕೋರರು ಕಳ್ಳನ ಮಕ್ಕಳು ಜಾಸ್ತಿ ಆಗ್ಬಿಟ್ರು ಇತ್ತೀಚೆಗೆ ನೀವೀಗ ನನ್ ಮೇಲೆ ತುಂಬಾ ಬೇಜಾರಾಗಿರ್ಬೇಕಲ್ಲ ಇಲ್ವಲ್ಲ ನೀವ್ ಯಾಕಾಗ ತಿಳ್ಕೊಂಡಿದ್ದೀರಾ ನೀನಿಲ್ಲ ಅಂದ್ರು ನಾನ್ ನಂಬೇಕಲ್ಲ ಪ್ರತಿ ಹೆಣ್ಣು ತಾನು ಮದುವೆ ಆದ ತಕ್ಷಣ ಕನಸು ಕಾಣದೆ ತನ್ನ ಮೊದಲನೇ ರಾತ್ರಿ ಬಗ್ಗೆ ಅಲ್ಲ ಕರೆಕ್ಟ್ ಚೇಚೆ ಹಾಗೇನಿಲ್ಲ ಬರ್ತಿ ಮೊದಲನೇ ರಾತ್ರಿ ಮೊದಲನೇ ಅನುಭವ ನಾನಾ ತರದ ಕನಸುಗಳು ಮೈ ಚುಂಬನಿಸುವ ಸ್ಪರ್ಶಗಳು ಇವೆಲ್ಲ ನೆನಪಾಗೋದಿಲ್ವಾ ಕುಮಾರ್ ನನ್ನ ಮಾತು ಕೇಳ ಎಸ್ ನೀವು ತಪ್ಪಾಗಿ ತಿಳ್ಕೊಳ್ಳಲ್ಲ ತಾನೆ ಖಂಡಿತ ಹೋಗ್ಲಿಲ್ಲ ಈ ಮೊದಲ ರಾತ್ರಿ ಅನುಭವ ನನಗ್ ಮಾತ್ರನಾ ನಿಮಗಿಲ್ವಾ ಹಾಗೇನಿಲ್ಲ ನೀವಿಲ್ಲ ಅಂದ್ರೆ ನಾನ್ ನಂಬ್ತೀನಾ ಬರ್ತಿ ಯು ಆರ್ ವೆರಿ ಇಂಟೆಲಿಜೆಂಟ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ ಮತ್ತೆ ಎಲ್ಲದಕ್ಕೂ ನಮ್ಮನ್ನ ತಪ್ಪಕ್ಕೆ ಸಿಕ್ಸಿ ನೀವು ತಪ್ಪಿಸ್ಕೊಳ್ತಾ ಇದೀರಾ ನಾನ್ ತಪ್ಪಿಸ್ಕೊಂತಲ್ಲ ಬರ್ತಿ ಇಷ್ಟೆಲ್ಲ ಆಸೆಗಳು ಹೊತ್ಕೊಂಡ್ ಬಂದಿರೋ ನಿನ್ನ ಕನಸಿನ ಕೊಳದಲ್ಲಿ ನಾನು ಕಲ್ಲಾಕಿ ಕದರ್ಬಿಟ್ಟೆ ಐ ವೆರಿ ಸಾರಿ ಇದಕ್ಕೆಲ್ಲ ಕಾರಣ ನಿನ್ನೆ ರಾತ್ರಿ ನಾನು ಹೇಳದ್ನಲ್ಲ ಐ ವಾಸ್ ವೆರಿ ಮಚ್ ವರಿಡ್ ಅಬೌಟ್ ಮೈ ಫ್ರೆಂಡ್ ನಿಮ್ ಚಿಂತೆ ಬಾಯ್ ಫ್ರೆಂಡ್ ಬಗ್ಗೆನಾ ಅಥವಾ ಗರ್ಲ್ ಫ್ರೆಂಡ್ ಬಗ್ಗೆನಾ ಬರ್ತಿ ನನ್ನ ಹೆಚ್ಚು ತಾಯಿ ಸಾಕ್ಷಿಗಳು ಹೇಳ್ತಾ ಇದೀನಿ ನನ್ಗೆ ಯಾವ ಗರ್ಲ್ ಫ್ರೆಂಡ್ ಇಲ್ಲ ಬಿಲೀವ್ ಮೀ
ಅಯ್ಯ ಹೊನ್ನೇಗೌಡ, ಕೆಲ್ಸಕ್ಕೆ ಬರ ಅಂದ್ರೆ ಮೂರು ದಿವಸ ಸಾರ ಕೊಡ್ಕೊಂಡು ಮನೇಲಿ ಬಿದ್ದಿರ್ತೀಯ, ನಿನ್ ಮೂರು ದಿವಸ ಸಂಬಳ ಕಟ್ಟ ನಿನಗೆ. ಆಯ್ತಾ ಸ್ವಾಮಿ. ಹಾ ನಡಿ. ಹಾ ಏ ರಾಮಯ್ಯ ಇಲ್ವಾ ಇಲ್ಲಿ. ಬರ್ತಿದ್ದೀರಾ ಸರ್? ಅವ್ರ ಊರಲ್ಲಿಲ್ಲ, ಬೆಂಗಳೂರು ಹೋಗಿದ್ದಾರೆ. ನಾನು ಅವ್ರ ಸ್ನೇಹಿತ. ಯಾವ ಬರ್ತಾರೆ? ನಾಳೆ ಬೆಳಗ್ಗೆ ಬರ್ತಾರೆ ಸರ್. ಏನೇ ಮಾಡೋದು ಬರ್ತಿ? ನನ್ನ ಫ್ರೆಂಡ್ ಬೇರೆ ಇಲ್ಲ, ಒಂದು ಕೆಲಸ ಮಾಡೋಣ, ಕೊಟ್ಟುಕೊಂಡು ಬಾ. ಬೇಡ ಪ್ಲೀಸ್, ಕಾರ್ ಆಗ್ಲೇ ಬಹಳ ತೊಂದರೆ ಕೊಟ್ಟಿದೆ. 6 ಗಂಟೆ ಬೇರೆ ಆಗೋಯ್ತು, ಹೋಗೋ ದಾರಿಲಿ ಮತ್ತೆ ಕೆಟ್ಟೋದ್ರೆ ರಾತ್ರಿ ಎಲ್ಲ ಏನ್ ಮಾಡೋದು? ಅದಕ್ಕೆ ಇಲ್ಲೇ ತಂಗಿ, ನಾಳೆ ಬೆಳಿಗ್ಗೆ ಹೋದ್ರಾಗುತ್ತೆ, ಅದಕ್ಕೆ ಏನಾದ್ರು ಏರ್ಪಾಡ್ ಮಾಡಿ. ಓಕೆ. ಏನಪ್ಪಾ ಇಲ್ಲಿ ಇಳ್ಕೊಳ್ಳೋದಕ್ಕೆ ಯಾವ್ದಾದ್ರು ಟಿ ಬಿ ಅಥವಾ ಗೆಸ್ಟ್ ಹೌಸ್ ಇದೆಯಾ? ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಕುಂಬ್ರಳ್ಳಿ ಅಂತಿದೆ, ಅಲ್ಲಿ ಪ್ರವಾಸಿ ಮಂದಿರ ಇದೆ. ನೀವು ಬೇಕಾದ್ರೆ ಅಲ್ಲಿ ಉಳ್ಕೊಳ್ಳಿ, ಬೆಳಿಗ್ಗೆ ಬರ್ತಾನೆ ಬಂದ ತಕ್ಷಣ ಹೇಳಿ ಕಳಿಸ್ತೀನಿ. ಸರಿನಪ್ಪ. ಬರ್ರಿ 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 ಸಾಹೇಬ್ರೆ, ಬರ್ರಿ ಬರ್ರಿ. ನಮಸ್ಕಾರ ರೀ. ಏನು ಪರ್ಮಿಷನ್ ಲೆಟರ್ ತಂದಿರೇನು? ಪರ್ಮಿಷನ್ನು ಹೋಗ್ಲಿ ಬಿಡ್ರಿ, ಇಲ್ಲೊಂದು ಗಂಟೆ ರೆಸ್ಟ್ ತಗೊಂಡು ಹೋಗೋಣ ಬಂದಿರು, ಇಲ್ಲ ರಾತ್ರಿ ಪೂರ್ತ ಇದ್ದು ಬೆಳಿಗ್ಗೆ ಹೋಗೋಣ ಅಂತ ಬಂದಿರೋ? ಚಚೆ ಹಾಗೇನಿಲ್ಲ, ಕತ್ಲೆ ಆಗ್ತಾ ಇದೆ, ಜೊತೆಗೆ ಕಾರ್ ಬೇರೆ ಸ್ವಲ್ಪ ಪ್ರಾಬ್ಲಮ್. ಇವತ್ತು ರಾತ್ರಿ ಇಲ್ಲಿದ್ದು ಬೆಳಿಗ್ಗೆ ಹೊರಟೋಗ್ತಿದೆ. ನೋಡ್ರಿ ಸಾಹೇಬ್ರೆ, ಇಲ್ಲಿ ಪುಸ್ತಕದಾಗ ಎಂಟ್ರಿ ಮಾಡದೆ ರೂಮ್ ಕೊಡೋಂಗಿಲ್ಲ, ಆದ್ರೆ ನೀವು ನನ್ನ ಜೇಬ್ ಎಂಟ್ರಿ ಮಾಡಿಬಿಟ್ರೆ ನಿಮ್ಮನ್ನ ಹಾಗೆ ಎಂಟ್ರಿ ಮಾಡಿಬಿಡ್ತೀನಿ. ಈಗ ಸಾಕ್ ಬಿಡ್ರಿ. ಲಗೇಜ್? ಲಗೇಜ್ ನಾನ್ ತರ್ತೇನ್ರಿ, ನಾನು ನೀವು ನಡಿ ನಡಿರಿ. ಲಕ್ಷ್ಮವ್ವ ಒಳ್ಳೆ ಗಿರಾಕಿನೇ ಸಿಕ್ಕಿತ್ತಪ್ಪ, ಒಳ್ಳೆ ಗಿರಾಕಿ ಸಿಕ್ಕಿತಿ. ರೀ ಈ ಪ್ರವಾಸಿ ಮಂದಿರ ನೋಡಿ ಎಷ್ಟ್ ಚೆನ್ನಾಗಿದೆ. ಹ್ಮ್, ಬಾಗ್ಲು ಕಂಬ ಎಲ್ಲ ಬರೀ ಟೀ ಕೂಡಲ್ಲೇ ಮಾಡಿಸಿದಾರೆ. ಹಳೆ ಕಟ್ಟಡ ಅಂತ ಕಾಣುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದಾರೆ. ಸಾಹೇಬ್ರೆ ಆ ಕ್ವಾಣಿಗೆ ಹೋಗ್ಬೇಡ್ರಿ, ನೋಡ್ರಿ ಇಲ್ಲಿರೋ ಕ್ವಾಣಿ ಎಲ್ಲ ಲೋಕೋಪಯೋಗಿ ಇಲಾಖೆಗೆ ಕಾದಿರ್ಸದ, ನಿಮಗೆ ಮ್ಯಾಲ್ ಕೊಡ್ತೀನಿ ಬರ್ರಿ. ಒಳ್ಳೆ ಕ್ವಾಣಿ 5 ನಂಬರು, ಬರ್ರಿ ಬನ್ನಿ ಸಾಹೇಬ್ರೆ, ಬರ್ರಿ ಬರ್ರಿ. ನೋಡ್ರಿ ಇದೇ ನೀವು ಇಳ್ಕೊಳ್ಳೋ ಕೊಠಡಿ, ಆರಾಮಾಗಿರ್ರಿ. ನಾನಕ್ಕೆ ಬಿಸಿಲು ಬೇಕಾದ್ರೆ ನನ್ನ ಕರೀರಿ, ಬೆನ್ನಿಗೆ ತಂದು ಕೊಡ್ತೀನಿ, ಇಲ್ದರೆ ಬೆಳಗ್ಗೆ ಬಂದು ನೋಡ್ತೀನಿ. ಸ್ವಾಮಿ ರಾತ್ರಿ ಊಟದ ವ್ಯವಸ್ಥೆ ಏನ್ ಮಾಡ್ತೀರಾ? ಅದಕ್ಕೇನಂತ ಮಾಡೋಣ ಬಿಡ್ರಿ, ನೀವೇನು ಮಾಂಸಾಹಾರಿನೋ ಸಸ್ಯಾಹಾರಿನೋ? ಮಾಂಸಾಹಾರಿ ಆದ್ರೆ ಏನ್ ಕೊಡ್ತೀರಾ? ಕೋಳಿ ವಿಭಾಗದ ಹೇಳ್ಬೇಕು ಅಂದ್ರೆ ಕೋಳಿ ಹುರಿದನ್ನ, ಶುಂಠಿ ಕೋಳಿ, ಬೆಣ್ಣೆ ಕೋಳಿ, ಕಾರದ ಕೋಳಿ, ಕೆಂಡದಲ್ಲಿ ಹುಟ್ಟು ಕೋಳಿ, ನಿಮ್ಗೆ ಯಾವ್ದು ಬೇಕು ಹೇಳಿ. ಏನ್ರಿ ಇದು, ಇವ್ರೇನು ಹೇಳ್ತಾ ಇದಾರೆ? ಅವನು ಅಪ್ಟ ಕನ್ನಡದಲ್ಲಿ ಹೇಳ್ತಾ ಇದ್ದಾನೆ. ಕೋಳಿ ಹುರಿದನ್ನ ಅಂದ್ರೆ ಚಿಕನ್ ಫ್ರೈಡ್ ರೈಸ್, ಶುಂಠಿ ಕೋಳಿ ಅಂದ್ರೆ ಜಿಂಜರ್ ಚಿಕನ್, ಬೆಣ್ಣೆ ಕೋಳಿ ಅಂದ್ರೆ ಬಟರ್ ಚಿಕನ್, ಕಾರದ ಕೋಳಿ ಅಂದ್ರೆ ಚಿಲ್ಲಿ ಚಿಕನ್, ಕೆಂಡದಲ್ಲಿ ಸುಟ್ಟಿರೋ ಕೋಳಿ ಅಂದ್ರೆ ತಂದೂರಿ ಚಿಕನ್. ನಿಮಗೆ ಯಾವ ಕೋಳಿ ಬೇಕು ಹೇಳು. ನನಗೆ ಇದು ಯಾವುದು ಬೇಡಪ್ಪ, ನನಗೆ ವೆಜಿಟೇರಿಯನ್. ಹೋಯ್ತು ಬಿಡಿ, ಅನ್ನ ಸಾರು ಹುಳಿ ಮಜ್ಜಿಗೆ ಜೊತೆಗೊಂದು ಉಪ್ಪಿನಕಾಯಿ. ನೀವೇ ಬಂದು ಕರೀತಿರೋ, ನಾನೇ ಬಾಗಿಲು ಬಡಿಲ್ಲ. ನೀವೇನ್ ಬಾಗಿಲು ಬಡಿಬೇಡಿ, ಬೇಕು ಅಂದ್ರೆ ನಾನು ಕರಿತೀನಿ. ಅಯ್ಯೋ ಅಲ್ಲಿ ದೆವ್ವ ಕಣ್ರಿ, ನನ್ ಕರ್ಮ ಇವ್ರಿಗೆ ಯಾವಾಗ್ಲೂ ನಿದ್ದೇನೆ. ಮೇಲೆ ಅಯ್ಯೋ ಏನಂದೆ, ಯಾರೇ ದೆವ್ವ? ನಾನಾ ದೆವ್ವ? ನಾನಲ್ಲ ಕಣೆ, ನೀನು ನನ್ನ ಗಂಡನ ಬೆನ್ನಿಗೆ ಬೇತಾರ ಗಂಟ್ಕೊಂಡು ಬಂದಿದೆಯಲ್ಲ, ನೀನು ಕಣೆ ದೆವ್ವ? ನೀನಾ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯೇನೆ? ಗಂಡ ಹೆಂಡತಿ ಮಲಗಿರುವಾಗ ಮಧ್ಯ ಬಂದು ಮಂಚ ಹೇಳಿತಿಯಲ್ಲ, ನೀನು ಒಂದು ಹೆಣ್ಣ ಕೊಟ್ಟೆ ಮುಖ ಹಪ್ಪಳ ಬಿಡ್ಬೇಕು ನೋಡು. ಹೆಂಡತಿ ಅಂತೆ ಹೆಂಡತಿ, ದೊಡ್ಡ ಹೆಂಡತಿ ನಾನು ಇಲ್ಲಿ ಗುಂಡ್ ಕಲ್ಲಂಗ್ ಬದುಕಿರೋವಾಗ್ಲೇ ಎರಡ್ನೇವಳಾಗ್ ಬಂದ್ ತಗಲಾಕೊಂಡಿಯಲ್ಲ, ನಿನಗ ಮಾನ ಮರ್ಯಾದೆ ಇದೆಯೇನೇ? ಈ ಲಾಟಿ ನಾರಾಯಣಪ್ಪ, ತಿಂಗಳಲ್ಲಿ ನನ್ನ ಹತ್ರ 15 ದಿವಸ, ನಿನ್ನ ಹತ್ರ 15 ದಿವಸ ಅಂತ ತೀರ್ಮಾನ ಆಗಿಲ್ವೇನೆ? ಇವತ್ ತಾರೀಕ್ ಎಷ್ಟು? 15. ಗಂಟೆ ಎಷ್ಟು? 12. ಜಾಗ ಖಾಲಿ ಮಾಡು. ಏ ನನ್ ಸರ್ದಿ ಮುಗಿಯೋಕೆ ಇನ್ನು ಟೈಮ್ ಇದೆ, ಈ ನೀನು ಹೋಗು, ನಾಳೆ ಬಂದು ಕರ್ಕೊಂಡ್ ಹೋಗು. ಹೆಗ್ಗಳದಂತವಳೆ ಯಾವ್ದಲ್ಲಿ ನನ್ ಲಾಟಿ ಎಲ್ಲ ನನ್ ಕೈನಲ್ಲಿದೆ ರೀ.
ಬಟ್ಟೆ ನಿನ್ ಕೈಲಿ ಹೇಗೆ ಬಂತು? ಇನ್ ಯಾರ ಕೈನಲ್ಲಿ ಇರುತ್ತೀರಿ? ನೀನೇನು ಇಷ್ಟು ಎಂಥ ಪ್ರಶ್ನೆ ಕೇಳ್ಬಿಟ್ರಿ? ಕೇಳ್ರಿ ಕೇಳಿ, ನೀವ್ ಕೇಳ್ಬೇಕಾದ್ರೆ ನಮ್ಮಪ್ಪ ಅವತ್ತೆ ಬಡ್ಕೊಂಡ, ಅವನ್ ಯಾಕೆ ಕಟ್ಕೋತೀಯ, ಅವನ ಹತ್ರ ಏನಿದೆ ಅಂತ. ನಾನೊಂದ್ ಪೆದ್ದ ಮುಂಡೆ ಇದು ಮಾರುದ ಲಾಟಿ ಕೈಲಿ ಹಿಡ್ಕೊಂಡು ಮನೆ ಮುಂದೆ ಲಠ ಪಠ ಅಂತ ತಿರುಗ್ತಿದ್ದ ನೋಡಿ ಮರಳಾಗಿ, ಆಹ್ ಇವನು ಮಾಡ್ತಾನೆ ಚೆನ್ನಾಗ್ ಮಾಡ್ತಾನೆ ಸಂಸಾರನ ಅಂತ ಆಸೆ ಬಿದ್ದು ನಿಮ್ಮನ್ ಕಟ್ಕೊಂಡಿದ್ದಕ್ಕೆ. ಏನ್ ಹೇಳೇ ಇಲ್ವಾ? ಹೊಟ್ಟೆಗಿಲ್ವಾ ಬಟ್ಟೆಗಿಲ್ವಾ ಏನ್ ಕೊಟ್ಟಿಲ್ಲ. ಇರ್ಬೇಕಾದ್ದೇ ಇಲ್ವಲ್ಲ, ಮದ್ವೆ ಆದ್ಮೇಲೆ ಒಂದ್ ಹೆಣ್ಣಿಗೆ ಗಂಡನಾದವನು ಏನ್ ಕೊಡ್ಬೇಕು ಅದನ್ನೇ ಕೊಟ್ಟಿಲ್ವಲ್ರಿ ನೀವು. ಕೈಯಲ್ಲಿ ಲಾಟೆ ಹಿಡ್ಕೊಂಡು ಊರ್ ತುಂಬಾ ತಿರ್ಗಾಡ್ತೀರ ದೊಡ್ಡ ಗಂಡಸು ಅಂತ. ಮನೇಲ್ ಅಮ್ಮ ಅಂತ ಕೂಗೋಕೊಂದ್ ಹೆಗ್ಗಡದ ಮರೀನು ಇಲ್ವಲ್ರಿ. ಚಿನ್ನ ಬಂಗಾರಿ ಅಪ್ಪ ಅಂತ ಅನ್ನಿಸ್ಕೊಳ್ಳೋದಕ್ಕೆ ನಾನು ಸತತವಾಗ್ ಪ್ರಯತ್ನ ಮಾಡ್ತಾನೆ ಇದ್ದೀನಿ ಕಣೆ. ಅವನ್ ಕೊಡ್ಬೇಕಲ್ಲ, ಅವನ್ ಧ್ಯಾನ ಮಾಡಿ. ಹ್ಮ್ ದೇವ್ರ ಕೊಡ್ತಾನೆ ಅಂತ ನಾನು ಅವ್ನ್ ಧ್ಯಾನ ಮಾಡ್ತಾ ಊದ್ಗಡ್ಡೆ ಹಚ್ಕೊಂಡ್ ಜಪ ಮಾಡ್ತಾ ಮನೇಲಿ ಕೂತ್ಕೋತೀನಿ, ನೀವು ಲಾಟೆ ಹಿಡ್ಕೊಂಡ್ ಡ್ಯೂಟಿ ಮಾಡ್ತೀನಿ ಅಂತ ಊಟ ತುಂಬಾ ಬೇಕೊಂಡ್ ಬನ್ನಿ. ಅಯ್ಯೋ ನಿಮ್ಮನ್ ಕಟ್ಕೊಳಕ್ ಬದ್ಲು ಒಬ್ಬ ಕೂಲಿಯವ್ನಾದ್ರೂ ಕಟ್ಕೊಂಡಿದ್ರೆ ಎಷ್ಟೋ ನೆಮ್ಮದಿ ಆಗಿರ್ತಿದ್ದೆ. ಅಯ್ಯೋ ಈಗಲೂ ಏನಂತೆ, ಡೈವರ್ಸ್ ಕೊಟ್ಟು ಇವ್ರಿಗೆ ಕೂಲಿಯವ್ನೆ ಕಟ್ಕೋ, ಬಾಯ್ ಮುಚ್ಕೊಂಡ್ ನಿಂತ್ಕೊಳ್ಳೆ ಲಂಕಿರಿ. ನಾನ್ ತಿಂತ ಇದ್ದ ಎಡೆಗೆ ಬಾಯ್ ಹಾಕೊಂಡ್ ಬಂದವ್ಳು ಡೀನು ನೀನು. ನಿಮ್ಗೆ ಹೊಡಿಬೇಕು ನ್ಯಾಯವಾಗಿ, ಪೊಲೀಸ್ನವ್ರು ನಿಯತ್ನವ್ರು ಅಂತ ನಿಮ್ಮನ್ ಕಟ್ಕೊಂಡಿದ್ದಕ್ಕೆ ಕರ್ಕೊ ಬಂದ್ರಲ್ಲ ರಾಕ್ಷಸಿನ. ಮಾಡೋದು ಏನ್ ಮಾಡೋದೆ, ದಿಕ್ಕು ದಿವಾಳಿ ಇಲ್ಲ ಅಂತ ಸೀದಾ ಬಂದ್ಲು ಹಿಂಗ್ ಕೈ ಹಿಡ್ಕೊಂಡ್ಲು. ಅವಳ ಕೈ ಹಿಡ್ಕೊಂಡ್ರೆ ನಿಮ್ ಕೈ ಲಾಟೆ ಇರ್ಲಿಲ್ವಾ? ಬೇಡಮ್ಮ ನನಗ್ ಮದ್ವೆ ಆಗಿದೆ ಅಂತ ನಾನು ಕೊಟ್ಟು ಬಟ್ಟೆ ಹೇಳ್ಬೇಕಾಗಿತ್ತು. ನಾನು ಸುಮ್ನೆ ಇದ್ನ ಲಾಟಿ ಕೈಲಿ ಹಿಡ್ಕೊಂಡು ಲಟ್ಟ 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 ಅಂತ ಹೊಡೆದೆ, ಗಳ್ಳ 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 ಅಂತ ಸುರಿದೋಯ್ತು ಕಣ್ಣೀರು. ನನ್ ಕೈಲಿ ತಡಿಯಕಾಗ್ಲಿಲ್ಲ ಕಣೆ. ಏನ್ ಮಾಡಿದ್ರಿ? ಅಯ್ಯೋ ಪಾಪ ಅನ್ನಿಸ್ತು, ಲಾಟಿ ತಗೊಂಡ್ ನೆಲಕ್ಕಿಟ್ಟೆ, ತಾಲಿ ತಗೊಂಡು ಕುತ್ತಿಗೆ ಬಿಗಿದೆ. ಯಾರ ಹತ್ರ ಆಡ್ತೀರಿ? ನಿಮ್ ತಾರಮ್ಮ ನಾಟನ ಅವ್ಳು ಕೈ ಹಿಡ್ಕೊಂಡ್ಬಿಟ್ಲಂತೆ, ಇವ್ರು ತಾಳಿ ಕಟ್ಬಿಟ್ರಂತೆ, ನಾಳೆ ಇನ್ನೂ ಅವಳದ್ರ ಬಂದ್ ಗಾಳಿ ಹಿಡ್ಕೊತಾಳೆ, ಮಾಡ್ಕೊಂಡ್ಬಿಟ್ರಿ ಗಾಜರ್ವ ವಿವಾಹನ. ಅಯ್ಯೋ ನಿನ್ನ ನಾನು ಎಲ್ಲಿ ಕೆಲಸ ಮಾಡ್ತಿರೋದು? ಆರಕ್ಷಕ ಠಾಣೆಯಲ್ಲಿ. ಆರಕ್ಷಕ ಠಾಣೆನಲ್ಲಿ ಪೊಲೀಸ್ ಆಫೀಸರ್? ಏನ್ ಮಾಡಿದ್ರ ಹಿಂಗ್ ಇಡ್ಕೊಂಡೆ? ಒಂದೇ ಕೈನಲ್ಲ? ಇಲ್ಲ ಕಣೆ, ಎರಡು ಕೈನಲ್ಲಿ. ರಕ್ಷಣೆ ಕೊಟ್ರು ಕಣೆ, ನನ್ ನೆನಪು ಬರ್ಲಿಲ್ಲ. ಅಲ್ಲಿ ನೀನ್ ಇರ್ಲಿಲ್ವಲ್ಲ, ಈಗ ನೆನಪ್ ಮಾಡ್ಲ? ಬೇಡ ಕಣೆ. ಯಾಕ್ ಬೇಡ? Thank you.
ಸುನೀಲ್ ಕಣೋ. ಸುನೀಲ್ ಸುನೀಲ್, ನನ್ನನ್ನ ಇದೇ ಜಾಗದಲ್ಲಿ ಸಾಯಿಸ್ಬಿಟ್ರು ಕಣೋ. ಕುಮಾರ್, ನನ್ನನ್ನ ಸಾಯಿಸ್ಬಿಟ್ರು ಕಣೋ. ನನ್ನ ಸಾಯಿಸ್ಬಿಟ್ರು ಕಣೋ. ನನ್ನ ಸಾಯಿಸ್ಬಿಟ್ರು ಕಣೋ. ಮಾರ್ತಿ, 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 ನನಗೇನಾಯ್ತು, ನನಗೇನಾಯ್ತು ರೀ? ಏನಾಗಿಲ್ಲ, ನಿನಗೇನಾಗಿಲ್ಲ. ನನಗೇನಾಯ್ತು? ಆಯ್ ಭರತ್. ಹಲೋ ಕುಮಾರ್. ಹಲೋ, ನಾನು ಮನೆಗೆ ಹೋದ ತಕ್ಷಣ ನೀನು ಊರಿಗೆ ಬಂದಿರೋ ವಿಷಯ ಗೊತ್ತಾಯ್ತು. ಮನೆ ಒಳಗಡೆನೂ ಹೋಗ್ದೆ ನೇರವಾಗಿ ನೀನು ನೋಡೋದಕ್ಕೆ ಅಂತಾನೆ ಇಲ್ಲಿಗೆ ಬಂದ್ಬಿಟ್ಟೆ. ನನ್ನ ಮಗನ ನೀನು ಬರೋದು ಸ್ವಲ್ಪ ಲೇಟ್ ಆಗಿದ್ರೆ ನಾನು ಊರನ್ನ ಬಿಟ್ಬಿಡ್ತಾ ಇದ್ದೆ. ಸದ್ಯ ಹೋಗಿಲ್ವಲ್ಲ, ಕೂತ್ಕೋ. ಹಾ ಬೈದಿ ಬಾಯ್, ಮೀಟ್ ಮೈ ವೈಫ್ ಭಾರತಿ. ಹಲೋ ಭಾರತಿ, ಇವನು ಭರತ್. ನಮ್ಮ ಮದುವೆಗೆ ಬರದೆ ತಪ್ಪಿಸ್ಕೊಂಡವರಲ್ಲಿ ಈ ನನ್ನ ಮಗನ ಒಬ್ಬ. ಹಲೋ, ಅರ್ಜೆಂಟಾಗಿ ನೀನೇ ಮದುವೆ ಮಾಡ್ಕೊಂಡು ನನ್ನ ಮೇಲೆ ಯಾಕಪ್ಪ ತಪ್ಪು ರುಚಿಯ? ಆಯ್ತಪ್ಪ, ಈಗ ನೀ ಇಬ್ರು ಸಿಕ್ಕಿದ್ರಲ್ಲ, ನಿಮಗೆ ಮನಸ್ಫೂರ್ತಿ ಆಗೋವರೆಗೂ ನನ್ನ ಕೈಲಾ ಸೇವೆ ಮಾಡ್ತೀನಿ. ಓಕೆ, ಹಾ ನಡ್ರಿ, ಮೊದಲು ಹೋಗೋಣ. ಭಾರತಿ, ಆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇರೋದೆಲ್ಲ ಪ್ಯಾಕ್ ಮಾಡ್ಬಿಡು. ಆಯ್ತು. ಯಾಕೋ ನಿನ್ನ ಹೆಂಡತಿ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ವಾ? ರಾತ್ರಿ ಏನಾದರೂ ಜಗಳ ಆಡಿದ್ರ ಅಥವಾ ಇಷ್ಟ ಇಲ್ಲದ ಮದ್ವೆನ? ಚಚ, ಹಾಗೇನಿಲ್ಲ ಕಣೋ, ಶಿ ಇಸ್ ವೆರಿ ಗುಡ್. ಎಲ್ಲರ ಜೊತೆಲೂ ತುಂಬಾ ಸೋಷಿಯಲ್ ಮೂವ್ ಆಗ್ತಾಳೆ, ನನಗಂತೂ ಬಹಳ ಮೆಚ್ಚುಗೆ ಆಗಿದ್ದಾಳೆ. ಬಟ್ ನಿನ್ನೆ ರಾತ್ರಿ ಒಂದು ಇನ್ಸಿಡೆಂಟ್ ನಡೀತು ಕಣೋ. ಏನಾಯ್ತು? ಆ ವಿಷಯ ಇಲ್ಲಿ ಮಾತಾಡಬೇಡ, ಮನೆಗೆ ನಡಿ ಹೇಳ್ತೀನಿ. ಬಾರೋ. ಏ ರಾಜ, ಲಗೇಜ್ ಎಲ್ಲ ತಗೊಂಡೋಗಿ ಬೆಡ್ರೂಮ್ ಅಲ್ಲಿ ಇಡೋ, ಕಾಫಿ ತಗೋತೀರಾ? ಏನ್ ಬೇಡಕಣ. ಲವ್, ನಮ್ ಕುಂಬಳಲ್ಲಿ ಎಸ್ಟೇಟ್ ಕಾಫಿ ಅಂದ್ರೆ ಒಂದ್ ಸಲ ಕುಡಿದ್ ನೋಡು, ಮತ್ತೆ ನೀನ್ ಊರ್ಗ ಹೋಗೋರ್ಗೂ ಕಾಫಿ ಬೇಕು ಬೇಕು ಅಂತಾನೆ ಇರ್ತೀಯ. ಓಕೆ, ಅದಪ್ಪ ಪ್ಲೀಸ್, ನನಗೇನು ಬೇಡ, ಐ ವಾಂಟ್ ಸ್ಲೀಪ್. ಅರೆ, ಒಂದ್ ಲೋಟ ಕಾಫಿನಾದ್ರೂ ಕುಡ್ಕೊಂಡು ಹೋಗಿ. ಭರತ್, ಸರಿ ಸರಿ, ಬೆಡ್ರೂಮ್ ಅಲ್ಲೇ ಇದೆ, ಕರ್ಕೊಂಡು ಹೋಗೋ. ಬಾ ಬರ್ತೀನಿ. ಪ್ಲೀಸ್ ಬೇಡ, ನೀವ್ ಮಾತಾಡ್ತಾ ಇರಿ, ನಾನು ಹೋಗ್ತೀನಿ. ಅದೇನು ವಿಷಯ ಹೇಳ್ತೀನಿ ಅಂದಿಯಲ್ಲೋ, ಮೊದ್ಲು ಹೇಳೋ. ಭರತ್, ನಂಬಿಕೆ ಆಗದಿರೋಂತ ಒಂದು ವಿಷಯ ನಿನ್ನೆ ರಾತ್ರಿ ನಡೀತಿಕೊಣ. ಅಂಥದ್ದೇನಾಯ್ತು? ಏನೇ ಅಪ್ಸೆಟ್? ನನ್ನ ಕ್ಲೋಸ್ ಫ್ರೆಂಡ್ ಸುನೀಲ್ ಅಂತಿದ್ನಲ್ಲ, ಅದೇ ನಿನ್ಗೆ ಗೊತ್ತಲ್ಲ. ಹೌದು, ಅವನ್ಗೇನಾಯ್ತು? ನನ್ನ ಮದುವೆ ದಿನನೇ ಅವನ ಮದುವೆನು ಆಗ್ಬೇಕಾಯ್ತು. ಅವನ್ ಲವರ್ನ ಕರ್ಕೊಂಡ್ಬರ್ತೀನಿ ಅಂತ ಹೋದವನು ವಾಪಸ್ ಬರಲೇ ಇಲ್ಲ. ಅವನ್ ಎಲ್ಲಿ ಹೋದ ಏನಾದ ಅಂತ ಒಂದು ಗೊತ್ತಾಗ್ತೆ, ಬಹಳ ಕನ್ಫ್ಯೂಷನ್ ಅಲ್ಲಿದ್ದೆ. ಆದ್ರೆ ನಿನ್ನೆ ರಾತ್ರಿ ನಾನು ಭಾರತಿ ಪ್ರವಾಸಿ ಮಂದಿರದಲ್ಲಿ ಮಲಗಿರ್ಬೇಕಾದ್ರೆ ನನ್ನ ಹೆಂಡತಿ ಗಿಟಾರ್ ಅಂತ ಕಿರಿಚ್ಕೊಂಡ್ಬಿಟ್ಲು ಕಣೋ. ಅಲ್ವೋ, ನಿನ್ ಫ್ರೆಂಡ್ ಮಿಸ್ ಆಗೋದಕ್ಕೂ ನಿನ್ ಹೆಂಡತಿ ಕಿರಿಚ್ಕೊಳ್ಳೋದಕ್ಕೂ ಏನೋ ಸಂಬಂಧ? ಪ್ರೇತವಾಗಿ ನನ್ನ ಹೆಂಡತಿ ಮೈ ಮೇಲೆ ಬಂದಿದೆ ಕಣೋ. ವಾಟ್ ಎ ಬುಲ್ ಚಿಟ್ಟೈಸೆ. ಅಲ್ವೋ, ಈಗಿನ ಕಾಲದಲ್ಲೂ ನೀನು ಭೂತ ಪ್ರೇತ ಇವೆಲ್ಲ ನಂಬ್ತೀಯನೋ? ನಾನು ನಂಬದೆ ವಿಧಿ ಇಲ್ಲ ಕಣೋ. ಯಾಕೆಂದ್ರೆ ನನ್ನ ಹೆಂಡತಿ ಕಿರ್ಚಾಡಿದ್ದು, ಅವಳು ಮಾತಾಡಿದ ವಾಯ್ಸು ಎಲ್ಲ ಅವಳ್ದಲ್ಲ ಕಣೋ. ಮತ್ತೆ ನನ್ನ ಫ್ರೆಂಡ್ ಸುನೀಲ್ದು, ನನ್ನ ಹೆಸರು ಹೇಳ್ತಾ ನನ್ನ ಸಾಯಿಸ್ಬಿಟ್ರು ನನ್ನ ಸಾಯಿಸ್ಬಿಟ್ರು ಅಂತ ಹಾಗೆ ಕಿರ್ಚಿಕೊಂಡು ಕೆಳಗೆ ಬಿದ್ಬಿಟ್ಲು. ಹೌದೇನು? ಸರ್, ಫ್ರಂಟ್ ವೀಲ್ ಪಂಚರ್ ಆಗಿದೆ ಸರ್. ಬೇಗ ಸ್ಟೆಪ್ನಿ ಚೇಂಜ್ ಮಾಡಿ. ಗಾಡಿನಲ್ಲಿ ವೀಲ್ ಸ್ಪ್ಯಾನರ್ ಕೂಡ ಇಲ್ಲ ಸರ್. ಓ ಶಿಟ್. ಹೌದಾ? ಆ ಮನೇಲಿ ಕಾರ್ ನಿಂತಿದೆ, ಸ್ವಲ್ಪ ವೀಲ್ ಸ್ಪ್ಯಾನರ್ ಇಸ್ಕೊಂಬ. ಭರತ್, ನನಗನ್ಸುತ್ತೆ ನನ್ನ ಫ್ರೆಂಡ್ ಸುನೀಲ್ನ ಅದೇ ಪ್ರವಾಸಿ ಮಂದಿರದಲ್ಲೇ ಯಾರೋ ಅವನ ಕೊಲೆ ಮಾಡಿರ್ಬೇಕು ಅಂತ. ಕೊಲೆನಾ? ಪ್ರವಾಸಿ ಮಂದಿರದಲ್ಲಿ ಕೊಲೆಯ ಸುದ್ದಿನೇ ಗೊತ್ತಾಗಿಲ್ವಲ್ಲೋ? ಅಲ್ಲಿ ಕೆಲಸ ಮಾಡೋ ಮೇಟಿ ರಂಗಪ್ಪ ರೀಸೆಂಟ್ ಆಗಿ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡಿದ್ದಾನಂತೆ. ಅವನ ಬಗ್ಗೆ ನಿನಗೇನಾದ್ರೂ ಗೊತ್ತಾ? ರಂಗಪ್ಪ, ಅವನು ನನಗೆ ಚೆನ್ನಾಗಿ ಗೊತ್ತು, ಅವನು ಬಹಳ ಒಳ್ಳೆ ಮನುಷ್ಯ ಕಣೋ. ಅದು ಸರಿ, ಅವನ್ ಇಟ್ಕೊಂಡು ನೀನ್ ಏನೋ ಮಾಡ್ತೀಯ? ಅವನ್ನ ಮೀಟ್ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದಾ ಅಂತ. ಓಕೆ, ನೀನ್ ಸ್ವಲ್ಪ ರೆಸ್ಟ್ ಹೋಗೋ, ನಾನು ಕಾಫಿಗೆ ಅರೇಂಜ್ ಮಾಡ್ತೀನಿ. ಓಕೆ. ಭಾರತಿ, 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 ಎಕ್ಸ್ಕ್ಯೂಸ್ ಮೀ.
ಮ್ಯಾನರ್. ಬರ್ತಿ ಬರ್ತಿ ಬಾ. ಏನ್ ಬಹುನ್ ಕಮಾನ್ ಬಾಗ್ಲಾಕೋ. ಯಾಕೆ ಹೀಗೆ ಓಡ್ ಬರ್ತಾ ಇದೀಯಾ? ನಾವು ಕೊಲೆ ಮಾಡಿ ನೀರಿಗೆ ಹಾಕಲ ಹುಡುಗಿ ನಿಂತಿದ್ದ ನೋಡಿ ಸರ್. ಬರ್ತಿ ಯಾಕೆ ಯಾಕೆ ಇಲ್ಲಿ ನಿಂತಿದ್ಯಾ? ಅವಳ ಪಕ್ಕದಲ್ಲಿ ನಿಂತಿರೋನು ಸಿಬಿಐ ಆಫೀಸರ್. ಓ ಮೈ ಗಾಡ್. ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವು ಹೇಳಿದ ಪ್ಲಾನ್ ಪ್ರಕಾರನೇ ನಾವೆಲ್ಲ ಮಾಡಿದ್ವಲ್ಲ ಸರ್. ವಾಟ್ ಈಸ್ ದ ಯೂಸ್? ನಮ್ಮ ಆಪರೇಷನ್ ಸಕ್ಸಸ್, ಆದ್ರೆ ಪ್ಲಾನ್ ಫೇಲ್ಯೂರ್. ಆ ಸಿಬಿಐ ಆಫೀಸರ್ ಇಲ್ಲಿವರೆಗೂ ಬಂದಿರೋದು ನೋಡಿದ್ರೆ ಇನ್ಫಾರ್ಮೇಶನ್ ಇಲ್ಲದೆ ಅವನ ಇಲ್ಲಿಗೆ ಬರೋಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ಯಾರು ಕೊಟ್ಟಿರ್ಬೋದು ಸರ್? ಒನ್ ದಟ್ ಈಸ್ ಮೇಟಿ ರಂಗಪ್ಪ. ಇಲ್ಲ, ನೀವು ನೀರ್ಗೆ ಹಾಕಿರೋ ಹುಡುಗಿ ಸತ್ತಿಲ್ಲ, ಜೀವಂತವಾಗಿ ಬದುಕಿರ್ಬೇಕು. ನೋ ಸರ್, ಅವಳು ಸಾಯ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ನೀರೊಳಗಡೆ ಮುಳುಗಿದ ಮೇಲೂ ಅರ್ಧ ಗಂಟೆ ಅಲ್ಲೇ ಇದೀವಿ ಸರ್. ಸರ್, ಆಕೆನ ನೋಡಿ ಗುರುತು ಹಿಡಿದಿಲ್ಲ, ರಿಯಾಕ್ಟ್ ಮಾಡಲಿಲ್ಲ. ಓಕೆ ಓಕೆ ಓಕೆ, ಅವಳು ನಿಮ್ಮನ್ನ ನೋಡಿ ಕೂಗ್ಲಿಲ್ಲ, ಕಿರಿಚಲಿಲ್ಲ, ನಿಮ್ ಗೊತ್ತು ಹಿಡಿಲಿಲ್ಲ. ಬಟ್ ಆದ್ರೆ ಆ ಸಿಬಿಐ ಆಫೀಸರ್ ಅವಳ ಹತ್ರ ಬಂದಾಗ ಅವಳು ನಮ್ ಕಡೆ ಕೈ ತೋರಿಸಿ ಏನೋ ಹೇಳದ್ಲಲ್ಲ, ಏನದು? ವಾಟ್ಸ್ ದಟ್? ಸಮಥಿಂಗ್ ರಾಂಗ್ ಇಸ್ ಗೋಯಿಂಗ್ ಆನ್ ಹಿಯರ್. ಹಾಗಾದ್ರೆ ಈಗ ಏನ್ ಮಾಡೋದು ಸರ್? ಈಗ ಅವೆಲ್ಲ ಯೋಚನೆ ಮಾಡಕ್ ಟೈಮ್ ಇಲ್ಲ. ಫಾಲೋ ಮಾಡಬೇಕು, ಅವನ ಕತೆ ಮುಗಿಸ್ಬೇಕು. ಕುಮಾರ್, ಎಲ್ಲ ಹೋಗ್ತಾ ಇದೀಯ? ಭರತ್, ನಾನು ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸುನೀಲ್ ಮಿಸ್ಸಿಂಗ್ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನೋಡೋಣ ಏನಾದ್ರು ಕ್ಲೂ ಸಿಗುತ್ತೆ ಅಂತ. ನಾನು ಬರ್ತೀನಿ ಕಣೋ. ಬೇಡ ಕಣೋ, ಮನೇಲಿ ಭಾರತಿ ಒಬ್ಳೆ ಇದ್ದಾಳೆ, ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ಹಾಂ, ಓಕೆ. Thank you.
ಕರುಣಾಕರನ್ ಸ್ಪೀಕಿಂಗ್. ಸರ್ ನಮಸ್ಕಾರ, ನಾನು ಕುಮಾರ್ ಮಾತಾಡ್ತಾ ಇರೋದು. ಓ ಮಿಸ್ಟರ್ ಕುಮಾರ್, ಹನಿಮೂನ್ ಹೇಗ್ ನಡೀತಾ ಇದೆ? ಸಕಲೇಶ್ಪುರ ಎಸ್ಟೇಟ್ ಏರಿಯಾ ಚಳಿ ಸೀಸನ್ ಚೆನ್ನಾಗೆ ನಡೀತಾ ಇರಬೇಕು. ಮಿಸ್ಟರ್ ಕುಮಾರ್ ಲೀವು ವೇಸ್ಟ್ ಮಾಡ್ಕೋಬೇಡಿ. ಹನಿಮೂನ್ಗೆ ಅಂತಾನೆ ಬಂದೆ, ಆದ್ರೆ ಹಲವಾರು ಕಾರಣಾಂತರಗಳಿಂದ ನಾನು ಸಕಲೇಶ್ಪುರದಲ್ಲಿ ಉಳ್ಕೋಬೇಕಾ ಬಂತು. ಓಹೋ ಅರ್ಥವಾಯ್ತು, ಹನಿಮೂನ್ ಚೆನ್ನಾಗಿ ನಡೀತಾ ಇದೆ, ಲೀವ್ ಎಕ್ಸ್ಟೆಂಡ್ ಮಾಡಬೇಕು ಅಂತಾನ? ಓಕೆ 15 ಡೇಸ್ ಎಕ್ಸ್ಟೆಂಡ್ ಮಾಡ್ಬಿಡ. ಹಾಗೇನಿಲ್ಲ ಸರ್, ಜೆಆರ್ಬಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತೀರಾ ಹತ್ತಿರವಾದಂತೆ ಒಂದು ಇನ್ಸಿಡೆಂಟ್ ನಡೀತು ಸರ್, ಅದು ನಿಮ್ಗೆ ತಿಳಿಸೋಣ ಅಂತಾನೆ ಫೋನ್ ಮಾಡಿದೆ. ವಾಟ್, ಜೆಆರ್ಬಿ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಿದ್ದ? ಆರ್ ಯು ಶೋರ್? ಹೌದು ಸರ್, ಯಾರೋ ಕೆಲವರು ಅನ್ನೋನ್ ಗುಂಡಸು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ಅವ್ರ ಜೊತೆ ಹೊಡೆದಾಡಿ ಅವ್ರನ್ನ ಹಿಡಿಯಕ್ಕೆ ಅಂತ ಹೋದಾಗ ಅದ್ರಲ್ಲಿ ಮೂರ್ ಜನ ಸೈನೈಡ್ ತಗೊಂಡು ಸತ್ತೋದ್ರು. ಮೈ ಗಾಡ್, ಸೈನೈಡ್ ತಗೊಂಡು ಸತ್ತೋದ್ರಾ? ಎಸ್. ಈ ಇನ್ಸಿಡೆಂಟ್ ನೋಡಿದಾಗ ನನಗೇನು ಅನಿಸ್ತು ಅಂದ್ರೆ, ಜೆಆರ್ಬಿ ಮರ್ಡರ್ ಕೇಸ್ನಲ್ಲಿ ನಮ್ಮವರು ರಾಗಿಣಿ ಅನ್ನೋ ನರ್ಸ್ನ ಸಸ್ಪೆಕ್ಟ್ ಮೇಲೆ ಅಂತ ಹಿಡಿಯಕ್ಕೆ ಅಂತ ಹೋದಾಗ ಆಕೆ ಕೂಡ ಸೈನೈಡ್ ತಗೊಂಡೇ ಸತ್ತೋದಲ್ಲ ಸರ್? ಯು ಆರ್ ಕರೆಕ್ಟ್ ಮಿಸ್ಟರ್ ಕುಮಾರ್. ನನಗನ್ಸುತ್ತೆ ಈ ಜೆಆರ್ಬಿ ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಕ್ ಬಂದಿರೋ ಆಫೀಸರು ನೀನೇ ಅಂತ ತಿಳ್ಕೊಂಡು ಆ ಗುಂಪು ನಿನ್ನ ಅಟ್ಯಾಕ್ ಮಾಡಿದ್ದಾರೆ. ವಾಟ್ ಯು ಸೇ? ಎಕ್ಸಾಕ್ಟ್ಲಿ ರೈಟ್ ಸರ್, ನನಗೂ ಅದೇ ಅನಿಸಿದ್ದು. ಆ ಕ್ರಿಮಿನಲ್ಸ್ ಇಲ್ಲೇ ಎಲ್ಲೋ ಇದೇ ಏರಿಯಾದಲ್ಲೇ ತಲೆ ಮರೆಸ್ಕೊಂಡಿರ್ಬೇಕು ಅನ್ಸುತ್ತೆ. ನನ್ನಿಂದ ತಪ್ಪಿಸ್ಕೊಂಡೋಗಿರೋ ಮುಖಗಳು ನನಗೆ ಚೆನ್ನಾಗಿ ನಾಪ್ಕ ಇದೆ. ಈ ಕೇಸ್ನ ತಾವು ನನಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನಾನು ಇಲ್ಲೇ ಇದ್ದು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಪ್ರೊಸೀಡ್ ಆಗ್ತೀನಿ. ಮಿಸ್ಟರ್ ಕುಮಾರ್, ನೀವು ಹನಿಮೂನ್ಗೆ ಅಂತ ಲೀವ್ ತಗೊಂಡು ಹೋಗಿದ್ದೀರಾ? ಇಲ್ಲ ಸರ್, ಇವತ್ತಿಂದ ನನ್ನ ಲೀವ್ನ ವಿತ್ಡ್ರಾ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಈ ಕೇಸು ಒಂದು ರೀತಿಲಿ ನನಗೆ ಚಾಲೆಂಜಿಂಗ್ ಆಗೂ ಇರುತ್ತೆ. ಪ್ಲೀಸ್ ಸರ್, ಐ ಡು ಮೈ ಬೆಸ್ಟ್. ಮದುವೆಗೆ ಮುಂಚೆಯಿಂದಾನೆ ನಿನಗೆ ಈ ಕೇಸ್ ಮೇಲೆ ಇಂಟ್ರೆಸ್ಟ್ ಇತ್ತು, ನಾನೇ ಬೇಡ ಅಂತ ಬೇರೆ ಆಫೀಸರ್ ಕೊಟ್ಟಿದ್ದೆ. ಈಗ ನೋಡಿದ್ರೆ ಈ ಕೇಸು ತಾನಾಗೆ ಬಂದು ನಿನ್ನ ಕಾಲನ್ನ ಸುತ್ಕೊಂಡಿದೆ. ಓಕೆ ಮೈ ಬಾಯ್, ನಿನ್ನ ಲೀವ್ನ ವಿತ್ಡ್ರಾ ಮಾಡಿ ವರ್ಕ್ ಆರ್ಡರ್ ಇಶ್ಯೂ ಮಾಡ್ತೀನಿ. ಗೋ ಅಹೆಡ್ ವಿತ್ ಯುವರ್ ಇನ್ವೆಸ್ಟಿಗೇಷನ್. ಫರ್ದರ್ ಏನಾದರೂ ಹೆಲ್ಪ್ ಬೇಕಾದ್ರೆ ಇಮಿಡಿಯೇಟ್ ನನ್ನ ಕಾಂಟ್ಯಾಕ್ಟ್ ಮಾಡು, ಹಾಗೆ ಲೋಕಲ್ ಪೊಲೀಸ್ ಹೆಲ್ಪ್ ತಗೋ. ಐ ವಿಲ್ ಇನ್ಫಾರ್ಮ್ ದೆಮ್. ಓಕೆ, ಆರ್ ಯು ಹ್ಯಾಪಿ? ಥ್ಯಾಂಕ್ ಯು ಸರ್. ಪಾಪ ಹನಿಮೂನ್ ಬ್ಯೂಟಿ. ಜೆಆರ್ಬಿ ಕುಮಾರ್, ಕಾಫಿ ತಗೋ. ಥ್ಯಾಂಕ್ ಯು. ಭರತ್ ಬೇಗ ರೆಡಿ ಆಗು. ಯಾಕೋ? ನನಗೆ ಆ ಮೇಟಿ ರಂಗಪ್ಪನ ಮನೆ ಎಲ್ಲಿದೆ ಅಂತ ಮೊದಲು ತೋರಿಸು. ಆಯ್ತು. ದಯವಿಟ್ಟು ನನ್ನ ಮಾತು ನಂಬಿ. ಭರತ್ ಮನೆಗೆ ಬಂದಿರೋರು ಯಾರು ಅಂತ ನನಗೆ ಗೊತ್ತಿಲ್ಲ. ಇವ್ರು ಮಾಡಿರೋ ಕೊಲೆ ವಿಷಯನ ನಾನು ಯಾರಿಗೂ ಹೇಳಿಲ್ಲ. ನಿಜ ಹೇಳಬೇಕು ಅಂದ್ರೆ ಈ ವಿಷಯ ನನ್ನ ಹೆಂಡತಿಗೂ ಗೊತ್ತಿಲ್ಲ. ದಯವಿಟ್ಟು ನನ್ನ ನಂಬಿ. ರಂಗಪ್ಪ, ನೀನ್ ಹೇಳ್ದೆ ಆ ಸಿಬಿ ಆಫೀಸರು ಈ ಊರಿಗೆ ಹೇಗ್ ಬಂದ? ಅಂದ್ರೆ ಭರತ್ ಮನೇಲಿರೋನು ಸಿಬಿ ಆಫೀಸರ? ಹೌದು. ಆತ ಬಂದು ಒಂದಿನ ಪ್ರವಾಸಿ ಮಂದಿರದಲ್ಲಿ ತಂಗಿದ್ದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾನೆ. ಇದರ ಅರ್ಥ ಅಂದ್ರೆ ನಾನಲ್ಲಿ ಹೂತಾಕಿರೋ ಹೆಣದ ವಿಷಯ ನೀನೇ ಹೇಳಿರ್ಬೇಕು. ರಂಗಪ್ಪ, ನನ್ನ ಹತ್ರ ನಾಟಕ ಆಡ್ಬೇಡ. ಈ ವಿಷಯನ ನಿಮ್ಗೆ ಹೇಗೆ ನಂಬಿಸ್ಲಿ? ನಾನು ನನ್ನ ಹೆಂಡತಿ ಮಕ್ಕಳ ಮೇಲೆ ಆಣೆ. ಈ ವಿಷಯ ನಾನು ಯಾರಿಗೂ ಹೇಳಿಲ್ಲ. ನನ್ನ ನಂಬಿ. ಸ್ಟಾಪ್ ಇಟ್. ನೀ ನಿಜ ಹೇಳಿಲ್ಲ ಅಂದ್ರೆ ನಿನ್ನ ಹೆಂಡತಿ ಮಕ್ಕಳನ್ನ ಇಲ್ಲೇ ಹೆಣ ಮಾಡಿ ಹೂಳಿಸ್ಬಿಡ್ತೀನಿ. ಬಾಬು ಮಣಿ ಮೋಹನ್, ನೀವು ನನ್ನ ಪ್ರಾಣ ತೆಗಿತೀನಿ ಅಂದ್ರೆ ನನಗೆ ಗೊತ್ತಿರೋದಿಷ್ಟೇ. ಈ ವಿಷಯ ನಾನು ಯಾರಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನನ್ನ ಹೆಂಡತಿ ಮಕ್ಕಳು ಮಾತ್ರ ಏನು ಮಾಡಬೇಡಿ. ನಿನ್ನ ಹೆಂಡತಿ ಮಕ್ಕಳು ಜೀವಂತವಾಗಿರ್ಬೇಕು ಅಂದ್ರೆ ನೀನ್ ಹೂತಾಕಿರೋ ಹೆಣನ ತೆಗೆದು ನೀನ್ ಎತ್ತಿಡ್ಬೇಕು. ಸಿಬಿ ಆಫೀಸರ್ ಎಲ್ಲಿಗೆ ಬರ್ತಿದ್ದಾನೆ ಅಂದ್ಮೇಲೆ ನೀನೇ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು. ನಾನು ಕೊಟ್ಟಿಲ್ಲ. ಮತ್ತ್ಯಾಕೆ ಬರ್ತಿದ್ದಾನೆ ಅವನು? ನಂಗೆ ಗೊತ್ತಿಲ್ಲ. ನಿನ್ನೋ ಓಕೆ, ನಾವಿಲ್ಲಿರೋ ವಿಷಯ ಅವನಿಗೇನಾದ್ರು ಹೇಳಿದ್ರೆ ನಿನ್ನ ಹೆಂಡತಿ ಮಕ್ಕಳ ಕತೆ ಗೊತ್ತಲ್ಲ. ಸುಧಾ, ಇದೇ ರಂಗಪ್ಪನ ಮನೆ. ನಮಸ್ಕಾರ ಬರ್ತಣ್ಣ. ನಮಸ್ಕಾರ ರಂಗಪ್ಪ. ಇವ್ ನನ್ನ ಸ್ನೇಹಿತ ಕುಮಾರ್ ಅಂತ, ಸಿಬಿ ಆಫೀಸರು. ನಮಸ್ಕಾರ ಸರ್. ನಮಸ್ಕಾರ. ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ, ಅದಕ್ಕೆ ಕರ್ಕೊಂಡ್ ಬಂದೆ. ಆಫೀಸರು, ನನ್ನ ಹತ್ರ ಮಾತಾಡೋದೇನಿದೆ? ಇದೆ, ನೀವು
ಕೆಲಸ ಬಿಟ್ಟಿದ್ಯ ಹೋಗ? ಅಕ್ಟೋಬರ್ 1ನೇ ತಾರೀಕು ಸರ್. ಹಾಗಾದ್ರೆ ಸೆಪ್ಟೆಂಬರ್ 30ನೇ ತಾರೀಕವರೆಗೂ ನೀವು ಪ್ರವಾಸಿ ಮಂದಿರದಲ್ಲಿ ಕೆಲಸ ಮಾಡ್ತಾ ಇದ್ರಿ. ಹೌದು. ಕೂತ್ಕೋಬೋದಾ? ದಯವಿಟ್ಟು ಕೂತ್ಕೊಳ್ಳಿ ಸರ್, ಬರ್ತಾನೆ, ಕೂತ್ಕೊಳ್ಳಿ. ರಂಗಪುರೆ, ಸೆಪ್ಟೆಂಬರ್ 20ನೇ ತಾರೀಕಿಂದ 30ನೇ ತಾರೀಕು ಒಳಗಡೆ ಸುನೀಲ್ ಅನ್ನೋ ಹುಡುಗ ನಿಮ್ಮ ಪ್ರವಾಸಿ ಮಂದಿರದಲ್ಲಿ ರೂಮ್ ತಗೊಂಡಿದ್ನ? ಸುನೀಲ್ ಅನ್ನೋರು ಯಾರೂ ಬಂದಿಲ್ವಲ್ಲ, ಇಂಜಿನಿಯರ್ಗಳು, ತಹಸೀಲ್ದಾರರು, ಆಫೀಸರ್ಗಳು ಬರ್ತಾರೆ. ಬೇರೆಯವ್ರಿಗೆ ಪರ್ಮಿಷನ್ ಇಲ್ಲದೆ ನಾವು ರೂಮೇ ಕೊಡೋಕ್ಕಿಲ್ಲ. ರೂಮ್ ಕೊಟ್ಟವ್ರ ಹೆಸರನ್ನೆಲ್ಲ ರಿಜಿಸ್ಟರ್ನ ಆಗಿ ನಾನು ಬರೆದಿರ್ತೀನಿ. ಈ ಸುನೀಲ್ ಅನ್ನೋ ಹೆಸರನ್ನೇ ಬರ್ದಿಲ್ವಲ್ಲ. ರಂಗಪ್ಪ, ನೀನು ಸುಳ್ಳು ಹೇಳ್ತಾ ಇದೀಯಾ. ಅವನು ಅದೇ ಪ್ರವಾಸಿ ಮಂದಿರದಲ್ಲೇ ತಂಗಿದ್ದ, ಅಲ್ಲೇ ಅವನ ಕೊಲೆನೂ ಆದ. ಅದನ್ನ ಚೆನ್ನಾಗಿ ಗೊತ್ತು. ಆದ್ರೆ ಕೊಲೆಗಾರ ಯಾರು ಅಂತ ನಿನಗ್ ಗೊತ್ತು? ಕೊಲೆನ? ಅದು ನಮ್ ಪ್ರವಾಸಿ ಮಂದಿರದಲ್ಲಿ ಅದು ನಾನು ಇದ್ಕೊಂಡು ಬರ್ತಾನ. ನಾನ್ ಎಂತ ಮನುಷ್ಯ ಅನ್ನೋದನ್ನ ನೀವಾದ್ರೂ ಹೇಳಿ. ರಂಗಪ್ಪ, ನೀನ್ ಕೊಲೆ ಮಾಡ್ದಂತ ನಾನು ಹೇಳ್ತಾ ಇಲ್ಲ, ಕೊಲೆ ಯಾರು ಮಾಡಿದ್ರು ಅಂತ ಕೇಳ್ತಾ ಇದೀನಿ. ನಿಜ ಏನು ಅಂತ ಹೇಳಿದ್ರೆ, ನಿನ್ನ ಅಪ್ರೂವರ್ ಆಗಿ ತಗೊಂಡು ನಿನ್ನ ಕಾಪಾಡೋ ಜವಾಬ್ದಾರಿ ನಂದು. ನಿನ್ನ ಗಂಡನ್ ಕೂಗು. ಸ್ವಲ್ಪ ಬರ್ತೀರಾ? ಬತ್ತೀನಿ ತಾಳೆ, ಬರ್ತಾಣ ಬಂದವ್ರೆ. ನೀವು ಕಾಫಿ ತಗೋತೀರ, ಟೀ ತಗೋತೀರ? ಏನು ಬೇಡ, ನಾ ಸ್ವಲ್ಪ ನೀರು ಕುಡ್ಕೊಂಡ್ ಬರ್ತೀನಿ. ಕುಮಾರ್, ಇವನು ಒದ್ದಾಡ್ಕೊಂಡು ಉತ್ತರ ಕೊಡೋದು ನೋಡಿದ್ರೆ ನೀನ್ ಸಸ್ಪೆಕ್ಟ್ ಮಾಡೋದು ಸರಿ ಅನ್ಸುತ್ತೆ. ಅಷ್ಟು ಇಲ್ಲದ್ಮೇಲೆ ನಮ್ ಕೆಲ್ಸಕ್ಕೇನೋ ಮರ್ಯಾದೆ. ನೀರು ಕುಡ್ಕೊಂಡ್ ಬರ್ಲಿ, ನಿಜನ ಹೇಗೆ ಹೊರಕ್ ಕಕ್ಕಿಸ್ತೀನಿ ಅಂತ ನೋಡ್ತಾ ಇರು. ಈಗಲಾದ್ರೂ ನನ್ನ ನಂಬಿ, ನಾನು ಹೇಳಿಲ್ಲ ಅಂತ ಗೊತ್ತಾಯ್ತಲ್ಲ, ಇವರೆಲ್ಲ ಏನು ಮಾಡಬೇಡಿ. ಈಗ ನಾನು ಹೇಳ್ದಂಗೆ ಕೇಳು ಸುನೀಲ್, ಕೊಲೆನ ನೀನೇ ಮಾಡ್ದೆ ಅಂತ ಒಪ್ಕೋಬೇಕು. ನಾನಾ ಒಪ್ಕೊಳ್ಳಿಲ್ಲ ಅಂದ್ರೆ ಒಪ್ಕೋತೀಯಾ? ಹೋಗಿ ಹೇಳು. ರಂಗಪ್ಪ, ನೀರು ಕುಡ್ದಾಯ್ತಾ? ಯಾಕಲ್ಲ ನಿಂತ್ ಬಿಟ್ಟ? ನನ್ ಕ್ಷಮ್ ಸುಡಿ ಬಿದ್ದೆ, ನನ್ ಕ್ಷಮ್ ಸುಡಿ. ಯಾಕೆ? ಏನಾಯ್ತು ಅಂತ ಎಲ್ಲ ನಿಜ ಹೇಳ್ಬಿಡ್ತೀನಿ. ಹೇಳು. ಸುನೀಲ್ ಅನ್ನೋರು ಬಂದಿದ್ರು, ನಾನೇ ಅವ್ರಿಗೆ ರೂಮ್ ಕೊಟ್ಟೆ. ಆಮೇಲೆ? ಆಮೇಲೆ ಅವ್ರ ಹತ್ರ ಇದ್ದ ಕಾಸಿನ ಆಸೆಗೋಸ್ಕರ, ಕಾಸಿನ ಆಸೆಗೋಸ್ಕರ. ಯಾರು ಕೊಲೆ ಮಾಡಿದ್ದು? ಸುನೀಲ್ನ ಕೊಲೆ ಮಾಡಿದ್ದು ನಾನೇ. ಬೆಳಿಗ್ಗೆಯಿಂದ ತುಂಬಾ ಸೊಂಟ ನೋಯ್ತಿದೆ, ಸ್ವಲ್ಪ ಪಂಪ್ ಹೊಡಿದ್ರೆ ಬರ ಹೋಗೋಣ. ಬಿತ್ತೀರಾ? ಹೋಗ್ರೆ, ನನ್ ಗಂಡನ್ ತವ ಕೆಲ್ಸ ಆಗ್ಬೇಕು ಅಂದ್ರೆ ಬರ್ತೀರಲ್ಲ ನನ್ನ ಹತ್ರ, ಅವಾಗ ನೋಡ್ಕೊಂತೀನಿ. ಸೊಂಟ, ಅಯ್ಯೋ ಸಾಕಪ್ಪ. ಸ್ವಲ್ಪ ಹಂಗೆ ಪಂಪ್ ಹೊಡಿರಿ, ನೀರ್ ಕುಡಿತೀನಿ. ಬಾ, ನಿನ್ನೆ ಕಾಯ್ಕೊಂಡ್ ನಿಂತಿದ್ದೆ ಇಲ್ಲಿ, ಯಾರಾದ್ರೂ ಬಂದು ಪಂಪ್ ಹೊಡೆದು ನನ್ ಬಿನ್ಗೆ ತುಂಬಿಸ್ತಾರೇನೋ ಅಂತ ಕಾಯ್ತಾ ಇದೀನಿ. ಬಂದ್ಬಿಟ್ಟ ಇಲ್ಲಿ.
ಯಾಕೆ ನಿನ್ನ ಗಂಡ ಒಳ್ಳೆ ಧಾರವಾಡದ ಎಮ್ಮೆ ತರ ಇದನಲ್ಲ ಅವನ ಕೈಲಿ ಹೊಡೆಯಕ ಅಲ್ವಾ? ಅಯ್ಯೋ, ಆಳ್ ನೋಡಿದ್ರ ಆಕಾರ ಬಾಳ್ ನೋಡಿದ್ರ ಬಂಡಿಗೇಡು ಅಂದಂಗೆ ನನ್ನ ಕೆಲ್ಸಕ್ಕೆ ಪ್ರಯೋಜನ ಇಲ್ಲ ಲೋಕ ಅವರು. ಅಯ್ಯೋ, ನನ್ನ ಒಂದು ಬಿಂದಿಗೆ ಪಂಪ್ ಹೊಡೆದ್ ನೀರು ತುಂಬಸಕ್ ಆಗಲ್ಲ ಅಂತೀರಿ ಅವ್ರ ಕೈಲಿ? ಅಂದ್ರೆ ಅವ್ನು ಪಂಪ್ ಹೊಡೆಯುವಷ್ಟು ಶಕ್ತಿ ಇಲ್ವಾ? ಶಕ್ತಿ ಇದೆಯೋ ಇಲ್ವೋ ಆ ದೇವರಿಗೆ ಗೊತ್ತು ಲೋಕು. ಹೊಡಿತಾರೆ 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 ಪಂಪ್ನ, ಒಂದು ತೊಟ್ಟು ನೀರ್ ಬರಲ್ಲ ಅನ್ನತ್ತೆ ಈಚೆಗೆ. ಅವ್ರು ಮಾತ್ರ ಬೆವರು ಸುಸ್ತಾ ಸುಸ್ತಾ ಕೂತ್ಕೋತಾರೆ. ನನ್ನ ಕರ್ಮ. ಅಯ್ಯೋ ಪಾಪ, ನಿಮ್ಮನ್ನ ನೋಡಿದ್ರೆ ನನಗ್ ಚಿಂತೆ ಶುರು ಆಗಿದೆ. ಅಲ್ಲ, ದಿನ ನೀವ್ ಈ ಕಷ್ಟ ಹ್ಯಾಕ್ ಸಹಿಸ್ಕೊಂಡಿದೀರಾ? ಅದನ್ನೇನ್ ಕೇಳ್ತೀಯ ಲೋಕು? ಬೆಳಿಗ್ಗೆಯಿಂದ ಬಂದ ಹೆಂಗಸರನ್ನೆಲ್ಲ ಒಂದ್ ಬಿಂದಿಗೆ ನೀರ್ ತುಂಬಿಸ್ರಿ ಅಂತ ಬೇಡ್ಕೊಂಡ್ಬಿಟ್ಟೆ. ಎಲ್ಲ ಹಾಗೆ ಹೊರಟೋದ್ರು ಅಂತೀನಿ, ಅದಕ್ಕೆ ಇಲ್ಲಿ ಕಾಯಮಾಗಿ ನಿಂತು ಬಿಟ್ಟಿದ್ದೀನಿ. ಯಾರಾದ್ರೂ ದಾರಿ ಹೋಗೋ ಕಟ್ಟ ಮಸ್ತಾಗಿರೋ ಗಂಡಸರ ಕೈಯೋ ಕಾಲೋ ಹಿಡಿದು ಒಂದ್ ಬಿಂದಿಗೆ ನೀರ್ ತುಂಬಿಸ್ಕೊಳ್ಳೋಣ ಅಂತ. ಇದೇನ್ ಅನ್ಯಾಯ! ನಿಮ್ ಗಂಡನ ಪಟ್ಟ ಶಿಷ್ಯ ಕಟ್ಟ ಮಸ್ತಾಳು ಎದುರುಗಡೆ ನಾನೇ ನಿಂತಿರುವಾಗ ಹಾದಿಲ್ ಹೋಗೋ ಗಂಡಸ್ರ ಅವ್ರಿ ಇವ್ರನ್ನ ಯಾಕೆ ಕರಿತೀರಾ? ಇನ್ಮೇಲೆ ನೀವ್ ಈ ರೀತಿ ಕಾಯ್ಲೂಬಾರ್ದು, ಯಾರನ್ನು ಕರಿಲೂಬಾರ್ದು. ನೀವು ಯಾವಾಗ ಬೇಕೋ ಅವಾಗ ಹೇಳಿ, ನಾನೇ ನೇರವಾಗಿ ಬಂದು ಪಂಪ್ ಹೊಡೆದು ನಿಮ್ ಬಿಂದಿಗೆ ನೀರ್ ತುಂಬ ಹೊರಟೋಗ್ತೀನಿ. ಬೇಡ ಮಾರಾಯ, ನೀನು ಪಂಪ್ ಹೊಡೆಯೋದು ಬೇಡ, ನನ್ನ ಬಿಂದಿಗೆ ತುಂಬೋದು ಬೇಡ. ಯಾಕೆ? ನಾನು ಪಂಪ್ ಹೊಡೆದ್ರೆ ನಿಮ್ ಬಿಂದಿಗೆ ತುಂಬೋದಿಲ್ವಾ? ತುಂಬುತ್ತೆ. ಆದ್ರೆ ನೀನ್ ಎಂಥವ್ನು ಅಂತ ನಮ್ಮ ಯಜಮಾನ್ರು ನಿನ್ನೆ ರಾತ್ರಿ ನನ್ಗೆ ಹೇಳಿದ್ದಾರೆ. ಎಂಥವ್ನು? ನೀನ್ ಕಳ್ಳ ಅಂತೆ. ತಗೊಳಕಾಸ್ ತಗೊಂಡ್ ನನ್ನ ಕಳ್ಳ ಅಂದವನಲ್ಲ ಅವನು. ಪಂಪ್ ಹೊಡೆದು ನೀರ್ ತುಂಬಿಸು ಅಂತ ಬಿಂದಿಗೆ ಬಿಟ್ಟು ಹೋದ್ರೆ ನನ್ ಬಿಂದಿಗೆನೆ ಹೊತ್ಕೊಂಡ್ ಹೊರಟೋಗ್ತಿ ಅಷ್ಟೇ ನೀನು. ನಿಂದೇನ್ ಚಂಬ, ದೊಡ್ಡ ಅಂಡೆ ಏನ್ ಎತ್ಕೊಂಡ್ ಓಡೋಗಕ್ಕಾಗತ್ತ? ನಮ್ಮ ಅಜ್ಜಿ ಕಾಲದ್ದು. ನೋಡಿದ್ರೆ ಗೊತ್ತಾಗತ್ತೆ. ನನ್ ಮೇಲೆ ನನ್ ಮನ ಪಡ್ಬೇಡ. ನಿನ್ ಗಂಡ ಈ ಕಳ್ಳನ್ನ ಒಳ್ಳೆವನ ಮಾಡೋನೆ ಕಾಸು ತಗೊಂಡು. ನೀ ಎತ್ಕಾರ ನನ್ ಪಂಪ್ ಹೊಡೆದು ನಿನ್ ಬಿಂದಿಗೆ ತುಂಬಿಸ್ಬಾರ್ದ? ಎಂಥಾನೇ ಎತ್ತೋ ಲೋಕು ನಿಂದು. ನಿಜ ಹೇಳ್ಬೇಕು ಅಂದ್ರೆ ಬೆಳಿಗ್ಗೆಯಿಂದ ನಂಗೆ ಹುಷಾರೇ ಇಲ್ಲ. ನೀ ದೊಡ್ಡ ಮನ್ಸ್ ಮಾಡಿ, ಪಂಪ್ ಹೊಡಿಲೇಬೇಕು, ನನ್ ಬಿಂದಿಗೆ ತುಂಬಲೇಬೇಕು. ಪಂಪ್ ಅಲ್ಲಿ ಬಿಂದಿಗೆ ಅಲ್ಲಿ ಇಲ್ಲಿ ಹೊಡಿಲ ಬೇಗ. ಸುನೀಲ್ ಬಿಡೋ, ನನ್ನ ಬಿಡೋ, ನನ್ನ ಕುಮಾರ್ ಬಿಡೋ. ಏನಾದ್ರು ಹೇಳ್ಬೋದೇ ನೋಡೋಣ. ಸುನೀಲ್, ನೀನ್ ಕೊಲೆ ಮಾಡಿದ ಮೇಟಿ ರಂಗಪ್ಪರಿಗೆ ನಾನ್ ಶಿಕ್ಷೆ ಕೊಡಿಸ್ತೀನೋ? ದಯವಿಟ್ಟು ಬಾರ್ತಿ ಬಿಟ್ಬಿಡೋ. ಇಲ್ಲ, ನನ್ನ ಸಾಯಿಸಿದ್ದು ಮೇಟಿ ರಂಗಪ್ಪ ಅಲ್ಲ. ಇದೇನು ಕುಮಾರ್? ಮತ್ತೆ ಆ ಚಂಡಾಲ್ರು ನನ್ನ ಸಾಯಿಸಿ ನನ್ನ ನೀಲಾಂಬರಿನ ಹಾಳು ಮಾಡಿಬಿಟ್ರು. ನೀಲಾಂಬರಿ ಯಾರೋ? ಸುನೀಲ್ ಅವರ್ ಕಣೋ. ಅವ್ರನ್ನ ಸಾಯಿಸ್ದೆ ನಾನು ಬಿಡೋದಿಲ್ಲ. ಆ ಚಂಡಾಲ್ರನ್ನ ನಾನು ಸಾಯಿಸ್ದೆ ಬಿಡೋದಿಲ್ಲ. ನಮ್ ತಂದೆ ಕೊಲೆ ಮಾಡಿಲ್ಲ ಸರ್, ಕೊಲೆ ಮಾಡಿಲ್ಲ ಸರ್. ಬಿಡಿಯವಳ, ಅವಳು ಬಾಯಕ್ ಮುಚ್ತೀರಾ? ನೋಡಮ್ಮ, ನಿಜ ಏನು ಅಂತ ನೀನಾದ್ರೂ ಹೇಳು. ನಿಮ್ ತಂದೆನ ಕಾಪಾಡೋ ಜವಾಬ್ದಾರಿ ನಂದು. ಹೇಳಮ್ಮ, ಧೈರ್ಯವಾಗಿ ಹೇಳು. ಅಮ್ಮ, ಏನ್ ಹಿಡಿತು ಅಂತ ಹೇಳ್ಬಿಡಮ್ಮ, ಅಪ್ಪನ್ ಬಿಟ್ಬಿಡ್ತಾರೆ. ಯಾರೋ ಗುಂಡಗಳು ಬಂದು ನನಗೂ ನನ್ನ ಮಕ್ಳಿಗೂ ಕುತ್ತಿಗೆ ಚಾಕು ಇಟ್ಬಿಟ್ಟು ನೀನೇ ಕೊಲೆ ಮಾಡ್ದೆ ಅಂತ ಒಪ್ಕೋ, ಇಲ್ಲ ಅಂದ್ರೆ ನಿಮ್ಮೆಲ್ಲರನ್ನು ಸಾಯಿಸ್ಬಿಡ್ತೀನಿ ಅಂತ ನಮ್ಮ ಯಜಮಾನ್ರನ್ನ ಹೆದರಿಸಿದ್ರು. ಅದಕ್ಕೆ ನಮ್ಮ ಯಜಮಾನ್ರು ಒಪ್ಕೊಂಡ್ಬಿಟ್ರು ಸರ್. ಅಂದ್ರೆ ನಿನ್ನ ಗಂಡನ ಹೆದರಿಸಿ ಬಲವಂತವಾಗಿ ಒಪ್ಸಿದ್ದಾರೆ ಅಲ್ಲ? ಹೌದು ಸರ್. ಅವ್ರು ಯಾರು ಏನು ಅಂತ ನಿಮಗ್ ಗೊತ್ತಾ? ಅವ್ರ ಮುಖನ ನನ್ನ ಅವತ್ತೆ ನೋಡಿದ್ದು. ಅವ್ರು ಯಾರು ಏನು ಅಂತ ನನಗ್ ಗೊತ್ತಿಲ್ಲ. ಅವರು ನಿಮ್ಮ ಯಜಮಾನ್ರಿಗೆ ಏನಾದ್ರು ಗೊತ್ತಾ? ಅದು ನನಗ್ ಗೊತ್ತಿಲ್ಲ ಸರ್. ಸರಿ ಮೇಡಮ್, ನಾವು ಬರ್ತೀವಿ ಸರ್.
ನಮ್ಮ ಯಜಮಾನ್ ಬಿಡಿಸ್ತೀರಾ? ಅವ್ರು ನಿಜ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗ್ಬೋದು. ಭರತ್, ಈ ಮರ್ಡರ್ ನಲ್ಲಿ ಒಂದ್ ದೊಡ್ಡ ಮಿಸ್ಟೇಕ್ ನಡೆಗಿದೆ ಕಣ. ನಿಜವಾದ ಕೊಲೆಗಾರ ಯಾರು ಅಂತ ಕಂಡಿಡಿದು ಅವನಿಗೆ ಶಿಕ್ಷೆ ಕೊಡಿಸೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ನನ್ನ ಸ್ನೇಹಿತನ ಹತ್ತಕ್ಕೆ ಶಾಂತಿ ಇಲ್ಲ. ಅಲ್ವೋ, ಅವರಾದ್ರೂ ಸುನಿಲ್ ಯಾಕೋ ಕೊಲೆ ಮಾಡಬೇಕು? ಅವನ್ಗೆ ಯಾರಾದ್ರೂ ಎನ್ಮಿಸ್ ಇದ್ರ? ಇದಕ್ಕೆಲ್ಲ ಉತ್ತರ ಆ ರಂಗಪ್ಪ ಕೂಡ ಹೇಳಿಕೆ ಮೇಲಿದೆ. ಹೇಳಮೇಲೆ ಶಫೀಕ್. ಸರ್, ಆ ಹುಡುಗನ್ನ ನಾನೇ ಕೊಂದಿದ್ದು ಅಂತ ಎಷ್ಟು ಸಾರಿ ಹೇಳಿ, ನಿಜ ಹೇಳದ್ಮೇಲೆ ಯಾಕೆ ಸರ್ ಇಷ್ಟೊಂದು ಹಿಂಸೆ ಕೊಡ್ತಾ ಇದೀರ? ನೀನ್ ಕೊಲೆ ಮಾಡಿದ್ರೆ ನಾವ್ಯಾಕೆ ನಿಂಗೆ ಹಿಂಸೆ ಕೊಡ್ತಾ ಇದ್ದೀವಿ? ಕೋರ್ಟ್ಗೆ ಒಪ್ಪಿಸ್ತಾ ಇದ್ದೀವಿ, ಅವರೇ ನಿಂಗೆ ಶಿಕ್ಷೆ ಕೊಡ್ತಾ ಇದ್ರು. ಆದ್ರೆ ನೀನು ಕೊಲೆ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಜವಾದ ಕೊಲೆಗಾರನ ಬಚ್ಚಿಟ್ಟು ಯಾವುದೋ ಕಾರಣಕ್ಕೋಸ್ಕರ ನೀನು ಈ ಆಪದ ನನ್ನ ನಿನ್ನ ತಲೆ ಮೇಲೆ ಹೊತ್ಕೋತಾ ಇದೀಯಾ? ಹೇಳು, ಅವ್ರು ಹಿಂಗೆ ಹಣ ಕೊಟ್ರ ಇಲ್ಲ ಬೆದರಿಕೆ ಹಾಕಿದ್ರ? ನೀನು ಈ ರೀತಿ ಮೌನ ಆಚರಿಸೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿನ್ನ ಹೆಂಡತಿ ಎಲ್ಲ ವಿಷಯನೂ ಹೇಳಾಯ್ತು. ನಿಮ್ಮ ಮನೆಗೆ ಬಂದಿದ್ರಲ್ಲ ಗುಂಡಾಗಳು, ಅವ್ರು ಯಾರು? ನಿನ್ನ ಪ್ರಾಣಕ್ಕೆ ನಿನ್ನ ಹೆಂಡತಿ ಮಕ್ಕಳಿಗೆ ಯಾವ ತೊಂದರೆನೂ ಆಗೋದಿಲ್ಲ, ಅದಕ್ಕೆ ನಾವಿದ್ದೀವಿ. ಹೇಳು, ಅವ್ರು ಯಾರು? ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ನಮ್ಮ ಪ್ರವಾಸಿ ಮಂದಿರಕ್ಕೆ ಆಗಾಗ್ಗೆ ಬಂದು ನನ್ನ ಕೈಲಿ ಅಡುಗೆ ಮಾಡಿಸ್ಕೊಂಡು ಗುಂಡು ಹಾಕ್ಕೊಂಡು ಏನೇನೋ ಮಾತಾಡ್ತಾ ಇದ್ರು. ಅವ್ರು ಏನು ಮಾತಾಡ್ತಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್. ಹೋಗುವಾಗ ನನಗೆ ಕೈ ತುಂಬ ಹಣ ಕೊಟ್ಟು ಹೋಗ್ತಿದ್ರು. ಹಾಗೆ ಒಂದು ದಿವಸ ನಮ್ಮ ಪ್ರವಾಸಿ ಮಂದಿರಕ್ಕೆ ಬಂದು ವಿಸ್ಕಿ ತಗೊಂಬ ಅಂತ ನನ್ನ ಕೈಲಿ ಹಣ ಕೊಟ್ರು. ನಾನು ವಿಸ್ಕಿ ತಗೊಂಬರೋದ್ರೊಳಗೆ ಆ ಸುನಿಲ್ ಅನ್ನೋ ಹುಡುಗನ ಸಾಯಿಸ್ಬಿಟ್ಟಿದ್ರು ಸರ್. ಆ ಹುಡುಗನ ಜೊತೆ ಒಂದು ಹುಡುಗಿ ಬಂದಿದ್ಲು, ಅವಳನ್ನು ಕೆಡಿಸಿ ಸಾಯಿಸ್ಬಿಟ್ರು ಸರ್. ಸುನಿಲ್ ಜೊತೆ ಒಂದು ಹುಡುಗಿನ ಇದ್ಲ? ಹೌದು ಸರ್, ಆ ಹುಡುಗನ ಲವರ್ ಅಂತ ಕಾಣಿಸುತ್ತೆ. ಮೋಟರ್ ಬೈಕ್ ಪಂಚರ್ ಆಗಿ ಆ ರಾತ್ರಿ ಅಲ್ಲೇ ಉಳ್ಕೊಳಕ್ ಬಂದ್ರು ಸರ್ ಪಾಪ. ಹಾಗಾದ್ರೆ ಆ ಹುಡುಗಿ ಹೆಣ ಅಲ್ಲಿ? ಆ ಹುಡುಗಿ ಹೆಣನ ಅವರೇ ತಗೊಂಡಿಟ್ಟದ್ರು ಸರ್. ಮತ್ತೆ ಅದೇ ಗುಂಪು ನಿನ್ನ ಮನೆಗೆ ಬಂದು ನೀನೇ ಕೊಲೆ ಮಾಡದೆ ಒಪ್ಕೋ ಅಂತ ಯಾಕೆ ಫೋರ್ಸ್ ಮಾಡಿದ್ರು? ಅವರು ನಿಮ್ಮನ್ನ ಭರತಣ್ಣನ ಮನೆಯಲ್ಲಿ ನೋಡಿದ್ರಂತೆ. ನೀವು ಸಿಬಿಐ ಆಫೀಸರ್ ಅಂತ ಅವರೇ ನನಗೆ ಹೇಳಿದ್ರು ಸರ್. ಈ ಕೊಲೆ ವಿಷಯನ ನಾನು ನಿಮ್ಗೆ ಹೇಳಿದ್ದೀನಿ ಅಂತ ನನಗೆ ಹಿಂಸೆ ಕೊಡ್ತಾ ಇದ್ರು ಸರ್. ಆ ಸಮಯಕ್ಕೆ ಸರಿಯಾಗಿ ನೀವು ನಮ್ಮ ಮನೆಗೆ ಬಂದ್ಬಿಟ್ರಿ. ನನ್ನ ಹೆಂಡತಿ ಮಕ್ಕಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಬಿಟ್ಟೆ ಸರ್. ಸರಿ, ಸುನಿಲ್ ಬೈಕು ಲಗೇಜು ಬ್ಯಾಗ್ ಎಲ್ಲ ಇಲ್ಲಿ? ಮೋಟರ್ ಬೈಕ್ನ ಕೆರೆಗೆ ನಾನೇ ತಳ್ಳಿಬಿಟ್ಟೆ ಸರ್. ಬ್ಯಾಗು ಲಗೇಜ್ ಎಲ್ಲ ನಮ್ಮ ಮನೆ ಹಿಂದೆ ಇಟ್ಟಿದ್ದೀನಿ ಸರ್. ಕಮ್ ಆನ್, ತೋರಿಸು. ಇನ್ನೇನಿಲ್ವಾ? ಒಂದು ಕ್ಯಾಮ್ರಾ ಇತ್ತು, ಇದ್ರೊಳಗಡೆ ಇಟ್ಟಿದ್ದೀನಿ. ಏನು, ಯಾವ್ದ್ರಲ್ಲೂ ಸರಿಯಾಗಿ ಹುಡುಗಿ ಮುಖಾನೇ ಕಾಣಿಸ್ತಾ ಇಲ್ಲ. ಪಾಪಿಗಳು ಅನ್ಯಾಯವಾಗಿ ಇವರಿಬ್ಬರನ್ನ ಕೊಂದ್ಬಿಟ್ರು. ಅವ್ರಿಗೊಂದು ಕತಿ ಕಾಣಿಸ ನಾನು ಬಿಡೋದಿಲ್ಲ. Thank you.
ಪ್ರವಾಸಿ ಮಂದಿರಕ್ಕೆ ಈ ಮೂರ್ ಜನ ಮಾತ್ರ ಬಂದಿದ್ರು. ಆದ್ರೆ ನಮ್ಮ ಮನೆಗೆ ಬಂದಾಗ ಇವ್ರ ಜೊತೆ ಒಬ್ಬ ಎತ್ತರವಾದ ವ್ಯಕ್ತಿ, ಅವ್ರ ಜೊತೆ ಒಬ್ಬ ಹುಡುಗಿ ಇದ್ಲು ಸರ್. ಏಯ್ ಬಾ, ಯೋದಂಗೆ ಬಗಳದಕ್ಕೆ ಇದೇನ್ ಪೊಲೀಸ್ ಸ್ಟೇಷನ್ ಅಲ್ಲ, ಸಿಬಿಐ ಆಫೀಸು. ಯಾರ್ಯಾರು ಬಂದಿದ್ರು ಯೋಚಿಸಿ ಕರೆಕ್ಟ್ ಆಗಿ ಹೇಳು ಸಾಹೇಬ್ರಿಗೆ. ಮಿಸ್ಟರ್ ನಾರಾಯಣಪ್ಪ, ನೀವ್ ಸುಮ್ನೆ ರೀ, ಸರಿ ವಿಚಾರಿಸಕ್ಕೆ ನಾವ್ ಇದೀವಿ. ಕಂಟಿನ್ಯೂ ಸರ್. ಥ್ಯಾಂಕ್ಸ್. ಮಿಸ್ಟರ್ ಕುಮಾರ್, ರಂಗಪ್ಪ, ಜೆಆರ್ಬಿ ಕೊಲೆ ಆದ ದಿನ ಈ ಮೂರ್ ಜನ ಅದೇ ಪ್ರವಾಸಿ ಮಂದಿರದಲ್ಲಿ ತಂಗಿದ್ರಾ? ಇಲ್ಲ ಸರ್, ಅದಾಗಿ ಮೂರ್ ದಿನ ಆದ್ಮೇಲೆ ಬಂದ್ರು ಸರ್. ಅವತ್ತೇ ಆ ಕೊಲೆ ಆಗಿದ್ದು ಸರ್. ಸರ್, ನನ್ಗನ್ಸುತ್ತೆ ಜೆಆರ್ಬಿ ಕೊಲೆಗೂ ಈ ಕೊಲೆಗೂ ಏನೋ ಸಂಬಂಧ ಇರಬೇಕು ಅಂತ. ಅಂದ್ರೆ ಸುನೀಲ್ ಜೊತೆ ಇದ್ ಹುಡುಗಿ ಜೆಆರ್ಬಿ ಕೊಲೆ ನಡೆದ ಜಾಗದಲ್ಲಿ ಇವನನ್ನ ನೋಡಿರ್ಬೇಕು, ಅದರಿಂದಾನೇ ಆಕೆನ ಇವನು ಕೊಲೆ ಮಾಡಿ ಹೆಣನ ತಗೊಂಡ್ ಹೋಗಿರ್ಬೇಕು. ವೆರಿ ಕರೆಕ್ಟ್ ಸರ್. ಆ ಹುಡುಗಿ ಹೆಣನ ಹೊತ್ಕೊಂಡೋಗಿರೋದ್ ನೋಡಿದ್ರೆ ಈ ಮೂರ್ ಜನಕ್ಕೆ ಮೇಲ್ಪಟ್ಟು ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯು ಆರ್ ಕರೆಕ್ಟ್. ಅಂದ್ರೆ ಆ ಮೂರನೇ ವ್ಯಕ್ತಿ ರಂಗಪ್ಪನ ಮನೆಗೆ ಬಂದ ವ್ಯಕ್ತಿನೇ ಯಾಕಾಗಿರಬಾರ್ದು? ರಂಗಪ್ಪ, ನಿಜ ಹೇಳು, ನಿಮ್ ಮನೆಗೆ ಬಂದ ವ್ಯಕ್ತಿ ಹೇಗಿದ್ದ? ಎತ್ತರವಾಗಿದ್ದ, ಬಿಳಿ ಕೂದ್ಲು, ಮಿಲಿಟರಿ ಮೀಸೆ, ಗಡ್ಸಾಗಿ ಮಾತಾಡ್ತಿದ್ದ. ಅವನ ಜೊತೆ ಇದ್ದ ಹುಡುಗಿ ಚಿಕ್ಕ ವಯಸ್ಸು, ಅಗಲವಾದ ಕಣ್ಣುಗಳು, ಎರಡು ಜಡೆ ಹಾಕೊಂಡಿದ್ರು ಸರ್. ಇದಕ್ ಮುಂಚೆ ಅವರಿಬ್ಬರನ್ನ ಬೇರೆ ಎಲ್ಲಾದ್ರೂ ನೋಡಿದ್ದ? ಇಲ್ಲ ಸರ್, ಅವತ್ತೇ ಅವರಿಬ್ಬರನ್ನ ನೋಡಿದ್ದು. ರಂಗಪ್ಪ, ನನ್ ವಿಷಯ ನಿನ್ಗೆ ಇನ್ನೂ ಗೊತ್ತಿಲ್ಲ. ಸ್ವಲ್ಪ ಯಾಮಾರದ್ರೆ ಬೆಲ್ಟ್ ಕಳ್ಕೊಂಡು ಬೀದಿ ಬೀದಿನಲ್ಲಿ ಬ್ಯಾಂಡ್ ಬಾರಿಸ್ಬಿಡ್ತೀನಿ. ಮಿಸ್ಟರ್ ನಾರಾಯಣ್, ಅರ್ಥವಾಯ್ತು ಸರ್. ನೀವ್ ಕೇಳೋ ಸ್ಟೈಲ್ ಬೇರೆ, ನಾವು ವಿಚಾರಣೆ ಮಾಡೋ ರೀತಿನೇ ಬೇರೆ. ಗೊತ್ತಾಯ್ತು ಸರ್. ರಂಗಪ್ಪ, ನಿಜ ಏನು ಅಂತ ನೀನ್ ಹೇಳ್ದ್ರೆ ಆಮೇಲೆ ತುಂಬಾ ಹಿಂಸೆ ಅನುಭವಿಸ್ಬೇಕಾಗತ್ತೆ. ನೀ ಹೆಂಡತಿ ಮಕ್ಕಳೆಲ್ಲ ಅಲ್ಲಿ ಕರೆಸಿ. ಬೇಡಿ ಸರ್, ನಾನು ನಿಜ ಹೇಳ್ಬಿಡ್ತೀನಿ. ಮತ್ತೆ ಒಂದಿನ ಬಂದು ಮಾರುತಿ ವ್ಯಾನ್ ನಲ್ಲಿ ನನ್ನನ್ನು ಕಾಡು ಕರ್ಕೊಂಡಿದ್ರು. ಮುಂದೆ ಕೇಳು. ಆ ಕಾಡಿನಲ್ಲಿ ಒಂದು ಟೆಂಟ್ ಇತ್ತು. ಆ ಟೆಂಟ್ ನಲ್ಲಿ ಎತ್ತರವಾದ ವ್ಯಕ್ತಿ, ಆ ಹುಡುಗಿ ಇಬ್ರು ಇದ್ರು. ನನ್ನ ಕೈ ತುಂಬಾ ಹಣ ಕೊಟ್ಟು ನನ್ನ ಮೇಟಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗು ಅಂದ್ರು. ಇಲ್ಲಾಂದ್ರೆ ನನ್ನನ್ನು ಸಾಯಿಸ್ಬಿಡ್ತೀನಿ ಅಂದ್ರು. ನಾನು ಮೇಟಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೆ ಸೇರ್ಕೊಂಡ್ಬಿಟ್ಟೆ. ಇದ್ದಕ್ಕಿದ್ದ ಹಾಗೆ ಒಂದ್ ದಿವಸ ನಮ್ಮ ಮನೆಗೆ ಬಂದು ಸಿಬಿಐ ಆಫೀಸರ್ನ ನೀನೇ ಕರೆಸಿದ್ದು ಅಂತ ಗಲಾಟೆ ಮಾಡ್ತಿದ್ರು. ಅದೇ ಸಮಯಕ್ಕೆ ನೀವು ಬಂದ್ರಿ. ಮುಂದೆ ಏನಾಯ್ತು ಅಂತ ನಿಮಗೆ ಗೊತ್ತು. ಮಿಸ್ಟರ್ ಕುಮಾರ್, ಐ ಸಸ್ಪೆಕ್ಟ್ ಆ ಜೆಆರ್ಬಿ ಮರ್ಡರ್ ಕೇಸಲ್ಲಿ ವಾಂಟೆಡ್ ಈ ವ್ಯಕ್ತಿನೇ ಅಂತ. ಬೇರೆ ಏನು ಯೋಚನೆ ಮಾಡಬೇಡಿ. ರಂಗಪ್ಪನ್ನ ಕರ್ಕೊಂಡು ಹೋಗಿ ಆ ಕಾರ್ಡ್ನಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ. ಅರೆಸ್ಟ್ ದಟ್ ಮ್ಯಾನ್. ವಾಟ್? ನಾವಿರೋ ಜಾಗಕ್ಕೆ ಸಿಬಿ ಆಫೀಸರ್ ಕುಮಾರ್ ಬರ್ತೀಯಾನ? ಅವನಿಗೆ ನಾವಿಲ್ಲಿದ್ದೀವಿ ಅಂತ ಯಾರು ಹೇಳಿದ್ದು? ಮೇಟಿ ರಂಗಪ್ಪ. ಛೇ, ಆ ಮೇಟಿ ರಂಗಪ್ಪನ ನಾವು ಅವ್ರು ಜೀವಂತವಾಗಿ ಬಿಟ್ಟಿದ್ದೆ ತಪ್ಪಾಯ್ತು. ನೀವು ಅವತ್ತವನ್ನು ಬಿಟ್ಬಿಟ್ರಿ, ಇವತ್ತು ನನ್ನ ಪ್ರಾಣ ಸಂಕಟಕ್ಕೆ ಬಂದಿದೆ. ಯಾವಾಗ ಈ ಕಡೆ ಬರ್ತಾ ಇದ್ದೀರಾ? ಅಯ್ಯೋ, ಇನ್ನೊಂದು ಗಂಟೆಲಿ ಬರ್ತಾ ಇದ್ದೀವಿ, ಜೊತೆಗೆ ರಂಗಪ್ಪನ ಕರ್ಕೊಂಡ್ಬರ್ತಾ ಇದ್ದೀವಿ. ಬೇಗ ಆ ಜಾಗ ಖಾಲಿ ಮಾಡಿ ಎಲ್ಲಾದರೂ ಹೊರಟೋಗಿ. ಸರಿ,
ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಅಪ್ಪಾರಿಗೂ ನನ್ನನ್ನು ಮಾತ್ರ ಸಿಗಿಸ್ಬಿಡ್ಬೇಡ ಕಣಯ್ಯ. ಓಕೆ ಓಕೆ, ನೀವು ನಿಮ್ಮ ಎಚ್ಚರಿಕೆಯಲ್ಲಿರಿ, ನಾವು ನಮ್ಮ ಎಚ್ಚರಿಕೆಯಲ್ಲಿರ್ತೀವಿ. ಆ ಮೇಟಿ ರಂಗಪ್ಪ ನಮ್ಮ ಹತ್ರನೇ ಹಣ ತಗೊಂಡು ನಾವಿರೋ ಜಾಗನ ಸಿಬಿಐನವರಿಗೆ ತೋರಿಸ್ಕೊಟ್ಟಿದ್ದಾನೆ. ವಾಟ್? ನಾವು ಇಲ್ಲಿಂದ ಈಗಲೇ ಈ ಜಾಗ ಖಾಲಿ ಮಾಡ್ಬೇಕು. ಎಲ್ಲಿಗೆ ಹೋಗೋದು? ಎಲ್ಲಿಗೆ ಅನ್ನೋದು ಆಮೇಲೆ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಕಮ್ ಆನ್ ಮೂವ್ ಕ್ವಿಕ್. ಇಲ್ಲೇ ನಿಲ್ಸಿ. ಇದೇ ಚೆಂಡು. ಇಲ್ಲಿಗೆ ನಾನು ಕರ್ಕೊಂಬಂದಿದ್ದು. ಬಾಬು ಸರ್, ಆ ಕ್ಯಾನಲ್ ಏನಿದೆ ನೋಡು. ಬೇರೆ ಎಲ್ಲಾದ್ರೂ ಕ್ಯಾಂಪ್ ಮಾಡಿದ್ ನೋಡಿದ್ಯಾ? ಇದೊಂದೇ ಸರ್ ನನಗೆ ಗೊತ್ತಿರೋ ಜಾಗ. ಊಟ ಎಲ್ಲ ಹಾಗೆ ಇದೆ ಸರ್. ಕ್ಯಾರಿಯರು ಕೆಟ್ಲು ಇರೋದೆಲ್ಲ ನೋಡಿದ್ರೆ ಇಲ್ಲೇ ಎಲ್ಲೋ ಸುತ್ತಮುತ್ತ ಇರಬೇಕು ಅನ್ಸುತ್ತೆ ಸರ್. ಓಕೆ, ನಾವಿಲ್ಲೇ ಇದ್ರೆ ಖಂಡಿತಲೂ ನಮ್ಮ ಕಣ್ಣು ಕಾಣಿಸ್ಕೊಳ್ಳೋದಿಲ್ಲ. ಬನ್ನಿ ಸರ್, ಹೊರಟು ಬಿಡೋಣ. ಏಯ್ ರಂಗಪ್ಪನ ಹೊರ ಕೂರ್ಸಿನ ಒಳಗೆ ಕೂತಿರಿ. ಅಲ್ಲ ಸರ್, ನಾನು ನಾವಿಲ್ಲೇ ಮರಿಯಾಗಿದೆ, ವಾಚ್ ಮಾಡ್ತಿರ್ತೀವಿ. ಬೇರೆ ಹೋಗೋಗೆ. ಹ್ಞೂ ಸರಿ ಸರ್. ನೀವಿಬ್ರು ಒಳಗಡೆ ಇರ್ರ, ನೀನು ಇಲ್ಲೇ ಕೂತಿರ್ರ. ರಂಗಪ್ಪ, ಯಾರು ಬರ್ಲಿಲ್ವೇನೆಯ? ಯಾರು ಇಲ್ಲ. ಸರಿ, ನೀನ್ ಹಿಂಗೆ ನೋಡ್ತಾ ಇರು, ಒಳಗಡೆ ಕ್ಯಾರಿಯರ್ ಊಟ ತೋರಿಸ್ತೇ ತಡಿಯಕ್ ಆಗ್ತಾ ಇಲ್ಲ, ಒಂದಿಟ್ಟು ಊಟ ಮಾಡ್ಕೊಂಡ್ಬಿಡ್ತೀನಿ. ರಂಗಪ್ಪ ಬೇಜಾರು ಮಾಡ್ಕೋಬೇಡ, ಇದನ್ ಬಾಯ್ ಆಡಿಸ್ತಾ ಇರು. ಹ್ಞೂ ತಗೋ. ಸರ್ ಸರ್. ಏನ ಯಾಕೋ ಹೊಟ್ಟೆ ಒಂಥರ ಗುಳುಗುಳು ಇದೆ ಸರ್. ನಾನು ಇನ್ನು ಕ್ಯಾರಿಯರ್ ಬಿಚ್ಚಿಲ್ಲ, ನಿನ್ಗಾಗ್ಲೇ ಹೊಟ್ಟೆ ತೋರ್ಸಕ್ ಶುರು ಆಗ್ಬಿಡ್ತಾ. ಏನ್ ಬೇಕಾದ್ರು ತಡ್ಕೋಬಹುದು, ಇದನ್ ಮತ್ತೆ ತಡ್ಕೊಳಕ್ ಆಗಲ್ಲ. ಇಲ್ಲೇ ಎಡ್ವರ್ಟ್ ಮಾಡ್ಕೋಬೇಡ, ಇರೋ ಲೇ ಬರ್ರೋ. ಇವ್ನ್ ಎಲ್ಡಕ್ ಹೋಗ್ಬೇಕಂತ ಪರ್ಮಿಷನ್ ಕೇಳೋಣ. ನೀರ್ ತಗೊಳ್ಳಯ ಬರ್ರೋ. ಸರ್ ಏನ್ರೀ, ನಿಮ್ ಹೊತ್ತು ಗೊತ್ತೇನಿಲ್ಲ. ಅಯ್ಯೋ ನಾನಲ್ಲ ಸರ್, ರಂಗಪ್ಪ ಹೋಗ್ಬೇಕಂತೆ. ಪಾಪ ಎದ್ರಕ ಮಾಡಿದಾನೆ ಅಂತ ಕಾಣಿಸುತ್ತೆ. ಸರಿ ಹುಷಾರು ಕರ್ಕೊಂಡು ಬೇಗ ಬನ್ನಿ. ಬಾರಿಯ ಇಲ್ಲೇ ಮಾಡ್ಕೊಂಬಿಟ್ಟಿಯ. ಏನ್ ಹಿಂಗ್ ಹುಡುಕ್ತಾ ಇದೀಯ? ಜಾಗ ಸರ್, ಕಾಡ್ನಲ್ಲಿ ಬಂದು ಕಾಕ್ಸಕ್ ಜಾಗ ಹುಡುಕ್ತಾ ಇದೀಯಾ? ಅಲ್ಲಿ ಹಳ್ಳ ಇದೆ, ಹೋಗಿ ಕೂತ್ಕೋ ಹೋಗು. ಏಯ್ ಅವನ್ ಇದಕ್ ಹೋಗ್ತಾ ಇದ್ದಾನೆ, ನೀವೆಲ್ಲ ಹೋಗ್ತಾ ಇದ್ದೀರಾ, ನಿಂತ್ಕೊಳ್ರ. ಏನ್ರು ಅಸಹ್ಯ ನೋಡ್ತಾ ಇದ್ದೀರಾ? ಈ ಕಡೆ ನೋಡ್ರು, ಸಾಹೇಬ್ರಿಗೆ ಇಬ್ರು ಬಂದ್ಬಿಟ್ಟಾರು, ನಾನು ಬಿಡಿ ಸೆತ್ತಾ ಇರ್ತೀನಿ, ಬಂದ್ರೆ ಹೇಳಿ. ಹಾ ತಕ್ಷಣ. ಆ ಕಡೆ ಸ್ವಲ್ಪ ನೋಡು. ಅಲ್ಲ ಕೂತಾನೆ ಕಣಯ. ಸರಿ ಈ ಕಡೆ ನೋಡು, ಸಾಹೇಬ್ರು ಬರ್ತಾರೆ. ಇದೊಳ್ಳೆ ಕರ್ಮ, ಹಣನೂ ಕಾಯ್ಬೇಕು, ಕಕ್ಕಸ್ಕೋರ್ ನೋಡ್ಬೇಕು, ಈ ಕಡೆ ಸಾಹೇಬ್ರು ಬರೋದು ನೋಡ್ಬೇಕು.
ಈ ಕಡೆ ಏನೋ ನೋಡ್ತಾ ಇದ್ದೀರಾ, ಆ ಕಕ್ಸ ಕೂತ್ಕೊಂಡ್ ರಂಗಪ್ಪ ಏನಾದ್ನೋ, ಹೋಗ್ ನೋಡ್ರು. ಓ ಮುಂಡೇವ ಸರ್, ರಂಗಪ್ಪ ಕಾಣ್ತಾ ಇಲ್ಲ ಸರ್. ಅಯ್ಯೋ ನನಗೆ ಕೈ ಕೊಟ್ಟು ತಪ್ಪಿಸ್ಕೊಂಡ್ಬಿಡಿ. ಏಯ್ ಏನ್ ನೋಡ್ತಾ ಇದ್ದೀ, ಈ ಕಡೆ ಹುಡ್ಕೋ ನೀನು, ನೀನ್ ಈ ಕಡೆ ಹೋಗ. ಸರ್ 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 ಏನ್ರಿ, ಏನಾಯ್ತ್ರಿ? ರಂಗಪ್ಪ ಕಾಣಿಸ್ತಾ ಇಲ್ಲ ಸರ್. ನಿಮ್ ಜೊತೆ ಬಂದಲ್ರಿ? ಬಂದ ಸರ್, ನಾನು ಕರ್ಕೊಂಡಿದ್ದೆ ಸರ್, ಅಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಸರ್. ಬೇಕಾದ್ರೆ ಬಂದು ನೋಡಿ ಸರ್. ಎಲ್ರಿ ಕೂರ್ಸಿದ್ರೆ ಸರ್? ನಾನು ಇಲ್ಲೇ ಕೂರ್ಸಿದ್ದೆ ಸರ್. ನೀವು ಬನ್ನಿ. ಅಯ್ಯೋ ಸರ್, ನಾನು ಇಲ್ಲೇ ಕೂರ್ಸಿದ್ದೆ ಸರ್. ನೀವೇನ ಮಾಡ್ತಾ ಇದ್ರೆ, ಕತೆ ಕಟ್ಟ ಇದ್ರಾ? ಅಯ್ಯೋ ಅಸಹ್ಯ, ನೋಡದ್ಬೇಡ ಅಂತ ನಾನು ಆ ಕಡೆ ತಿರ್ಕೊಂಡಿದ್ದೆ. ಆ ನನ್ನ ಮಗ ಯಾಮರ್ಸ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಸರ್. ಈ ಕ್ಯಾನ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಸರ್. ಆಮೇಲೆ ಏನ್ ಮಾಡ್ದೆ ಗೊತ್ತಾ ಸರ್? ಒಬ್ ಕಾನ್ಸ್ಟೇಬಲ್ ನ ಈ ಕಡೆ ಕಳಿಸ್ದೆ, ಇನ್ನೊಬ್ ಕಾನ್ಸ್ಟೇಬಲ್ ನ ಆ ಕಡೆ ಕಳಿಸ್ದೆ, ನಾನ್ ನಿಮ್ ಕಡೆ ಬಂದೆ ಸರ್. ನಿಲ್ಸ್ರಿ, ಹೋಗಿ ಹೋಗಿ, ನಿಮ್ಮನ್ ಕಳ್ಸದಲ್ಲ. ಬಾಬು ನಿನ್ ಕಡೆ ಹೋಗು. ಬಾಲು, ಯು ಟೇಕ್ ದಮ್ ದಟ್ ಸೈಡ್. ನೀವೇನಿದ್ರೆ ಈ ಕ್ಯಾನ್ ತಗೋತೀನಿ ಸರ್. ಬರೀ ನನ್ನ ಜೊತೆ. ಮಿಸ್ಟರ್ ಕುಮಾರ್, ಕೈಗೆ ಸಿಕ್ಕಿದ ಸಾಕ್ಷಿನ ಕಾಡಲ್ಲೇ ಸಾಯಕ್ ಬಿಟ್ಬಿಟ್ಟು ಇಲ್ಲಿ ಹ್ಯಾಪ್ ಮೊರೆ ಹಾಕೊಂಡ್ ಬಂದ್ ನಿಂತಿದ್ರಲ್ರಿ, ಹೌ ಮಚ್ ಆಫ್ ಕಾನ್ಫಿಡೆನ್ಸ್ ಐ ಹ್ಯಾಡ್ ಇನ್ ಯು. ಛೇ, ಇಟ್ಸ್ ಎ ಶೇಮ್ ಆನ್ ಯುವರ್ ಪಾರ್ಟ್ ಐ ಸೇ. ಐ ಆಮ್ ಸಾರಿ ಸರ್, ನಾನ್ ಟೆಂಟದನ್ನೇ ಕಾಯ್ಕೊಂಡಿದ್ದೆ. ರಂಗಪ್ಪನ ಕರ್ಕೊಂಡೋಗಿದ್ದು ಇವರೇ. ಆಸ್ ಅ ಪೊಲೀಸ್ ಆಫೀಸರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್ ನಮ್ದೆ, ನಾನು ಹೇಗಿರ್ಲಿ? ಮಿಸ್ಟರ್ ನಾರಾಯಣ್, ನಿಮ್ಗೆ ಸ್ವಲ್ಪ ನಾನು ಜವಾಬ್ದಾರಿ ಬೇಡವೇನ್ರಿ? ಸರ್, ಫುಲ್ ಜವಾಬ್ದಾರಿಯಿಂದ ಇಬ್ಬರು ಗನ್ ಮ್ಯಾನ್ ಇಟ್ಕೊಂಡು ಬಂದೋಬಸ್ತಿಗೆ ಕರ್ಕೊಂಡೋದೆ ಸರ್. ಅವನ್ ಕಾಕ್ಸ್ಕೋಗ್ತಿರ್ಬೇಕಾರ ಅವನ್ನೇ ನೋಡ್ಕೊಂಡು ಹೆಂಗಿರಕಾಗ್ತದೆ ಸರ್? ಪಾಸಯ್ಯ, ನಾನು ಸ್ವಲ್ಪ ಈ ಕಡೆ ತಿರ್ಕೊಂಡಿದ್ದೆ, ಅವನ್ ಆ ಕಡೆ ಓಡಬಿಟ್ಟಿದ್ದೆ ಸರ್. ಸಾಹೇಬ್ರು ಕರ್ಕೊಂಡ್ಬಂದ ಅಲ್ಲೆಲ್ಲ ಹುಡುಕಾಡೋದ್ರೊಳಗಾಗಿ ಅವ್ನ ನೇಣ್ ಹಾಕೊಂಡ್ಬಿಟ್ಟಿದ್ದೆ ಸರ್. ಅಷ್ಟೇ ಸರ್, ಇದು ರಂಗಪ್ಪ ನೇಣ್ ಹಾಕೊಂಡಿದ್ದಲ್ಲ, ಈ ವಾಂಟೆಡ್ ವ್ಯಕ್ತಿಗಳೇ ಅವ್ರ ವಿಷಯ ಬಯಲಾಗತ್ತೆ ಅಂತ ರಂಗಪ್ಪನ್ನ ನೇಣ್ ಹಾಕಿ ಕೊಲೆ ಮಾಡಿದ್ದಾರೆ. ಮಿಸ್ಟರ್ ಕುಮಾರ್, ಅವ್ರಿನ್ನೂ ಅದೇ ಕಾಡಲ್ಲೆಲ್ಲೋ ಬಚ್ಚಿಟ್ಕೊಂಡಿದ್ದಾರೆ. ನೀವು ಇಮಿಡಿಯೇಟ್ ಆಗಿ ಫಾರೆಸ್ಟ್ ಇರೋ ಚೆಕ್ ಪೋಸ್ಟ್ ಎಲ್ಲ ಬಂದೋಬಸ್ತ್ ಮಾಡಿ. ಈ ಫೋಟೋಗಳನ್ನ ಟಿವಿ ಪೇಪರ್ ಕೊಟ್ಟು ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ ಕೊಡಿ. ಹಿಡಿಕೊಟ್ಟವ್ರಿಗೆ ಅಥವಾ ಸುಳಿವು ಕೊಟ್ಟವ್ರಿಗೆ 10 ಲಕ್ಷ ಬಹುಮಾನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ. ಇನ್ಸ್ಪೆಕ್ಟರ್ ನಾರಾಯಣಪ್ಪ ಸ್ಪೀಕಿಂಗ್. ನಾರಾಯಣಪ್ಪ, ವಿಷಯ ವಿಪರೀತಕ್ಕೆ ಹೋಗಿದೆ. ನೋಡ್ತಾ ಇದ್ದೀನಪ್ಪ ಗುರುವೆ, ನಾಳೆ ಪೇಪರ್ನಲ್ಲೂ ಬರ್ತಾ ಇದೆ, ಆ ರಘುವರನ್ ಗ್ರೂಪ್ ನ ಹಿಡ್ಕೊಟ್ಟವ್ರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಅನೌನ್ಸ್ ಕೂಡ ಮಾಡಿದ್ದಾರೆ. ನೋಡಪ್ಪ ಗುರುವೆ, ನಾನಿರೋ ಈ ಸ್ಥಿತಿಲಿ ರಘುಗೆ ಯಾವ ರೀತಿ ಆಶ್ರಯ ಕೊಡ್ಲಿ? ನೋಡಪ್ಪ, ನೀನ್ ಡಿಪಾರ್ಟ್ಮೆಂಟ್ನವನು, ನಿನ್ ಮೇಲೆ ಅನುಮಾನ ಪಡೋಕೆ ಯಾರಿಗೂ ಸಾಧ್ಯನೇ ಇಲ್ಲ. ನೋಡು, ನೀನ್ ಧೈರ್ಯವಾಗಿ ಕೆಲಸ ಮಾಡು, ಆ ರಘು ಸುಧಾನ ಫಾರಿನ್ ಕಳ್ಸೋಕೆ ನಾನು ಏರ್ಪಾಡ್ ಮಾಡ್ತೀನಿ. ಅಲ್ಲಿವರೆಗೂ ನನಗೆ ಬರ್ತಾ ಇರೋ ಕೋಪದಲ್ಲಿ ವಾಲಂಟಿಯರ್ ನಾನೇ ಅವ್ರನ್ನೆಲ್ಲ ಹಿಡ್ಕೊಟ್ಬಿಟ್ಟು 10 ಲಕ್ಷ ರೂಪಾಯಿ ತಗೊಂಡ್ಬಿಡೋಣ ಅಂತ ಅನ್ಸುತ್ತೆ. ಆದ್ರೆ ನನ್ನ ಪ್ರೊಫೆಷನ್ ಗತಿ, ನಾಳೆ ಎನ್ಕ್ವೈರಿ ಏನಾದ್ರೂ ಸಿಕ್ಕಾಕೊಂಡ್ರೆ ಜೈಲಿಗೆ ಕಳಿಸ್ಬಿಡ್ತಾರೆ. ಅವನ್ ಬೇರೆ 10 ಲಕ್ಷ ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಹೇಳ್ತಾನೆ. ಬರೋದು ಬರ್ಲಿ, ಜಾಸ್ತಿಗೆ ಆಸೆ ಪಟ್ಬಿಟ್ಟು ಅದನ್ನೇ ತಗೊಂಡ್ಬಿಡೋಣ, ಆಮೇಲೆ ದೇವ್ರಿಟ್ಟಂಗಾಗ್ಲಿ. ರಘು, ನಮ್ಮೆಲ್ಲರೂ ಫೋಟೋ ಪೇಪರ್ಲ್ಲಿ ಹಾಕಿದ್ದಾರೆ. ಈ ಚಿತ್ರದಲ್ಲಿ ಕಾಣುವ ವ್ಯಕ್ತಿಗಳನ್ನು ಹಿಡಿದುಕೊಟ್ಟವರಿಗೆ ಅಥವಾ ಅವರಿರುವ ಜಾಗದ ಸುಳಿವು ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡಲಾಗುವುದು. ಮೈ ಗಾಡ್, ಕಾಡಲ್ಲಿ ಇರಕ್ಕೂ ಆಗಲ್ಲ, ಊರೊಳಗೆ ಹೋಗಕ್ಕೂ ಆಗಲ್ಲ, ಮುಂದೆ ಏನ್ ಮಾಡೋದು? ನಮ್ಮೆಲ್ಲರ ಫೋಟೋನು ಪೇಪರ್ ಅಲ್ಲಿ ಹಾಕಿ ತಲೆ ಮರೆಸ್ಕೊಂಡು ಓಡಾಡಂಗ್ ಮಾಡ್ಬಿಟ್ಲು ಆ ಸಿಬಿಐ ಆಫೀಸರ್ ಹೆಂಡತಿ. ಅವಳ ಸುಮ್ಮನೆ ಬಿಟ್ಟಿದ್ದೆ ತಪ್ಪು, ಅವಳನ್ನ ಸಾಯಿಸ್ಬೇಕಾಗಿತ್ತು. ಅವಳ ವಿಷಯ ಹಾಗಿರ್ಲಿ,
ಮೊದಲು ನಮ್ಮ ವಿಷಯ ಯೋಚನೆ ಮಾಡಿ. ಅರಣ್ಯ ಅಧಿಕಾರಿಗಳು ಅಂತ ವೇಷ ಹಾಕೊಂಡು ಓಡಾಡದ್ವಿ, ಮುಂದೇನ್ ಮಾಡೋದು? ಇನ್ ಯಾವ ವೇಷ ಅಂತ ಹಾಕೋದು, ಇನ್ ಯಾವ ಕಾಡ್ನಲ್ಲಿ ಅಂತಿರೋದು, ಇನ್ ಯಾವ ಊರಿಗೆ ಅಂತ ಹೋಗೋದು? ಹಾಗಂತ ಇಲ್ಲೇ ಇರಕ್ಕಾಗಲ್ಲ. ನಿಮ್ಮನ್ನ ಮುಗಿಸ್ತೆ ನಾನ್ ಬಿಡೋದಿಲ್ಲ. ಹಲೋ ನಾರಾಯಣಪ್ಪ, ನಮ್ ಕಥೆ ಏನು ಬೇಗ ಹೇಳಿ. ಎಷ್ಟ್ ದಿನ ಅಂತ ಈ ಕಾಡಿನಲ್ಲಿ ವನವಾಸ ಮಾಡೋದು? ಇನ್ನೊಂದ್ ಎರಡು ದಿವಸ ಅದೇ ಕಾಡಿನಲ್ಲಿ ಇರಿ. ನಿಮ್ಗೆ ಬಸವನಕುಂಟೆನಲ್ಲಿ ಬಾಡಿಗೆ ಮನೆ ಅರೇಂಜ್ ಮಾಡಿದ್ದೀನಿ, ಆಮೇಲೆ ಸಿಬಿಐನವರು ಕಾಡ್ಗೆ ಹೋಗ್ಲಿ, ನೀವು ಊರಿಗೆ ಬನ್ನಿ. ಅದಿರ್ಲಿ, ಅಶೋಕ್ ಪಾಂಡೆ ಏನಾದ್ರು ಅವ್ರು ಯಾಕೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ? ಅವರು ನಿಮ್ ಪಾಸ್ಪೋರ್ಟ್ ಬಗ್ಗೆನೆ ಓಡಾಡ್ತಿದ್ದಾರೆ, ಅದ್ ರೆಡಿ ಆದ ತಕ್ಷಣ ಬಸವನಕುಂಟೆಗೆ ಬಂದು ಬಿಡ್ತಾರೆ. ನೀವು ಧೈರ್ಯವಾಗಿರಿ, ನಾಡಿದ್ ಬೆಳಿಗ್ಗೆ ಜೀಪ್ ಕಳಿಸ್ತೀನಿ, ನೀವು ಬಂದ್ಬಿಡಿ. ಮಿಸ್ಟರ್ ನಾರಾಯಣಪ್ಪ, ನೀವು ಸರ್ಕಾರ ಕೊಡೋ 10 ಲಕ್ಷ ರೂಪಾಯಿಗೆ ಆಸೆ ಪಟ್ಟು ನಮ್ಮನ್ನ ಹಿಡ್ಕೊಡಕ್ ಪ್ಲಾನ್ ಮಾಡ್ತಿಲ್ಲ ತಾನೇ? ಅಯ್ಯೋ ಶಿವನೇ, ನೀವು ಪಾಂಡೆ ನನಗೆ 20 ಲಕ್ಷ ರೂಪಾಯಿ ಕೊಡ್ತಿರೋವಾಗ ನಾನ್ಯಾಕ್ ಜುಜ್ಬಿ 10 ಲಕ್ಷ ಆಸೆ ಪಡ್ಲಿ? ಒಂದ್ ವೇಳೆ ನಾನೇನಾದ್ರೂ 10 ಲಕ್ಷ ರೂಪಾಯಿಗೆ ಆಸೆ ಪಟ್ಟಿದ್ರೆ ನೀವು ಕಾಡ್ನಲ್ಲಿ ಇರ್ತಿರ್ಲಿಲ್ಲ, ಕಂಬಿ ಎಣಿಸ್ತಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಿಸ್ಟರ್ ನಾರಾಯಣಪ್ಪ. ನಾಡದ್ ಬೆಳಿಗ್ಗೆ ನೀವು ಕಳಿಸೋ ಜೀಪ್ಗೋಸ್ಕರ ಕಾಯ್ತಾ ಇರ್ತೀನಿ, ಓಕೆ? ಏನ್ ಮೆಸೇಜ್ ರಘು? ಅಶೋಕ್ ಪಾಂಡೆ ನಮಗೋಸ್ಕರ ಪಾಸ್ಪೋರ್ಟ್ ರೆಡಿ ಮಾಡ್ತಾ ಇದಾರಂತೆ. ಹೌದು, ಬರ್ತೀವಿ ಬರ್ತೀವಿ. ಭರತ್ ಎಲ್ಲಿ ಹೋದ್ರು? ಪ್ರೀತಿಯ ನನ್ನ ಕುಮಾರ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವು ಹುಡುಕ್ತಾ ಇರೋ ಕೊಲೆಗಡುಕರು ನಿಮ್ ಸ್ನೇಹಿತನ್ ಮಾತ್ರ ಕೊಲೆ ಮಾಡ್ಲಿಲ್ಲ, ನನ್ ಶೀಲನೂ ಹಾಳು ಮಾಡಿ ಕೆರೆಗೆ ಎಸ್ಬಿಟ್ರು. ನಾನ್ ಸತ್ತೋದೆ ಅಂತ ಅವ್ರು ತಿಳ್ಕೊಂಡ್ರು, ಆದ್ರೆ ನಾನ್ ಸಾಯ್ಲಿಲ್ಲ. ನಿಮ್ಮ ನನ್ನ ಮದುವೆ ನಿಶ್ಚಯವಾಗಿತ್ತು. ನೀವು ಸಿಬಿಐ ಆಫೀಸರ್ ಅಂತ ತಿಳಿದು ನಿಮ್ಮನ್ನೇ ಮದುವೆ ಆಗಿ ನಿಮ್ ಜೊತೆ ಇದೇ ಊರಿಗೆ ಬಂದೆ. ದೆವ್ವ ಬಂದ ಹಾಗೆ ನಟನೆನೂ ಮಾಡ್ದೆ, ನೀವು ಅವ್ರನ್ನ ಕಂಡು ಹಿಡಿದು ಬಿಟ್ರಿ. ಆದ್ರೆ ಆ ಚೆಂಡಾಲ್ರು ನಿಮ್ ಕೈಯಿಂದ ತಪ್ಪಿಸ್ಕೊಂಡು ಮತ್ತೆ ಕಾಡು ಸೇರ್ಬಿಟ್ರು. ಕುಮಾರ್, ಅವ್ರನ್ನ ಹುಡ್ಕೊಂಡು ನಾನು ಕಾಡಿಗೆ ಹೋಗ್ತಾ ಇದ್ದೀನಿ, ಅವ್ರನ್ನ ನನ್ನ ಕೈಯಾರೆ ಕೊಂದು ನನ್ನ ಸೇರಿ ತೀರಿಸ್ಕೊಂತೀನಿ. ಶೀಲ್ಗೆಟ್, ನಾನು ನಿಮ್ ಪವಿತ್ರ ಜೀವನಕ್ಕೆ ಮುಳ್ಳಾಗ್ದೆ ನನ್ನ ನಾನೇ ಕೊಂದ್ಕೊಂತೀನಿ. ಕುಮಾರ್, ನೀವು ಮಾಡಿರೋ ಈ ಉಪಕಾರನ ನಾನು ಎಷ್ಟು ಜನ್ಮ ಎತ್ ಬಂದ್ರು ತೀರ್ಸೋಕಾಗೋಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆಕಾಶ ಬೆತ್ತಲೆ, ಈ ಭೂಮಿ ಬೆತ್ತಲೆ, ಕಾಡೆಲ್ಲ ಬೆತ್ತಲೆ, ಹಾಡೆಲ್ಲ ಬೆತ್ತಲೆ, ತಂಗಾಳಿ ಬೆತ್ತಲೆ, ತಣ್ಣೀರು ಬೆತ್ತಲೆ, ಬೆಳಗೆಲ್ಲ ಬೆತ್ತಲೆ, ಮನಸ್ಸೆಲ್ಲ ಬೆತ್ತಲೆ,
ನೀನ್ ಎಷ್ಟೇ ಹಠ ಮಾಡಿದ್ರು ನಾನ್ ಕೊಡೋ ಟ್ರೀಟ್ಮೆಂಟ್ ಮಾತ್ರ ನಿಲ್ಸೋದಿಲ್ಲ.
ಕಷ್ಟ ಮಾಡಿದಷ್ಟು ಹಿಂಸೆ ನಿನಗೆ ಜಾಸ್ತಿ ಆಗುತ್ತೆ. ನಾನು ನನ್ನ ನೆಕ್ಸ್ಟ್ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡೋಷ್ಟರಲ್ಲಿ ನಿಜಾನ ಒಪ್ಕೊಂಡ್ರೆ ನನ್ನ ಟ್ರೀಟ್ಮೆಂಟ್ ನ ಇಲ್ಲಿಗೆ ನಿಲ್ಲಿಸ್ತೀನಿ, ಇಲ್ಲಾಂದ್ರೆ ಇದಕ್ಕಿಂತ ಹೆಚ್ಚಿನ ಚಿತ್ರಹಿಂಸೆನ ಅನುಭವಿಸ್ಬೇಕಾಗುತ್ತೆ. ರಘುವರನ್ ಸುಧಾ ಎಲ್ಲಿದ್ದಾರೆ? ಭೈರಾಪುರ ಕಾಡಿನಲ್ಲಿದ್ದಾರೆ. ಇವತ್ತು ಸಾಯಂಕಾಲ ಜಾಗ ಖಾಲಿ ಮಾಡ್ತಿದ್ದಾರೆ. ಎಲ್ಲಿಗೆ? ನಾರಾಯಣಪುರ ಮನೆಗೆ ಅವ್ರನ್ನ ಕರೆಸ್ಕೋತಿದ್ದಾರೆ. ಏನು ಎಸ್ ಎನ್ ನಾರಾಯಣಪ್ಪನ ಮನೆಗೆ ರಘುನ್ ಕರೆಸ್ಕೊಂತ ಇದ್ದಾನ? ಸನ್ಮಾನ ಮಾಡೋದಕ್ಕೆ ಸರ್ಕಾರದಿಂದ ನನ್ನ ಕಳಿಸ್ಕೊಟ್ಟಿದ್ದಾರೆ. ಸನ್ಮಾನನ ಅವ್ರಿಗೆ ಮಾತ್ರನಾ? ನಮಗೂ ಮಾಡಿ ಸನ್ಮಾನ. ನೀವ್ಯಾರು? ನಾನು ಅವ್ರ ಹೆಂಡತಿ. ನಾನು ಅವ್ರ ಹೆಂಡತಿ. ನನಗೂ ಮಾಡಿ. ಏ ಸಾಕು, ಒಳಗೋಗೆ. ನೋಡಿ ಸ್ವಾಮಿ, ನಾನು ಅವ್ರ ದೊಡ್ಡ ಹೆಂಡತಿ. ಮೊದ್ಲು ನನಗ್ ಮಾಡಿ, ಆಮೇಲೆ ಕಟ್ಕೊಂಡ್ರೆ ಏನಂತೆ? ನಾನು ಅವ್ರ ಹೆಂಡತಿನೇ. ಮೊದ್ಲು ನನಗ್ ಮಾಡಿ. ನನಗೆ ಮಾಡಕ್ ಹಿಂದೂ ಮೊದ್ಲು ನೋಡ್ತಿದಾರ ಅವ್ರು. ನಿನ್ಗೆ ಏನ್ ಮಾಡ್ತಾರೆ? ಒಳಗ ಹೋಗೆ ಸಾಕು. ನನಗ್ ಮೊದ್ಲು ಮಾಡ್ಲಿ. ನನಗ್ ಮಾಡ್ಬೇಕು. ನನಗೆ 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 ಬೆಳಿಗ್ಗೆ ಬೆಳಿಗ್ಗೆ ರಂಪರ ಮೇಳ ಮಾಡ್ಕೋತಾ ಇದ್ದೀರಾ ಸರ್? ತಾವು ನೀವು ನಾನೇ ಅವ್ರನ್ನ ಕರ್ಕೊಂಡ್ ಅವ್ರು ನಿನ್ಗೆ ಅವಮಾನ ಮಾಡ್ಬೇಕು ಅಂತ? ಅಯ್ಯೋ, ಸನ್ಮಾನ ಮಾಡ್ಬೇಕು ಅಂತ? ಗೊತ್ತಾಯ್ತು ಬಿಡು, ನಾನು ಇಬ್ಬರನ್ನು ಕಟ್ಕೊಂಡು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದೀನಿ. ಅಲ್ಲ ಏನಪ್ಪ, ಇವರಿಬ್ರು ಮಧ್ಯ ನನ್ನ ಕಾಟ ತಡ್ಕೊಂಡಿದ್ಯಲ್ಲ ಅದಕ್ಕೆ. ನಿಮ್ಗಿಬ್ರು ಹೇಳ್ತೀರಾ? ಕರೆಕ್ಟ್ ಸರ್. ಸಿಂಗಲ್ ಸ್ಟಾರ್ ಆದಾಗ ಸಿಂಗಲ್ ವೈಫ್, ಡಬಲ್ ಸ್ಟಾರ್ ಆದಾಗ ಡಬಲ್ ವೈಫ್. ಓಹೋ, ಸರ್ಕಾರ ನಿಮಗೆ ಪ್ರಮೋಷನ್ ಕೊಟ್ಟು ಇನ್ನೊಂದು ಸ್ಟಾರ್ ಕೊಟ್ರೆ? ಒಳ್ಳೆ ಮಾತು ಹೇಳಿದ್ರಿ ಸರ್. ತ್ರೀ ಸ್ಟಾರ್ಸ್ ತ್ರೀ ವೈಫ್. ಏನ್ರಿ ಅದು? ನಾವೇ ದಿಕ್ಕಿಲ್ದೆ ಸಾಯ್ತಾ ಇದೀವಿ. ನಿಮ್ ಮುಸುಡಿಗೆ ಮೂರ್ನೇಳು ಬೇರೆ ಕೇಡು. ಅಯ್ಯೋ ಅಯ್ಯೋ ಅಯ್ಯೋ, ಎರಡೆರಡು ಕಟ್ಕೊಂಡು ಸಾಲದು ಅಂತ ಮೂರ್ನೇಳು ಬೇರೆ ಬೇಕಾ ಸರ್? ಪ್ರಮಾಣವಲ್ಲಿ ಹೇಳ್ತಾ ಇದ್ದೀನಿ, ಸ್ಟಾರ್ ಗಿರೇನು ಕೊಡ್ಲೇಬೇಡಿ. ಕೊಡೋದೇನಾದ್ರೂ ಇದ್ರೆ ಹಣದ ಬುಕ್ ಏನ ಕೊಟ್ಬಿಟ್ಟು ಡೈರೆಕ್ಟ್ ಆಗಿ ಹಂಚ್ಬಿಡ್ತೀನಿ. ಸರ್ಕಾರ ನಿಮ್ಗೆ 10 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೆ. ಅದು ನಿಮ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟೋಣ ಅಂತ ಬಂದೆ. ಸಾಹೇಬ್ರೆ, ನನ್ನ ತಲೆನೇ ತಿರುಗೋಗ್ತಾ ಇದೆ. ಈ ಹಣ ಕೊಡೋ ವಿಷಯ ಓಪನ್ ಆಗಿ ಯಾಕೆ ಹೇಳಿದ್ರಿ? ಹಾಳಾಗೋಗ್ಲಿ, 20 ಲಕ್ಷ ರೂಪಾಯಿ ಯಾತಕ್ಕೆ ಕೊಡ್ತಾ ಇದ್ದೀರಾ? ವಾಂಟೆಡ್ ರಘುವರನ್ ಮತ್ತು ಸುಧಾ ಅಂತ ಹಾಕಿ ಅವ್ರಿರೋ ಜಾಗನ ತೋರಿಸ್ಕೊಟ್ಟವ್ರಿಗೆ, ಇಲ್ಲ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟವ್ರಿಗೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಪೇಪರ್ ಅಲ್ಲಿ ಹಾಕ್ಸಿದ್ವಲ್ಲ. ಅಯ್ಯೋ, ವಾಂಟೆಡ್ ಕಾಲಂ ರಘುವರನ್ ಸುಧಾ ನನಗೂ ಗೊತ್ತಿದೆ, ಆದ್ರೆ ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಗೊತ್ತಿದೆ ಅಂತ ಯಾನನ್ ಮಗ ಹೇಳಿದ್ದು? ನಾನು ಹೇಳ್ದೆ ನಾರಾಯಣಪ್ಪ, ಇಬ್ರೆಂಟಿರ್ ಕಾಟ ತಡಿಯಕ್ಕಾಗದೆ ಯಾವಾಗ್ಲೂ ಹಣ ಹಣ ಅಂತ ಹೊಡ್ಕೋತಾ ಇರ್ತೀಯಲ್ಲ, 10 ಲಕ್ಷ ರೂಪಾಯಿ ಯಾರಿಗುಂಟು ಯಾರಿಗಿಲ್ಲ ನಾನೇ ನಿಜ ಹೇಳ್ಬಿಟ್ಟೆ. ಅಯ್ಯೋ, ನನ್ನ ಮಗನೇ ಇನ್ನೂ ಏನೇನು ಹೇಳ್ಬಿಟ್ಟಿದೀಯೋ ಸರ್. ಅವನ್ ಸ್ವಲ್ಪ ಕ್ರ್ಯಾಕು ಲೂಸು, ಅವನ್ ಮಾತು ನಂಬೇಡಿ ಸರ್. ಸರ್, ನಾನೇನು ಲೂಸ್ ಅಲ್ಲ ಸರ್, ಸುಳ್ಳು ಯಾಕೆ ಹೇಳ್ಬೇಕು ಗೊತ್ತು ಅಂತ ಹೇಳಿದೆ. ಅದೇ ಸರ್, ವಾಂಟೆಡ್ ಅಂತ ಪೇಪರ್ ನಲ್ಲಿ ಹಾಕ್ಸಿರೋದನ್ನ ನೋಡ್ಬಿಟ್ಟು ಅದನ್ನ ಹೇಳ್ತಿದ್ದಾನೆ. ಪೇಪರ್ ನಲ್ಲ ಸರ್, ಈ ಮನೇಲೆ ನೋಡಿದ್ದು. ಈ ಮನೇಲೆ ನೋಡಿದೇನೋ ಅಲ್ಕ ನನ್ನ ಮಗನೇ ಕಪ್ಚಿ. ನಾನು ಆಗ್ಲೇ ಹೇಳಿಲ್ವಾ ಸರ್ ಸ್ವಲ್ಪ ಲೂಸು ಕ್ರ್ಯಾಕು ಅಂತ? ಯಾಕೆ ಸರ್? ನಿಮ್ಗೇನಾದ್ರೂ ಅನುಮಾನ ಬಂದು ಅವ್ರು ಇಲ್ಲೇ ಇದಾರೆ ಅಂತ ಗೊತ್ತಾದ್ರೆ ಜಪ್ತಿ ಮಾಡ್ಕೊಳ್ಳಿ ಸರ್, ಜಾಗ ಬಿಡ್ರೆ. ಶಫೀಕ್, ನಾವ್ ಅವ್ರನ್ನ ಮನೆ ಮಾಡಿಟ್ಟಿದೀವಲ್ಲ, ಆ ವಿಷಯ ಹೇಳ್ಬಿಡ್ರಿ. 10 ಲಕ್ಷ ಸಿಗುತ್ತೆ ರೀ. ಹಂಗೇನಾದ್ರೂ ಮಾಡಿದ್ರೆ ನಿನ್ ಗಂಡ ಜೈಲ್ ಕಂಬಿ ಎಣಿಸ್ಬೇಕಾಗುತ್ತೆ ಕಣೆ. ಈ ಹಾಳಾದವಳ ಜೊತೆಲಿ ಇರೋದ್ಕಿಂತ ಜೈಲಲ್ಲಿ ಬಿದ್ದಿರೋದೇ ವಾಸಿ. ರೀ, ಅಕ್ಕ ಏನು ಅಂತಿದ್ರಲ್ಲ, ತುಂಬಾ ಒಗರ್ತಾ ಇದ್ದಾಳೆ ಕಣೆ. ಹೌದೇನಕ್ಕ? ಹೌದು ಕಣಕ್ಕ. ಪ್ರೀತಿ. ಹೌದಾ? ಸಂತೋಷ ಸರ್. ಯಾರು ಇಲ್ಲ ಸರ್. ನೋಡಿದ್ರೆ ಸರ್ ಗೊತ್ತಾಯ್ತಾ ಸರ್? ಈಗಲಾದ್ರೂ ನನ್ನ ನಂಬಿ ಸರ್, ಸುಮ್ನೆ ಬಂದು ಇಲ್ಲಿ ತೊಂದರೆ ತಗೊಂಬಿಟ್ರಲ್ಲ ಸರ್ ನೀವು. ಅಯ್ಯೋ ಅಯ್ಯೋ, ನನ್ನ ಮಗನೇ ದೊಡ್ಡ ಮನುಷ್ಯರು ಕರ್ಕೊಂಡ್ ಸುಮ್ನೆ ಅವಮಾನ ಮಾಡ್ಬಿಟ್ಟಿಯಲ್ಲೋ. ಸುಮ್ನೆ ನಾರಾಯಣಪ್ಪ, ಬಾಯಿ ಬಂದಂಗೆಲ್ಲ ಬಿಡ್ಬೇಡ. ನಿಜ ಏನು ತಪ್ಕೊಂಡ್ಬಿಡು. 10 ಲಕ್ಷ ರೂಪಾಯಿ ಬರ್ತದೆ, 2.5 ಗಂಗುಗೆ, 2.5 ಮಂಗುಗೆ, 2.5 ನಿನಗೆ, 2.5 ನನಗೆ. ಅಯ್ಯೋ ಅಯ್ಯೋ, 2.5 ಲಕ್ಷ ರೀ, ಯಾರ್ಗುಂಟು ಯಾರಿಗಿಲ್ಲ ಒಪ್ಕೊಂಡ್ಬಿಡ್ರಿ ರೀ ಪ್ಲೀಸ್. ಅಯ್ಯೋ, ನಂಗೂ 2.5 ಲಕ್ಷ ರೀ. ಒಪ್ಕೊಳ್ಳಿ ಅಂದ್ರೆ ಒಪ್ಕೊಳ್ಳಿ. ಅಂದ್ರೆ ನೀವೇನ್ ಕೈಯಿಂದ ಕೊಡ್ಬೇಕಾ? ಯಾರು ಕೊಡೋದಕ್ ನಿಮ್ದೇನ್ರಿ ದಾಕ್ಷಣ್ಯ? ಬಂದ್ರೆ ಈ ಕಡೆ. ನೋಡಿ ಸರ್, ಖಂಡಿತವಾಗ್ಲೂ ಹೇಳ್ತೀರಿ. ಎಷ್ಟು ದಿವಸ ಅವ್ರ ಮನೇಲಿ ಇದ್ರು ಸರ್? ಅಯ್ಯೋ, ನಿನ್ ಬಾರಕ್ಕದಂಗಲ್ಲ ಸರ್, ದೇವರಾಣಿ ಅವ್ರ ನಮ್ಮ ಮನೇಲೆ ಇದ್ರು ಸರ್. ನಾರಾಯಣಪ್ಪ, ಈಗೇನ್ ಹೇಳ್ತೀರಾ ಸರ್? ಈಗಲಾದ್ರೂ ಗೊತ್ತಾಯ್ತಾ ಸರ್,
ಎಂತ ದನಪಿಶಾಚಿಗಳು ಇವರು ಅಂತ ಹಣದ ಆಸೆಗೋಸ್ಕರ ಅಕ್ಕ ತಂಗಿರೋದನ್ನು ಮರ್ತು ಬೆಕ್ಕು ನಾಯ್ತರ ಕಿತ್ತಾಡ್ತಿದ್ರು. ಈಗ ಮಾತ್ರ ಅಕ್ಕ ಬಂದ್ಬಿಟ್ಟಿದ್ದಾರೆ. ಇವಳು ಎಲ್ಲಿದ್ದವಳು ಸರ್? ರಿಮ್ಯಾಂಡ್ ಹೋಮ್ ನಲ್ಲಿ ಬೆಂಡ್ ತೆಗಿಸ್ಕೊತಾ ಇದ್ಲು. ನೆಟ್ಗಿರಮ್ಮ ಅಂತ ಅಂದ್ಬಿಟ್ಟು ನಾನ್ ಕಟ್ಕೊಂಡ್ ಬಂದೆ. ಇವಳು ಅನಾಥಾಶ್ರಮದಲ್ಲಿ ಅವ್ಯವಸ್ಥೆಯಾಗಿ ಬಿದ್ದಿದ್ಲು. ವ್ಯವಸ್ಥಿತವಾಗಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದೆ. ಏನೇನ್ ಮಗ ಬೀದಿ ಕಳ್ಳ, ಮನೇಲಿ ಕರ್ಕೊಂಡ್ ಬಂದು ಇರಿಸ್ಕೊಂಡಿದ್ದಕ್ಕೆ ನನ್ನ ನಂಬಿಕೆನೂ ಕೆಡಿಸ್ಕೊಂಡು ಬುಡಕ್ಕೆ ಬತ್ತಿ ಇಡ್ತಿದ್ದಾನೆ ಸರ್. ನಾನು ಅಪ್ನೇ ಸರ್ ನಿಯತ್ತಿನ ಪೊಲೀಸ್ ಆಫೀಸರ್. ಯಾವ ಕಳ್ಳನ್ ಬೇಕಾದ್ರೂ ಕೇಳಿ ಸರ್ ನನ್ನ ಬಗ್ಗೆ. ನಾನು ಆಗ್ಲೇ ಎಲ್ಲ ಹೇಳದ್ನಲ್ಲ ಸರ್. ನಾರಾಯಣಪ್ಪ, ಅವರಿಬ್ರು ಇಲ್ಲಿದ್ದಿದ್ ನಿಜ. ಹಣದಾಸೆಗೋಸ್ಕರ ನೀವು ಅವ್ರ ಆಶ್ರಯನೂ ಕೊಟ್ರಿ. ನಿಜ ಒಪ್ಕೊಂಡು ಅವ್ರು ಇರೋ ಜಾಗನ ತೋರಿಸ್ಕೊಟ್ರೆ ನಿಮಗೆ ಅವಾರ್ಡ್. ಇಲ್ಲ ಅಂದ್ರೆ ಇಷ್ಟು ವರ್ಷ ಇವ್ರ ಜೊತೆ ಸಂಸಾರ ಮಾಡಿದ್ದಕ್ಕೆ ಮಕ್ಕ ಮಂಗಳಾರತಿ ಎತ್ತದ್ರಲ್ಲ ಸರ್. ಇನ್ನೇನಿದೆ ಸರ್ ಬಾಕಿ? ಬಾಕಿ ಇರೋದು ನಾನೇ ಹೇಳ್ತೀನಿ ಸರ್. ನಾರಾಯಣಪ್ಪ, ಕೊಲೆಗಾರಿಗೆ ನಿಮ್ಮನೆ ಆಶ್ರಯ ಕೊಟ್ಟಿದ್ದಕ್ಕೋಸ್ಕರ ಕಾನೂನು ಪ್ರಕಾರ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಶಫೀಕ್. ಅಯ್ಯೋ ಎಂ ಆರ್ ಎಂತಿದ್ದೀರಾ? ನೆನಪಿಶಾಚಿಗಳ ಕಂಡನ್ನೇ ಮಾರ್ಕೊಂಡು ತಿಂತಿರೋ ರಣ ಹದ್ದು. ನಿಮ್ಮ ಗಂಡ ಜೊತೆ ಸೇರ್ಕೊಂಡು ಕೊಲೆಗಾರಿಗೆ ಸಹಕಾರ ಕೊಟ್ಟಿದ್ದಕ್ಕೋಸ್ಕರ ನಿಮಗೂ ಕೊಡಿಸ್ತಾ ಇದ್ದೀನಿ. ನಿಜವಾದ ಆಫೀಸರ್ ಅಂದ್ರೆ ನೀವೇ ಸರ್. ಗಂಡ ಮಾಡಿದ ಪಾಪಕ್ಕೆ ಹೆಂಡತಿರ್ಗೆ ಏನ್ ಗತಿ ಅಂತ ಇವತ್ ಗೊತ್ತಾಯ್ತು ಸರ್. ಅದ್ ಸರಿ, 10 ಲಕ್ಷ ರೂಪಾಯಿ ನನಗೆ ತಾನೆ ಸರ್? ಕೊಡಿಸ್ತೀನಿ 10 ಜಿಬ್ನ. ಅಯ್ಯೋ ಇಲ್ಲ ಸರ್, ಮನೆ ಕಡೆ ಯಾರಿಲ್ಲ, ನೋಡ್ಕೊಂಡ್ ಬರ್ತೀನಿ ಸರ್. ಸರ್ ಬಸವನಕುಂಟೆ ಅಲ್ಲಿ ಕಾಣಿಸ್ತಿದ್ಯಲ್ಲ ಬಿಲ್ಡಿಂಗು, ಅಲ್ಲೇ ಸರ್ ಅವರಿರೋದು. ಅಶೋಕ್ ಪಾಂಡೆ, ಇವ್ರಕ್ಕೆ ಬಂದಿದ್ದಾರೆ? ಇವರೇನೇ ಸಾ ಜೆ ಆರ್ ಬಿ ಕೊಲೆಗೂ ಕಾರಣ. ಮೇಟಿ ರಂಗಪ್ಪನ ನಿಮ್ಮಿಂದ ತಪ್ಪಿಸೋದಕ್ಕೆ ನನಗೆ ಹಣ ಕೊಟ್ಟವರು ಇವರೇನೇ ಸಾ. ರಘು, ರಘು ಬೇಗ ಬಾಗಿಲು ತೆಗೆಯು. ಇವಳು ಸಿಬಿ ಆಫೀಸರ್ ಹೆಂಡತಿ. ನಮ್ಮ ಆಪರೇಷನ್ ಎಲ್ಲ ಅಪ್ಸೆಟ್ ಆಗಿ ನಾವು ತಲೆ ಮರೆಸ್ಕೊಂಡು ತಿರ್ಗಾಡ ಹಂಗ್ ಮಾಡೋದಕ್ಕೆ ಇವಳೇ ಕಾರಣ ಸರ್. ಅಲ್ಲಯ್ಯ, ಮೊದ್ಲೇ ನಾವ್ ಈಗ ತಾಪತ್ರಯದಲ್ಲಿ ಸಿಕ್ಕಾಕೊಂಡಿದೀವಿ. ಈ ಸ್ಥಿತಿಲಿ ಇವಳು ಇಲ್ಲಿ ಕಟ್ಟಾಕಿ ಏನ್ ಸಾಧಿಸ್ಬೇಕು ಅಂತಿದ್ಯಾ? ನಾವಿಲ್ಲಿರೋ ತನಕ ನಮ್ ಸೇಫ್ಟಿಗೋಸ್ಕರ ಇವಳನ್ನ ಇಲ್ಲಿ ಇಟ್ಕೊಂಡಿದೀವಿ ಸರ್. ಇವ್ರು ಇಲ್ಲೇನ್ ಮಾಡ್ಕೊಂಡಿದ್ರೆ? ಸುಧಾನು ರಘುವರನ್ನು ಪರದೇಶಕ್ಕೆ ಕಳಿಸೋ ಏರ್ಪಾಟ್ ಮಾಡಕ್ ಬಂದಿರ್ಬೇಕು. ಈಗ ನೀವಿಬ್ರು ಹೊರದೇಶಕ್ಕೆ ಹೊರಡೋಕೆ ನಾನೆಲ್ಲ ಏರ್ಪಾಡು ಮಾಡಿದ್ದೀನಿ. ತಗೋ ಪಾಸ್ಪೋರ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಸುಧಾ. ಇನ್ ನಮ್ ಜೀವಕ್ಕೆ ಯಾವ ಅಪಾಯನೂ ಇಲ್ಲ. ನಾವ್ ಈ ದೇಶಾನೇ ಬಿಟ್ಟು ಹೊರಟೋಗ್ತಾ ಇದೀವಿ. ಹೋಗ, ಬೆಲ್ಟ್ ಬಾಂಬ್ ತಗೊಂಬ. ಸರ್, ನಿಮ್ಗೆಲ್ಲಾನು ತೋರ್ಸದ್ನಲ್ಲ ಸರ್. ಇನ್ ನನ್ನ ಸಲೀಸಾಗಿ ಮನೆಗೆ ಬಿಟ್ಬಿಡಿ ಸರ್. ಬಿಡೋಣ. ಥ್ಯಾಂಕ್ ಯು ಸರ್. ಕಾನ್ಸ್ಟೇಬಲ್ ಸರ್, ಇವ್ರ ಸ್ಟೇಷನ್ ಕರ್ಕೊಂಡು. ನಾವು ನಮ್ಮ ಆಪರೇಷನ್ ಸಿಕ್ಕಾಕೊಂಡ್ರೆ ನಮ್ ಪ್ರಾಣ ಕಳ್ಕೋತೀವಿ. ಅದೇ ನಮ್ಮ ಆಪರೇಷನ್ ಯಾರು ಅಡ್ಡಿ ಬಂದ್ರೆ ಅವರ ಪ್ರಾಣನೂ ತೆಗಿತೀವಿ. ಇದು ನಮ್ ಪಾಲಿಸಿ. ಐ ಆಮ್ ವೆರಿ ಸಾರಿ. ರಘು, ನಾವ್ ಹೀಗ್ ಮಾತಾಡ್ತಾ ನಿಂತ್ಕೊಂಡ್ರೆ ಹೊತ್ತಾಗತ್ತೆ. ಕಮಾನ್, ಲೆಟ್ಸ್ ಗೋ. ಓಕೆ ಸರ್, 1 ಮಿನಿಟ್. Goodbye. Move.
ಎಂತ ಕೆಲಸ ಆಗೋಯ್ತು? ಯಾಕೆ ರಘು, ಏನಿದೆಲ್ಲ? ಈ ಮನೇನ ಸಿಬಿಐನವರು ಮುತ್ತಿಗೆ ಹಾಕ್ಬಿಟ್ಟಿದಾರಲ್ಲ. ಓ ಮೈ ಗಾಡ್, ನಾವಿಲ್ಲಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ಪೊಲೀಸ್ ಫೋರ್ಸ್ ಜಾಸ್ತಿ ಆಗೋಕ್ ಮುಂಚೆ ನಾವ್ ಈ ಜಾಗನ ಖಾಲಿ ಮಾಡ್ಬೇಕು. ಬರೀ ಸಿಬಿಐನವ್ರ ಮಾತ್ರ ಅಲ್ಲ ಸರ್, ಇಡೀ ಪೊಲೀಸ್ ಫೋರ್ಸ್ ಬಂದ್ಬಿಟ್ಟಿದೆ. ಓ ಮೈ ಗಾಡ್, ಈ ಮನೇನ ಗನ್ ಪಾಯಿಂಟ್ ಅಲ್ಲಿ ಕವರ್ ಮಾಡ್ಬಿಟ್ಟಿದ್ದಾರೆ. ರಘು ರಘು, ಹಾಗಾದ್ರೆ ನಾವಿಲ್ಲಿಂದ ತಪ್ಸ್ಕೊಳಕ್ ಬೇರೆ ದಾರಿನೇ ಇಲ್ವಾ? ಇಲ್ವಾ ರಘು? ಓ ಮೈ ಗಾಡ್. ನಾವು ಫೈರಿಂಗ್ ಅಲ್ಲಿ ನಿಮ್ಮನ್ನು ಗಾರ್ಡ್ ಮಾಡ್ತೀವಿ, ಮೊದಲಿಂದ ತಪ್ಸ್ಕೊಳ್ಳಿ ಸರ್. ಆದ್ರೂ ಸರ್, ನಮ್ಮ ಬಗ್ಗೆ ನೀವೇನು ಯೋಚನೆ ಮಾಡ್ಬಿಡಿ ಸರ್. ನಿಮ್ಮನ್ನೆಲ್ಲ ಇಲ್ಲಿ ಸಹಾಯಕ್ ಬಿಟ್ಟು ನಾನೊಬ್ಬ ಮಾತ್ರ ತಪ್ಪಿಸ್ಕೊಳ್ಳದ? ನೋ, ತಪ್ಪಿಸ್ಕೊಳ್ಳಕ್ಕೆ ಎಲ್ರು ಒಟ್ಟಿಗೆ ಫೈಟ್ ಮಾಡೋಣ, ಇಲ್ಲ ಅಂದ್ರೆ ಎಲ್ರು ಒಟ್ಟಿಗೆ ಸಾಯೋಣ. ಓಕೆ ಸರ್, ಕಮಾನ್. ರಘು, ನಾನು ತಯಾರಾಗಿದೆ. ಸರ್ ನೀವು? ಎಸ್, ಲೆಟ್ ಅಸ್ ಫೈಟ್. ಕಮ್ ಓಕೆ.
ನನ್ನ ಹತ್ರ ಇರೋ ಮದ್ದು ಗುಂಡು ಬಾಂಬ್ಸ್ ಎಲ್ಲ ಖಾಲಿ ಆಗೋಯ್ತು. ನನ್ನ ಅಸೋಸಿಯೇಟ್ಸ್ ನನಗೋಸ್ಕರ ಸತ್ತೋದ್ರು. ರಘು, ಮುಂದೆ ಏನು? ನನ್ನ ಹತ್ರ ಉಳಿದಿರೋದು ಒಂದೇ ಒಂದು ಬುಲೆಟ್. ನಮ್ಗೀಗ ಉಳಿದಿರೋದು ಒಂದೇ ದಾರಿ. ಸುಧಾ, ನಂಗೊತ್ತು. ಸುಧಾ, 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 ಪ್ಲೀಸ್ ಕುಮಾರ್, ಡೋಂಟ್ ಬರ್ತಿ. ವಾಟ್ ಎವರ್ ಇಸ್, ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ಲಿಸನ್ ಎನಿಥಿಂಗ್.